ಏನ್ ರಾಮಣ್ಣ, ಈ ವರ್ಷ ತೆಂಗಿನ ಫಸಲು ಚೆನ್ನಾಗ್ ಬಂದಿದೆ, ಏನ್ ಕೇಳಿ ಕೊಡ್ಬೇಕು? ಈ ವರ್ಷ ಕೇಳಿ ಕೊಡಬಾರ್ದು ಅಂತ ತೀರ್ಮಾನ ಮಾಡಿದೀನಿ ಶೆಟ್ರೆ. ಮಾರ್ದೆ ಏನ್ ಮಾಡ್ತೀಯ ರಾಮಣ್ಣ? ಹೋದ ವರ್ಷ ಟೊಮೆಟೊ ಬೆಳೆದೆ, ಲಾಸ್ ಆದೆ. ಈ ವರ್ಷ ತೆಂಗಿನ ಬೆಳೆಗೆ ಒಳ್ಳೆ ರೇಟ್ ಇದೆ, ಜನ ಅಂತ ದುಡ್ಡು ಎಣಿಸಬಹುದು. ದುಡ್ಡು ಎಣಿಸಬಹುದು, ಆದ್ರೆ ಪ್ರೀತಿ ಎಣಿಸಕಾಗಲ್ವೇ? ಬರೋ ಸೋಮವಾರ ನಮ್ ಬಸಪ್ಪ ನಾಯ್ಕರು ಪಾರ್ಪತ್ಯ ವಹಿಸ್ಕೋತಾರೆ. ಅವತ್ತು ಸುತ್ತ 10 ಜನ ಸೇರಿ ಹಬ್ಬ ಮಾಡ್ತೀವಿ. ಊರಿಗೆಲ್ಲ ನಂದೊಬ್ಬನೇ ಊಟ. ಏನ್ ರಾಮಣ್ಣ, ನೀನು ಸಾಲ ಸೋಲ ಮಾಡಿ ಬೆಳೆ ಬೆಳೆದು ಎಲ್ಲ ದಾನ ಮಾಡಿಕೊಟ್ಟಿದೀಯಲ್ಲ. ಬುಡ್ತೋನಿ ಶೆಟ್ರೆ, ಈ ದಾನ ಅಲ್ಲ ಸೇವೆ. ನಮ್ ಬಸಪ್ಪ ನಾಯ್ಕರು ಅಂದ್ರೆ ಏನ್ ಅನ್ಕೊಂಡಿದ್ದೀರಾ? ಕಷ್ಟ ಅಂದ್ರೆ ಕೈ ಹಿಡಿಯೋ ಪುಣಾತ್ಮ. ಅವರು ನಮ್ ಪಾಲಿಗೆ ದೇವರಿದ್ದಂಗೆ. ಬಿಡಿ ನನ್ನ, ನಾನು ಸತ್ರು ಬರಲ್ಲ. ಏನೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನೀನು ಮದುವೆ ಮಾಡಿಕೊಂಡಿರೋದು ತವ್ರ ಮನೆಯಲ್ಲಿ ಬಿಡಕ್ಕಲ್ಲ, ಸಂಸಾರ ಮಾಡಕ್ಕೆ. ನೀನ್ ಈ ರೀತಿ ಆಟ ಮಾಡಿದ್ರೆ ಇಡೀ ಸೋಡಾ ಚೀಟಿ ಕೊಟ್ಬಿಡ್ತೀನಿ ಅಷ್ಟೇ. ಯೋ ಯೋ ಯೋ, ಏನ್ ಮಾತು ಅಂತ ಆಡ್ತಿದೀಯ? ಮದುವೆ ಆಗಿ ಇನ್ನು 6 ತುಂಬಿಲ್ಲ, ಆಗ್ಲೇ ಸೋಡಾ ಚೀಟಿ ಕೊಡ್ತಿದ್ದೀನಿ ಅಂತಿದೀಯ? ಮತ್ತೇನಣ್ಣ, ಮನೇಲಿ ಬೈಸಾಕರಿಲ್ಲ, ದನಕರ ನೋಡೋರಿಲ್ಲ, ಹಿಂಗ್ ಇವ್ಳು ಬಂದು ತವ್ರ ಮನೇಲಿ ಕುಳ್ತ್ಕೊಂಡ್ಬಿಟ್ರೆ ನಾನು ಒಬ್ಬಂಟಿ ಏನ್ ಮಾಡ್ಬೇಕು? ಹೌದಲ್ವಾ ಸಾವಿತ್ರಿ, ಅವನ್ ಹೇಳೋದು ನ್ಯಾಯ ಅಲ್ವೇನವ? ಯಾಕೆ ಕಟ ಮಾಡ್ತೀಯ? ಸುಮ್ನೆ ಗಂಡ ಜೊತೆ ಹೋಗ್ಬಾರ್ದ? ಇನ್ 3 ದಿನ ಅವ್ರ ಸೋಡಾ ಚೀಟಿ ಎಲ್ಲ ನನ್ ಕತ್ಕುಯಿದ್ರು ನಾನು ಹೋಗಕ್ಕಿಲ್ಲ. ಆಮೇಲೆ ಅವ್ರು ಕರೆಯೋದೇ ಬೇಡ, ನಾನೇ ಹೋಗ್ತೀನಿ. ಏನೆ, ಇನ್ 3 ದಿನದಲ್ಲೇ ನಿಮ್ ಊರಿನಲ್ಲಿ ಮುತ್ತಿನ ಮೊಳೆ ಒಯ್ಯುತ್ತಾ? ವಜ್ರದ ನಿಧಿ ಸಿಗುತ್ತಾ? ಅದಕ್ಕಿಂತ ಹೆಚ್ಚಿನ ಸಂತೋಷ ಸಿಗುತ್ತೆ ರೀ. ನಾಳೆ ನಮ್ ಬಸಪ್ಪ ನಾಯ್ಕರಿಗೆ ಪಾರುಪತ್ಯ ಕೊಡ್ತಾರೆ, ಅದನ್ನ ನಾನು ಕಣ್ತುಂಬಾ ನೋಡ್ಬೇಕು. ಅರೆ ಹೌದಲ್ವಾ, ನಮ್ ಬಸಪ್ಪ ನಾಯ್ಕರಿಗೆ ಪಾರುಪತ್ಯ ಕೊಡೋದು ಅಂದ್ರೆ ಮೈಸೂರು ರಾಜರಿಗೆ ಜಂಬೂ ಸವಾರಿ ಮಾಡ್ದಂಗೆ. ಪ್ರತಿಯೊಬ್ಬ ಹೆಣ್ಮಕ್ಳು ಗಂಡನ ಮನೆಯಿಂದ ತವ್ರ ಮನೆಗೆ ತಪ್ಪದೇ ಬರ್ತಾರೆ. ಅಂತದ್ರಲ್ಲಿ ನೀನು ತವ್ರ ಮನೆಯಿಂದ ಕರ್ಕೊಂಡು ಹೋಗ್ಕೊಂಡಿದೀಯಲ್ಲ. ಬೇಡ ಬಿಟ್ಬಿಡು, ಇನ್ನು 3 ದಿನ ಬಿಟ್ಬಾ. ಹಂಗಂತೀರ? ನೀವ್ ಹೇಳೋದ್ ನೋಡಿದ್ರೆ ನಂಗ ಅವ್ರು ನೋಡ್ಬೇಕನ್ಸುತ್ತೆ. ನೀರೆಲ್ಲ ಆಗೋಯ್ತು ಯಜಮಾನ್ರೆ. ನನ್ನ ಹೊಟ್ಟೆಲಿ ಒಂದ್ ಖಂಡ ಖಾರ ತುಂಬಿಕೊಂಡು ಉರಿದೋಗ್ತಾ ಇದೆ. ಅದಕ್ಕೆ ನೀರು ಇದು ತಣ್ಣಗೆ ಮಾಡ್ರೋ, ತಣ್ಣಗೆ ಮಾಡ್ರೋ, ಉರಿಯೋ. ಸಮಾಧಾನ ಮಾಡ್ಕೊಳ್ಳಿ ನಾಯಕರೇ. ನಿಮ್ಮಪ್ಪ ದುರ್ಗಪ್ಪ ನಾಯಕ ಸಾಯಕ್ ಮುಂಚೆ ಊರ್ ಪಂಚಾಯತಿ ಸೇರಿಸಿ ಮಾಡಿರೋ ತೀರ್ಮಾನ. ದೇವಸ್ಥಾನದ ಪಾರುಪತ್ಯಗಾರಿಕೆ 5 ನಿಮಗೆ, 5 ನಿಮ್ ತಮ್ಮ ಬಸಪ್ಪ ನಾಯಕಿಗೆ. ಇನ್ನೊಂದ್ಸಲ ಅವನನ್ನ ನನ್ನ ತಮ್ಮ ಅಂತ ಹೇಳ್ಬೇಡ. ನಮ್ಮಪ್ಪನಿಗೆ ನಾನು ಒಬ್ಬನೇ ಮಗ, ಅವನು ನನ್ನ ದಾಯಾದಿ. ನಮ್ಮಪ್ಪ ನನಗೆ ಸರಿ ಸಮನಾಗಿ ಆಸ್ತಿನ ಅವನು ಕೊಟ್ಟು ದೇವಸ್ಥಾನದ ಪಾರುಪತ್ಯದಾಗೇನು ಕೊಡಬೇಕು ಅಂತ ಹೇಳಿ ನನಗೆ ಮೋಸ ಮಾಡ್ದ. ಅದ್ ನಿಜ ಆದ್ರು ಮನಸ್ಸಿನಾಗ ಇಸ ಇದ್ರು ಮಾತ್ನಾಗ ನಡ್ಕೋಬೇಕಲ್ಲ ಬುದೇ, ಇಲ್ಲಾಂದ್ರೆ ಊರ್ ಜನನ ಎದ್ರಕೋಬೇಕಾಗುತ್ತೆ. ಈಗಾಗ್ಲೇ ಊರ್ ಜನಕ್ಕೆ ಬಸಪ್ಪ ನಾಯಕರು ಸಾಕ್ಷಾತ್ ದೇವರಾಗ್ಬಿಟ್ಟವ್ರೆ. ಅದಕ್ಕೆ ಅವ್ರ ಕೆಣಿಕೆ ಮೈಮೆ ನಡ್ಕೊಳ್ಳೋದಕ್ಕಿಂತ ಆಡಿದ ಮಾತ್ನಂಗೆ ಪಾರುಪತ್ಯ ಒಪ್ಪಿಸ್ಬಿಟ್ರೆ ಮರ್ಯಾದೆ ಉಳಿಯುತ್ತೆ, ನಿಮ್ ದೊಡ್ಡತನನೂ ಬೆಳೆಯುತ್ತೆ. ಅವರೇ ಅವರೇ, ಏನ್ ನಂಜಪ್ಪ? ಜನ ಎಲ್ಲ ಯಜಮಾನರಿಗೆ ಕಾಯ್ತಿದ್ದಾರೆ. ಅವರೇ ಇನ್ನೇನು ಬಂದ್ಬಿಡ್ತಾರೆ ಬಸಮ್ಮ, ಅಲ್ಲಿ ಜನ ಎಲ್ಲ ಕಾಯ್ತಾ ಇದಾರಂತೆ. ನೀನಿನ್ನೂ ತಯಾರಾಗ್ಲಿಲ್ವಾ? ನಾನ್ ತಯಾರಾಗಿ ತುಂಬಾ ಹೊತ್ತಾಯ್ತು, ಮಗು ಹಾಲ್ ಕುಡಿಸ್ತಾ ಇದ್ದೆ. ಹೌದಾ? ಹ್ಮ್, ಮುದುಕಿ ನಾನ್ ತಯಾರು, ಮಗುವಿನ ತಾಯಿ ನೀನ್ ತಯಾರು. ನೋಡು ನಿನ್ ಗಂಡ ಇನ್ನು ಏನ್ ಮಾಡ್ತಿದಾನೋ. ಏನಂತಾಳೆ ರಾಣಿ? ಅವ ಆಶೀರ್ವಾದ ಮಾಡವ. ಮಗನೇ, ತಾಯಿ ಆಶೀರ್ವಾದ ಮಕ್ಕಳಿಗೆ ಯಾವತ್ತೂ ಇದ್ದೇ ಇರುತ್ತೆ. ನೀನು ನ್ಯಾಯದ ತಕ್ಕಡಿ ತಗೊಂಡು ಜನಗಳ ಪಾಪ ಪುಣ್ಯಗಳನ್ನ ತೂಗೋಕೆ ಹೋಗ್ತಾ ಇದೀಯ. ಭೇದ ಭಾವ ಇಲ್ಲದೆ ಅವರ ಸೇವೆ ಮಾಡಿ ಅವರ ಆಶೀರ್ವಾದ ತಗೋ, ಅದೇ ನಿನ್ನನ್ನು ಕಾಪಾಡುತ್ತೆ. ಅವ ಇವ ನಿನ್ನ ಮಗನವಾ? ಈ ಬಸಪ್ಪ ಜನರಿಗೋಸ್ಕರ ದುಡಿತಾನೆ, ಅವ್ರಿಗೋಸ್ಕರ ಬದುಕ್ತಾನೆ. ಇದು ಸತ್ಯನವ್ವ, ಸತ್ಯ. ಬನ್ನಿ ಹೋಗೋಣ, ಜನರೆಲ್ಲ ಕಾಯ್ತಾ ಇದ್ದಾರೆ. ಬಸಪ್ಪ ನಾಯಕ. ಏ ಬಂದ್ರು, ಅಲ್ಲೇ ಯಾಕೆ ನಿಂತ್ಕೊಂಡಿದ್ದೀರಾ? ಅಯ್ಯಯ್ಯೋ ಬೇಡ ಬುದ್ಧಿ, ಇದ್ದೇ ನಂಗೆ ಹಿಡಿಸಲ್ಲ ನೋಡು. ಅಯ್ಯೋ ನಾವು ಕೀಳು ಜನ, ನಿಮ್ ಸಮಕ್ ಬರಕಾದ ಬುದ್ಧಿ. ಏಯ್ ಯಾಕ್ರು ಕೀಳು ಕೀಳು ಅಂತ ನಿಮ್ಮನ್ನ ನೀವು ಕೊಂದ್ಕೋತೀರಾ? ನೋಡು
ಈ ಭೂಮಿ ಮೇಲೆ ಯಾರು ಮೇಲಲ್ಲ, ಯಾರು ಕೀಳಲ್ಲ. ಬೀಸೋ ಗಾಳಿ ಒಂದೇ, ಹರಿಯೋ ನೀರು ಒಂದೇ, ಯಾಕೋ ಈ ಭೇದ ಭಾವ. ಅಣ್ಣ ಹೇಳು ಅಣ್ಣ, ತಮ್ಮ ಹೇಳು ತಮ್ಮ, ಮೂಡೋ ಸೂರ್ಯ ಒಂದೇ, ನೀಡೋ ಭೂಮಿ ಒಂದೇ, ಯಾಕೋ ಈ ಮೇಲು ಕೀಡು. ತಮ್ಮ ಹೇಳು ತಮ್ಮ, ಅಣ್ಣ ಹೇಳು ಅಣ್ಣ. ಸ್ನೇಹದಲ್ಲಿ ಜಾತಿಯಲ್ಲಿದೆ, ಪ್ರೀತಿಯಲ್ಲಿ ಜಾತಿಯಲ್ಲಿದೆ, ನ್ಯಾಯ ನೀತಿ ಸತ್ಯ ಧರ್ಮವು ಒಂದೇನೆ. ತಾರತಮ್ಯ ಬಾಳು ಏತಕೆ, ಮನುಜರಲ್ಲಿ ಭೇದ ಏತಕೆ, ಎಲ್ಲರಲ್ಲೂ ಹರಿವ ನೆಟ್ಟರು ಒಂದೇನೆ. ಗುಡಿಗೆ ನೀ ಹೋಗೋದಿಲ್ಲೇನೋ, ಬನ್ನಿ ನೆಟ್ಟ ಕಂಬ ನೀ ಮುಟ್ಟಲೇನೋ, ನೀ ದೂರ ನಿಂತ್ಯಾಕ ಬೀಸೋ ಗಾಳಿ ಒಂದೇ, ಹರಿಯೋ ನೀರು ಒಂದೇ, ಯಾಕೋ ಈ ಭೇದ ಭಾವ. ನೀ ಕಟ್ಟೋದಿಲ್ಲೇನೋ, ಬನ್ನಿ ಮೆಟ್ಟಿ ನಡೆದ ಈ ಮಣ್ಣ ಹಿರಿಮೆ ನೀ ಸಾರೋದಿಲ್ಲೇನೋ. ಯಾರೋ ತಪ್ಪಿಗೆ ಯಾರಿಗೆ ಶಿಕ್ಷೆಯೋ, ವೇಷ ಮಾಡಿಸಿ ಪ್ರೀತಿಯ ಗಳಿಸೋ. ಹುಟ್ಟಿಗೆ ಜಾತಿ ಇಲ್ಲ, ಸಾವಿಗೆ ಜಾತಿ ಇಲ್ಲ, ಪ್ರೀತಿಯೇ ನಲಿವು, ಪ್ರೀತಿಯೇ ಗೆಲುವು. ತಮ್ಮ ಹೇಳು ತಮ್ಮ, ಅಣ್ಣ ಹೇಳು ಅಣ್ಣ. ಬೀಸೋ ಗಾಳಿ ಒಂದೇ, ಹರಿಯೋ ನೀರು ಒಂದೇ, ಯಾಕೋ ಈ ಭೇದ ಭಾವ. ಅಣ್ಣ ಹೇಳು ಅಣ್ಣ, ಹರಿ ಮೂಡೋ ಸೂರ್ಯ ಒಂದೇ, ನೀಡೋ ಯಾಕೋ ಈ ಮೇಲು ಕೀಳು. ತಮ್ಮ ಹೇಳು ತಮ್ಮ, ಸ್ನೇಹದಲ್ಲಿ ಜಾತಿಯಲ್ಲಿದೆ, ಪ್ರೀತಿಯಲ್ಲಿ ಜಾತಿಯಲ್ಲಿದೆ, ನ್ಯಾಯ ನೀತಿ ಸತ್ಯ ಧರ್ಮವು ಒಂದೇನೆ. ತಾರತಮ್ಯ ಬಾಳು ಏತಕೆ, ಮನುಜರಲ್ಲಿ ಭೇದ ಏತಕೆ, ಎಲ್ಲರಲ್ಲೂ ಹರಿವ ನೆತ್ತರು ಒಂದೇನೆ. ಬಸಪ್ಪ ನಾಯಕರಿಗೆ, ಬಸಪ್ಪ ನಾಯಕರಿಗೆ, ಬಸಪ್ಪ ನಾಯಕರಿಗೆ, ಬಸಪ್ಪ ನಾಯಕರಿಗೆ, ಬಸಪ್ಪ ನಾಯಕರಿಗೆ. ನಿನ್ನೆವರೆಗೂ ಕೈ ಕಟ್ಕೊಂಡು ಸೊಂಟ ಬಗ್ಗಿಸ್ಕೊಂಡು ನಿಲ್ತಿದ್ ನನ್ನ ಮಕ್ಕಳು, ನೀವು ಇವತ್ತು ದೇವಸ್ಥಾನದ ಮೆಟ್ಲು ದಾಟ್ಕೊಂಡು ಒಳಗಡೆ ಬರೋಂಗಾದ್ರ ನೀವು
ಯಾಕೆ ಯಾಕೆ ಬರಬಾರ್ದು? ಇವರೇನು ಮನುಷ್ಯರಲ್ವಾ? ಆ ಮನುಷ್ಯರು ಕೀಳ್ಜಾತಿ ಮೇಲ್ಜಾತಿ ಅನ್ನೋದು ಏನೂ ಇಲ್ವಾ? ನಿನ್ ಪೇಟನ ಕಾಲ್ನಲ್ಲಿ, ಕಾಲ್ನಲ್ಲಿರೋ ಚಪ್ಪಲಿನ ನಿನ್ ತಲೆ ಮೇಲೆ ಇಟ್ಟು ಮೇಲು ಕೀಳು ಅನ್ನೋದೆಲ್ಲ ಮನುಷ್ಯ ಮಾಡ್ಕೊಂಡಿದ್ದು. ದೇವ್ರ ದೃಷ್ಟಿಲಿ ಯಾರು ಮೇಲಲ್ಲ ಯಾರು ಕೀಳಲ್ಲ, ಎಲ್ಲ ಒಂದೇ. ಹಾಗಂತ ಕಂಠ ಪೂರ್ತಿ ಹೆಂಡ ಕುಡಿದು ಹೊಟ್ಟೆ ತುಂಬ ಮಾಂಸ ತಿನ್ನೋ ಜನನು, ಅಹಿಂಸೆನೆ ಧರ್ಮ ಅಂತ ನಂಬಿ ನೀತಿ ನಿಯತಿಂದ ಬದುಕೋ ಜನ ಇಬ್ರು ಒಂದೇ ಅಂತೀಯಾ? ಯಾವ್ದು ಮೇಲ್ಜಾತಿ ಯಾವ್ದು ಕೀಳ್ ಜಾತಿ? ಜಾತಿ ಬಿಟ್ಟು ಬಂದ ಬಸವಣ್ಣವರಿಗೆ ಒಂದು ಜಾತಿ ಕಟ್ತೀರಾ? ಶ್ರೀಕೃಷ್ಣ ಗೊಲ್ಲವನಾದ್ರೂ ಅವನು ಹೇಳಿದ ಭಗವದ್ಗೀತೆನ ದೇವ್ರ ಸಮಾನ ಅಂತ ಪೂಜಿಸ್ತೀರಾ? ಮಹಾಭಾರತ ಬರೆದು ವ್ಯಾಸ ಬೆಸ್ತ್ರೋನು, ರಾಮಾಯಣ ಬರೆದ ವಾಲ್ಮೀಕಿ ಬೇಡ್ರೋನು, ಕನಕದಾಸರು ಕಾಳಿದಾಸರು ಕುರುಬ್ರು ಅಷ್ಟೇ ಏಕೆ? ಈ ದೇಶದ ಮಹಾನ್ ಗ್ರಂಥಗಳನ್ನ ಬರೆದವರು ಶೂದ್ರರು ಅಂದ್ರೆ ನೀವು ತಿಳ್ಕೊಂಡಿರಲ್ಲ ಕೀಳ್ ಜನ ಅಂತ. ಅವರು ಅವರನ್ನ ಆರಾಧಿಸ್ತೀರಾ, ಪ್ರೀತಿಸ್ತೀರಾ, ಪೂಜಿಸ್ತೀರಾ. ಆದ್ರೆ ನಿಮ್ ಜೊತೆನೆ ಇದ್ದು ನಿಮ್ ಹೆಗಲಿಗೆ ಹೆಗಲು ಕೊಟ್ಟು ದುಡಿಯೋ ಈ ಜನನ ಯಾಕೆ ನಿಮ್ಮಿಂದ ದೂರ ಇಡ್ತೀರಾ? ಒಂದೇ ಒಂದ್ಸಾರಿ ಯೋಚನೆ ಮಾಡಿ, ಈ ದೇವಸ್ಥಾನದ ಪ್ರತಿ ಕಲ್ಲುಗಳಲ್ಲೂ ಇವ್ರ ತಾತ ಮುತ್ತಾತರ ಶ್ರಮದ ಬೆವರಿದೆ. ಇವರೇ ಕಟ್ಟಿದ ಗುಡಿಗೆ ಇವ್ರನ್ನ ಬರಬೇಡ ಅಂತ ಹೇಳೋದು ಗೆದ್ದಲು ಕಟ್ಟಿದ ಹುದ್ದಲ್ಲಿ ಹಾವು ಬಂದು ಸೇರ್ಕೊಂಡ ಹಾಗೆ. ಹಾವುಗೂ ನಮಗೂ ಏನ್ ವ್ಯತ್ಯಾಸ? ಕ್ಷಮಿಸಿ ಸ್ವಾಮಿ, ನಮಗೂ ಒಂದು ಸಂಸ್ಕೃತಿ ಸಂಪ್ರದಾಯ ಮಡಿ ಮೈಲಿಗೆ ಅಂತ ಒಂದಿದೆ. ಅವ್ರದೇ ದೇವಸ್ಥಾನ ಅಂತಂದ್ಮೇಲೆ ಪೂಜೆನ ಅವರೇ ಮಾಡ್ಕೊಳ್ಳಿ ಬಿಡಿ. ಹಾಗಾದ್ರೆ ಇದೇ ನಿಮ್ ಕೊನೆ ತೀರ್ಮಾನನ? ತೀರ್ಮಾನನೂ ಇದೆ, ನಿರ್ಧಾರನೂ ಇದೆ. ಮರ ಬುದ್ಧಿ, ಕಣ್ಣಪ್ಪನ್ನೇ ಮೆಚ್ಚಿದ ಆ ಶಿವ ನಿನ್ನೂ ಯಾಕೆ ಮೆಚ್ಚೋದಿಲ್ಲ ಹೇಳೋ ಮಂತ್ರಣ. ಓಂ ಭೂರ್ಭುವ ಸ್ವಾಹ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಎಲ್ಲ ಬಂದ್ರು ದೇವ್ರ ಪೂಜೆ ಮಾಡೋಣ. Thank you.
ಬಂದಾಗ ನೀನೇನೋ ನೆಮ್ಮದಿಯ ಕಣ್ಣು ಮುಚ್ಕೊಂಡ್ಬಿಟ್ಟೆ. ಆದ್ರೆ ಈ ಕುರುಡಿ ಅಂಗೈಯಲ್ಲಿ ಹಸುಗೋಸನ್ನಿಟ್ಕೊಂಡು ಹೇಗೆ ಬದುಕ್ತಾಳೆ, ಹೇಗಪ್ಪ ಬದುಕ್ತಾಳೆ? ಅವಳ ಹತ್ರ ಹಾಲು ಕೊಡೋಕ್ಕಾಗಲ್ಲ, ಅಕ್ಕರೆ ನೋಡೋಕ್ಕಾಗಲ್ಲ. ಬಸಪ್ಪ ಮಗ, ಒಂದು ವೇಳೆ ನಾನು ಸತ್ತೋದ್ರೆ ಅವಳಿಗೆ ಯಾರು ದಿಕ್ಕು? ಅಯ್ಯೋ ಹಂಗನ್ಬೇಡ್ರಿ ಅವರ, ನಿಮ್ಗೇನು ಆಗಂಗಿಲ್ಲ, 100 ವರ್ಷ ಬಾಳ್ತೀರಿ. ನಮ್ ನಾಯಕರು ನಮ್ಮೆಲ್ಲರಿಗೋಸ್ಕರ ತಮ್ಮ ಜೀವನೇ ಬಲಿ ಕೊಟ್ಬಿಟ್ರು. ಅಂಥ ಪುಣ್ಯಾತ್ಮನ ಮನೆನ ಮಗಳನ್ನ ನಾವು ಕಾಪಾಡ್ತೀವಿ ಕಣ್ರವ, ನಾವು ಕಾಪಾಡ್ತೀವಿ. ಅಷ್ಟೇ ಅಲ್ರವ, ನಮ್ಮ ನಾಯಕರನ್ನ ಚಿಕ್ಕಮ್ಮವ್ರನ್ನ ಬಲಿ ತಗೊಂಡ ಆ ಮಹಾಬಲ ನಾಯಕನ್ನ ಸುಮ್ಮನೆ ಬಿಡಾಕಿಲ್ಲ, ಅವನ್ನ ತುಂಡು ತುಂಡ ಕತ್ತರಿಸಿ ನಮ್ಮ ನಾಯಕರ ಆತ್ಮಕ್ಕೆ ಶಾಂತಿ ಸಿಗೋ ಹಾಗೆ ಮಾಡ್ತೀವಿ. ಅಯ್ಯೋ ಬೇಡ್ರಪ್ಪ ಬೇಡಿ, ಈಗಾಗಿರೋ ರಕ್ತಪಾತನೇ ಸಾಕು, ಬದುಕಿರೋರ್ನ ಕತ್ತರಿಸಾಕೋದ್ರಿಂದ ಸತ್ತೋಗಿರೋ ನನ್ನ ಮಗನ ಆತ್ಮಕ್ಕೆ ಶಾಂತಿ ಸಿಗುತ್ತ? ಅವ್ರ ಆತ್ಮಕ್ಕೆ ಶಾಂತಿ ಸಿಗದೆ ಇರ್ಬೋದು, ಆದ್ರೆ ಊರಿಗೆ ನೆಮ್ಮದಿ ಸಿಗ್ತದೆ. ಬಸಪ್ಪ ನಾಯಕರಿಗೆ ಪಾರ್ಪತ್ಯ ಕೊಡ್ಬೇಕು ಅಂತ ಅವ್ರನ್ನ ಕೊಲೆ ಮಾಡಿಸಿದ್ರು. ಬೊಂಬೆ ಗಲಾಟಿಲಿ ಯಾರೋ ಕೊಂದ್ರು ಅಂತ ಹಣ ಖರ್ಚು ಮಾಡಿ ಜೈಲ್ ತಪ್ಪಿಸ್ಕೊಂಡ್ಬಿಟ್ಟ. ನಾವು ದೇವಸ್ಥಾನಕ್ಕೆ ಹೋಗ್ಬಾರ್ದು ಅಂತ ಮಸ್ಲತ್ ಮಾಡಿ ದೇವಸ್ಥಾನ ಬಾಗಿಲನ್ನ ಮುಚ್ಚಿಸ್ಬಿಟ್ಟ. ಪಾರುಪತ್ಯನ ಪಾಳೆಗಾರಿಕೆ ಅಂತ ತಿಳ್ಕೊಂಡು ದಬ್ಬಾಳಿಕೆ ಮಾಡ್ತಾ ಇದ್ದಾನೆ. ಇವ್ನ ಹಿಂಗೆ ಬಿಟ್ಬಿಟ್ರೆ ನಾವು ನಮ್ಮ ಮಕ್ಳು ಮೊಮ್ಮಕ್ಕಳೆಲ್ಲ ಇವ್ನ ಗುಲಾಮ್ ಆಗ್ಬೇಕಾಗುತ್ತೆ. ಇವನ್ ಗತಿ ಕಾಣಿಸ್ಲೇಬೇಕು. ನಿಂತ್ಕೊಳ್ಳಿ, ನಿಮ್ದ ಅಮ್ಮಯ್ಯ ನಿಂತ್ಕೊಳ್ಳಿ. ಲೋ ಮಾರ ಬೇಡ ಕಣ. ಅಯ್ಯೋ ನಿಮ್ಗೆ ಗೊತ್ತಾಗಿಲ್ಲ ಕಣ, ಸುಮ್ಕಿರವ ಹಿಂಗ್ ಬಿಟ್ಕೊ ಬಂದಿದ್ದಕ್ಕೆ ನಮ್ಮ ಸ್ಥಿತಿ ಹಿಂಗಾಗಿತ್ತು. ಅವ್ನು ನಮ್ಮ ನಾಯಕರ ಬಲಿ ತಗೋಬಿಟ್ಟ. ನಾನು ದಿನಾತು ಮಳೆ ಬೀಳ್ತಾ ಇಲ್ಲ, ಯಾಕೋ ಈ ವರ್ಷ ಮುಂಗಾರು ಮಳೆ ಕೈ ಕೂಡ ಕಾಣ್ತದೆ. ಯಾವ್ದಲ್ಲ ಇದು ಕೆಂಪು ಕೋಳಿ? ಯಾವ ಕೋಳಿ ಯಜಮಾನ್ರೆ? ಅದೇ ಕಂಡ್ಲ ಕಣದಾಗ ಭತ್ತ ತುಂಬತಾ ಇತ್ತಲ್ಲ ಆ ಕೆಂಪು ಕೋಳಿನ ಯಜಮಾನ್ರೆ? ಅದೇ ಕಂಡ್ಲ ನಮ್ ಪುಟ್ಟಾಚಾರಿ ಮಗಳಲ್ವಾ? ನಮ್ ಪುಟ್ಟಾಚಾರಿ ಮಗಳ? ಅಯ್ಯೋ ಬಲ್ತ್ ಬಳ್ಳಿ ಬಾರಕ್ಕೆ ಬಗ್ಗೋದಂಗೆ ಬಗ್ಗೋಯ್ತಾ ಅವಳಿರಲ್ಲ. ಲೇ ಪಿಟ್ರೆ, ಇಂತ ಹೆಣ್ಮಕ್ಳು ಈ ಬಿಸಿಲಲ್ಲಿ ಒಣಗೋಗೋದನ್ನ ನನ್ ಕೈ ನೋಡಕ್ಕಾಗಲ್ಲ ಕಂಡ್ಲ. ಏನ್ ಹೃದಯ ರೇ ನಿಮ್ದು? ನನ್ನ ಮಗ ಹೆಂಗಸರ ಬಗ್ಗೆ ಕಾಳಜಿರೋನು? ಏನ್ಲ ಅದು ಗುಣಕ್ತಿದ್ಯಾ? ಎಂತ ರಸಿಕ್ರೆ ನೀವು? ಲೋ ಪಿಟ್ರೆ, ರಸಿಕತೆ ಇಲ್ದಿರೋ ಜೀವನಾನು ಒಂದ್ ಜೀವನ ಏನ್ಲ. ಒಂದ್ ಕೆಲಸ ಮಾಡು, ಇವಳನ್ನ ನಾಳೆಯಿಂದ ನಮ್ಮ ಮನೆ ಕೆಲ್ಸಕ್ಕೆ ಪಿಟಿಂಗ್ ಮಾಡ್ಬಿಡು, ಅಲ್ಲಿ ಇವಳು ತಂಪಾಗಿರ್ತಾಳೆ. ಅಡಗಾಸ್ಕಂತ ಏನಂದ ಕೋಳಿ ಯಜಮಾನ್ರೆ? ಯಜಮಾನ್ರೆ ಅಲ್ಲಿ ನೋಡ್ರಿ, ನೋಡ್ತಾನೆ ಇದ್ದೀನಿ ಕಣ್ಣ. ಅಯ್ಯೋ ಯಜಮಾನ್ರೆ ಅದಲ್ರಿ, ಅಲ್ಲಿ ನೋಡ್ರಿ. ಎಲ್ಲೇ ವರ್ಷದ ತಿಥಿ ಅವರೆಲ್ಲ ಬರೋದು ನೋಡಿದ್ರೆ ನಿಮಗೆ ತಿಥಿ ಮಾಡೋ ಕಾಣ್ತಿದೆ. ಸಿಂಗ ಸಿಂಗ ಬಂದ್ರೆ ಇವತ್ತು ಈ ನನ್ನ ಮಕ್ಕಳು ಹುಟ್ಟಡಗಿಸ್ಲೇಬೇಕು. ಏನ್ರಲ್ಲ ಎಲ್ರು ಸೇರ್ ದಂಡ್ ಕಟ್ಕೊಂಡು ದಾಳಿ ಮಾಡಕ್ ಬಂದಂಗದೆ? ದಾಳಿ ಮಾಡಕ್ಕಲ್ವೋ, ನಿನ್ನ ಧ್ವಂಸ ಮಾಡಕ್ಕೆ. ನಮ್ಗೆ ಸಮಾನತೆ ಕೊಡಿಸ್ಬೇಕು ಅಂತಿದ್ದ ನಮ್ ಬಸಪ್ಪ ನಾಯಕರನ್ನ ಕೊಂದ್ಬಿಟ್ಟೆ. ನಾವುಗಳ್ಯಾರು ದೇವಸ್ಥಾನದ ಒಳಗಡೆ ಹೋಗ್ಬಾರ್ದು ಅಂದ್ಬಿಟ್ಟು ಮಸ್ಲತ್ ಮಾಡಿ ದೇವಸ್ಥಾನ ಬಾಗಲೇ ಮುಚ್ಚಿಸ್ಬಿಟ್ಟೆ. ಇಷ್ಟ ದಿನ ನಮ್ಮನ್ನು ತುಳಿದಿದ್ದೆ ಸಾಕು, ಇನ್ ಮುಂದೆ ನಮ್ಮನ್ನು ತುಳಿಯಕ್ ಬಿಡಕ್ಕೆಲ್ಲ ಕಾಣಲೇ. ಏಯ್ ಇವತ್ ಎರಡರಲ್ಲೊಂದು ಆಗ್ಲಿಕ್ಕೆ ಬೇಕು, ಏನ್ ನೋಡ್ತೀರ ಹಾಕ. Oh.
ಏನಾಗಿದೆ ಏನಾಗಿದೆ ನಿಮ್ಗೆಲ್ಲ? ರಾಕ್ಷಸಂತರ ಎಲ್ಲ ಒಬ್ರಿಗೊಬ್ರು ಕಿತ್ತಾಡ್ತಾ ಇದ್ದೀರಲ್ಲ, ಏನಾಯ್ತು? ಈ ಕೀಳ್ ಜಾತಿ ನನ್ನ ಮಕ್ಕಳಿಗೆಲ್ಲ ಸಮಾನತೆ ಬೇಕಂತೆ, ದೇವಸ್ಥಾನ ಬೇಕಂತೆ. ಈ ನನ್ನ ಮಕ್ಕಳೆಲ್ಲ ನನಗೆ, ಅಂದ್ರೆ ಈ ಮಹಾಬಲ ನಾಯಕನಿಗೆ ಸರಿ ಸಮಾನವಾಗಿ ಬದುಕಬೇಕಂತೆ. ಅವ್ರು ಕೇಳೋದ್ರಲ್ಲಿ ಏನ್ರಿ ತಪ್ಪಿದೆ? ಅವರು ನಿಮ್ಮ ಹಾಗೆ ಮನುಷ್ಯರು, ಅವ್ರಿಗೂ ವಿದ್ಯೆ ಇದೆ, ಬುದ್ಧಿ ಇದೆ, ಸ್ವಾಭಿಮಾನ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಹಾಗೆ ಬದುಕೋ ಹಕ್ಕಿದೆ. ಅದನ್ನ ಕೇಳಕ್ ನೀವ್ಯಾರ್ರಿ? ಏಯ್, ನನ್ನ ಊರಿಗೆ ಬಂದು ನನಗ್ ಬುದ್ಧಿ ಹೇಳಕ್ಕೆ ನೀನ್ ಯಾರು? ಮನುಷ್ಯ, ಮನುಷ್ಯತ್ವ ಇರೋ ಮನುಷ್ಯ. ಮನುಷ್ಯ ಮನುಷ್ಯನ ಪ್ರೀತಿಸ್ಬೇಕು, ಅನ್ಯೋನ್ಯತೆಯಿಂದ ಇರಬೇಕು ಅಂತ ಆಸೆ ಪಡೋ ಮನುಷ್ಯ. ಯಾಕ್ರಿ ಜಾತಿ ಜಾತಿ ಅಂತ ಸಾಯ್ತೀರಾ? ಎಲ್ರಿಗಿರೋದೊಂದೇ ಭೂಮಿ, ತಿನ್ನೋದೊಂದೇ ಅನ್ನ, ಕುಡಿಯೋದೊಂದೇ ನೀರು, ಸೇವಿಸೋದೊಂದೇ ಗಾಳಿ. ದುಃಖ ಆದ್ರೆ ಎಲ್ರು ಅಳ್ತೀರಾ, ಸಂತೋಷ ಆದ್ರೆ ಎಲ್ರು ನಗ್ತೀರಾ, ಸತ್ ಮೇಲೆ ಎಲ್ರು ಮಣ್ಣಲ್ಲಿ ಮಣ್ಣಾಗ ಹೋಗ್ತೀರಾ. ಬದುಕಿರೋಷ್ಟು ನಾಲ್ಕು ದಿನಕ್ಕೆ ಯಾವ ಜಾತಿ ಆದ್ರೇನು, ಯಾವ ಧರ್ಮ ಆದ್ರೇನು, ಶ್ರೀಮಂತ ಆದ್ರೇನು, ಬಡವ ಆದ್ರೇನು, ಪ್ರೀತಿ ಪ್ರೀತಿಯಿಂದ ಬದುಕ್ಬೇಕಷ್ಟೇ. ಉಚ್ಚಯ ಬಾಯ್ನ ಬಂದ್ಬಿಟ್ಟ ಬುರುಡೆ ದಾಸ ಇಂತರ ಪುಸ್ತಕದ ಪುರಾಣ ಓದೋಕೆ. ಏನಂದೆ? ಧರ್ಮ ಜಾತಿ ಯಾಕೆ ಬೇಕು ಅಂದೆ ಅಲ್ಲ? ಪ್ರಪಂಚದಲ್ಲಿ ಧರ್ಮ ಇಲ್ದಿರೋ ದೇಶ ಯಾವ್ದಿದೆ ತೋರಿಸು. ಯಾಕೆ ನಮ್ ದೇಶದಲ್ಲೇ ಜಾತಿ ಇಲ್ದಿರೋ ಆ ಜನಾಂಗ ಯಾವ್ದಿದೆ ತೋರಿಸು. ಜಾತಿ ಮತ ಧರ್ಮ ಬೇಡ ಅನ್ನೋ ಈ ನಮ್ ಸರ್ಕಾರ ಮೊದಲು ನಿನಗೆ ಕೇಳೋದೆ ನಿನ್ ಜಾತಿ ಯಾವುದು ಅಂತ. ಸ್ವಾಮೀಜಿಗಳು ಜಾತಿ ಬೇಡ ಅಂತ ಪ್ರಚಾರ ಮಾಡ್ತಾರೆ, ಆದ್ರೆ ಅವರೇ ಇವತ್ತು ಜಾತಿ ಹೆಸರಿನಲ್ಲಿ ಊರೂರಲ್ಲಿ ಊರೂರಲ್ಲಿ ಒಂದೊಂದು ಮಠ ಕಟ್ಕೊಂಡಿದ್ದಾರೆ. ಏನಂದೆ? ಧರ್ಮ ಜಾತಿನೆಲ್ಲ ಕಿತ್ತು ಬಿಸಾಕು ಅಂದೆ ಅಲ್ಲ? ಕಿತ್ತು ಬಿಸಾಕೋಕೆ ಅದ್ ಗದ್ದೆ ಬಯಲಿನಲ್ಲಿ ಬೆಳೆದಿರೋ ಕಳೆ ಅಲ್ಲ, ಹಿರಿಯರು, ನಮ್ಮ ಹಿರಿಯರು ನೂರಾರು ವರ್ಷಗಳಿಂದ ಬಿತ್ತಿ ಬೆಳೆಸಿರೋ ಬೆಳೆ ಅದು. ಅದನ್ ಕಿತ್ತು ಹಾಕೋಕೆ ನಿನ್ನಿಂದ ಮಾತ್ರ ಅಲ್ಲ, ಈ ಜಗತ್ನಲ್ಲಿ ಯಾರಿಂದನೂ ಸಾಧ್ಯ ಇಲ್ಲ. ತಿಳ್ಕೋ, ತಿಳ್ಕೋ, ನಿಂತ್ಕೋ. ಈ ಜಗತ್ತಿನಲ್ಲಿ ಮನುಷ್ಯನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಜಾತಿ ಧರ್ಮಕ್ಕಿಂತ ಮನುಷ್ಯತ್ವ ದೊಡ್ಡದು. ಮನುಷ್ಯನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಮನುಷ್ಯರೆಲ್ಲ ಒಂದೇ ಅನ್ನೋ ಕಾಲ ಬಂದೇ ಬರುತ್ತೆ. ಅದು ಈ ಜಗತ್ನಲ್ಲಿ ಬರುತ್ತೋ ಬಿಡುತ್ತೋ ನನಗ್ ಗೊತ್ತಿಲ್ಲ. ಆದ್ರೆ ನನ್ನೂರಿನಲ್ಲಿ ನಾನು ಜೀವಂತವಾಗಿರೋವರೆಗೂ ಅದು ಬರೋಕ್ ಸಾಧ್ಯನೇ ಇಲ್ಲ. ಮಗ, ನಿನ್ನ ಮಾತುಗಳನ್ನ ಕೇಳ್ತಾ ಇದ್ರೆ ಸತ್ತೋದ ನನ್ನ ಮಗ ಮತ್ತೆ ಬದುಕು ಬಂದ ಹಾಗಿದೆ. ಯಾರಪ್ಪ ನೀನು? ಶಿವಪ್ಪ ಅಂತ ತಾಯಿ. ಶಿವಪ್ಪ? ನಿಮ್ಮೂರು ಯಾವುದು ಕಂದ? ನನ್ನ ಊರು ಅಂತ ಯಾವುದು ಇಲ್ಲಮ್ಮ. ಎಲ್ಲಿ ಉಳಿತೀನೋ ಅದೇ ನನ್ನ ಊರು, ಎಲ್ಲಿ ಜಾಗ ಸಿಗುತ್ತೋ ಅದೇ ನನ್ನ ಮನೆ. ಯಾರು ನನಗೆ ಕೆಲಸ ಕೊಡ್ತಾರೋ ಅವ್ರೇನಂತೀವ್ರು? ನಾನ್ ಕೊಡ್ತೀನಪ್ಪ, ಮನೆ ಕೊಡ್ತೀನಿ, ಕೆಲ್ಸ ಕೊಡ್ತೀನಿ, ಎಲ್ಲ ಕೊಡ್ತೀನಿ. ಆದ್ರೆ ನೀನ್ ನಮ್ ಜೊತೆಲಿದ್ದು ಒಂದಿಷ್ಟು ಪ್ರೀತಿ ನನಗ್ ಕೊಡ್ತೀಯಪ್ಪ. ಅಮ್ಮ, ಹೌದಪ್ಪ, ನನ್ನ ಮಗ ಸತ್ತ ಮೇಲೆ ನನ್ನ ಮನೆ ಕತ್ಲಾಗ್ಬಿಟ್ಟಿದೆ, ನನ್ ಜನ ಕಂಗಾಲಾಗ್ಬಿಟ್ಟಿದ್ದಾರೆ. ಈ ಊರಿಗೊಬ್ಬ ನಾಯಕ ಬೇಕು, ಅವ್ರಿಗೆ ಭರವಸೆ ಬೇಕು. ನೋಡು, ನೀನ್ ಇದನ್ನೆಲ್ಲ ನಿಭಾಯಿಸ್ತೀಯ ಅನ್ನೋ ನಂಬಿಕೆ ನನಗಿದೆ. ಏನಂತೀಯಪ್ಪ? ಶಿವಪ್ಪ, ಯಾಕೆ ಸುಮ್ಮನೆ ಇದೆಯಾ? ನಿನಗೆ ಇಷ್ಟ ಇಲ್ವಾ? ಅಯ್ಯೋ, ದುಡಿಯೋ ಕೈಗೆ ಕೆಲಸ ಕೊಡ್ತೀನಿ ಅಂದ್ರೆ ಯಾರಮ್ಮ ಬೇಡ ಅಂತಾರೆ. ಆದ್ರೆ ನಾನೊಬ್ನೇ ಇಲ್ಲ, ನನ್ನ ಜೊತೆ ನನ್ನ ಹೆಂಡತಿ, ನನ್ನ ಮಗು ಎಲ್ಲವರು. ಕರಿಯಪ್ಪ, ಶಿವಪ್ಪ, ನಿನ್ ಹೆಂಡತಿ ನನ್ನ ಮನೆ ದೀಪ ಹಚ್ತೀನಿ ಅಂತಂದ್ರೆ
ನನಗಿಂತ ಸಂತೋಷ ಪಡೋರು ಇನ್ಯಾರೇ ಇರಲ್ಲ. ಮಾ ಎಲ್ಲಿದೀಯ ತಾಯಿ? ಅಮ್ಮ ಎಲ್ಲಿದೀಯ ನೀನು? ನನ್ನ ಮನೆ ದೀಪ ಬೆಳಗ್ತೀಯ ತಾಯಿ. ನೋಡಿ ಈ ಮನೆ ನನ್ನ ಮಗನಿಗೆ ತೊಟ್ಲು ಕಟ್ಟದ ಮನೆ. ಅವನು ಹುಟ್ಟಿ ಬೆಳೆದು ಆಟ ಆಡಿ ದೊರೆ ಹಾಗೆ ಬಾಳಿದ ಮನೆ. ಅಂತ ನನ್ನ ಕರುಳನ ಕುಡಿನ ನಡುಬೀದಿನಲ್ಲಿ ಕುರುಕ್ಷೇತ್ರದಲ್ಲಿ ಅಭಿಮನ್ಯನ ಕೊಂದ ಹಾಗೆ ಕೊಂದ ಹಾಕ್ಬಿಟ್ಟ ಆ ಪಾಪಿ ಮಹಾಬಲ ನಾಯಕ. ಇವತ್ತಿಗೆ ನನ್ನ ಮಗ ನನ್ನ ಸೊಸೆ ಸತ್ತು 1 ವರ್ಷ ಆಯ್ತು. ಆ ಪಾಪಿಗಳು ನನ್ನ ಕರುಳಿನ ಜೊತೆಗೆ ನನ್ನ ಕಣ್ಣುಗಳನ್ನ ಕೂಡ ಕಿತ್ಕೊಂಡ್ಬಿಟ್ರು. ದಾನ ಧರ್ಮ ಪುಣ್ಯ ಕಾರ್ಯಗಳಿಂದ ತುಂಬಿ ತುಳುಕಾಡ್ತಿದ್ದ ಈ ಮನೆ ಸ್ಮಶಾನ ಆಗೋಯ್ತಪ್ಪ, ಸ್ಮಶಾನ ಆಗೋಯ್ತು. ನಾನು ಅನಾಥೆ ಆಗ್ಬಿಟ್ಟೆ. ನನ್ನ ಮೊಮ್ಮಗಳು ನನ್ನ ಮೊಮ್ಮಗಳು ತಬ್ಲಿ ಆಗ್ಬಿಟ್ಲಪ್ಪ, ತಬ್ಲಿ ಆಗ್ಬಿಟ್ಟು. ಬಂದೆ ಮಾ, ಬಂದೆ ಬಂದೆ ಮಗ, ಬಂದೆ ಬಂದೆ. ಅಳ್ಬೇಡ ಅಳ್ಬೇಡ, ಎತ್ಕೊಡಿ, ನಾನು ಎತ್ಕೋತೀನಿ. ಆರುಪ ಆರು, ಬೇಡ ಬೇಡ ಬೇಡ, ಹತ್ರ ಎತ್ಕೊಳಕಾಗಲ್ಲ. ಹಸು ಆದ್ರೆ ಹಾಲು ಕುಡ್ಸೋಕಾಗಲ್ಲ. ಎಲ್ಲದಕ್ಕೂ ಇನ್ನೊಬ್ಬರು ನಂಬ್ಕೊಂಡೇ ಬದುಕಬೇಕು. ಈ ಮಗು ಒಂದಿಲ್ಲ ಅಂದಿದ್ರೆ ನಾನು ಯಾವತ್ತೋ ಸತ್ತೋಗ್ತಿದ್ದೆಪ್ಪ. ನೀವು ಹಾಗೆ ಹೇಳ್ಬಾರ್ದಮ್ಮ, ನಿಮ್ಮಂತ ಪುಣ್ಯಾತ್ಮರು ಈ ಭೂಮಿ ಮೇಲೆ 100 ಕಾಲ ಬದುಕಬೇಕು. ನಿನ್ ತನಿ ಕೇಳ್ತಾ ಇದ್ರೆ ನನಗೆ ಬದುಕಬೇಕು ಅಂತ ಅನ್ನಿಸ್ತಾ ಇದೆ. ನಿನ್ ಮಾತು ಕೇಳ್ತಾ ಇದ್ರೆ ನನ್ನ ಮಗ ಮತ್ತೆ ಬದುಕು ಬಂದ ಹಾಗೆ ಅನ್ನಿಸ್ತಾ ಇದೆ. ನೋಡಿಪ್ಪ ನೋಡಿಮ್ಮ, ನೀವಿಬ್ರು ಈ ಮನೆಯಲ್ಲಿ ದೀಪ ಬೆಳಗ್ತೀರಾ, ಈ ತಬ್ಲಿ ಮಗುಗೆ ಆಸರಿಯಾಗಿರ್ತೀರಾ, ಈ ಕುರುಡಿಗೆ ಕಣ್ಣುಗಳಾಗಿರ್ತೀರಾ. ನನ್ನ ಮಗ ಬಾಳೆ ಬದುಕಿದೆ ಈ ಮನೆನ ಮತ್ತೆ ನಗೋ ಹಾಗೆ ಮಾಡ್ತೀರಾ ಹೇಳಿ, ಹೇಳಿಪ್ಪ ಮಾ, ಹೇಳಮ್ಮ ಹೇಳಮ್ಮ ಹೇಳಿ. ಇದು ಯಾವ ಜನ್ಮದ ಋಣಾನುಬಂಧನಮ್ಮ? ದಿಕ್ಕೆಟ್ಟು ಪ್ರದೇಶಗಳನ್ನ ಕರ್ಕೊಂಡ್ಬಂದು ನಿಮ್ ಮಗನ ಪಟ್ಟ ಕಟ್ಟಿ ಸಿಂಹಾಸನದ ಮೇಲೆ ಕೂರಿಸ್ಬೇಕು ಅಂತ ಇದ್ದೀರಾ? ನನಗೆ ಈ ಜವಾಬ್ದಾರಿ ಹೊರ ಯೋಗ್ಯತೆ ಇದೆಯಾ? ಯೋಗ್ಯತೆ ಇಲ್ಲದೆ ಇರೋರು ಬಾಯಲ್ಲಿ ಇಂಥ ತೂಕದ ಮಾತು ಬರಲ್ಲ ಮಗನೇ. ನಿನಗೆ ಈ ಮನೆ ಮಾತ್ರ ಅಲ್ಲ, ಈ ಊರ್ನೇ ಆಳೋ ಯೋಗ್ಯತೆ ಇದೆ. ಒಪ್ಕೋ ಮಗನೇ, ಒಪ್ಕೋ. ಆಯ್ತಮ್ಮ, ಇನ್ಮೇಲೆ ನೀವು ಹೇಳ್ದಾಗ ಕೇಳ್ಕೊಂಡಿರ್ತೀವಿ. ನೀವೇ ನಮಗೆ ದೇವರು, ಈ ಮನೆನೇ ನಮಗೆ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಯಾವುದೇ ರೀತಿ ಅಪಚಾರವಾಗದ ರೀತಿಯಲ್ಲಿ ನಾವು ಪೂಜೆ ಮಾಡ್ಕೊಂಡಿರ್ತೀವಿ. ನನಗೆ ಗೊತ್ತಪ್ಪ, ನಿಂದು ಕಣ್ಣೀರಿ ಕರ್ಗೋ ಮನಸ್ಸು ಅಂತ. ಇವತ್ತಿನಿಂದ ನೀನು ನನ್ನ ಮಗ, ಈ ಮನೆ ಮಗ, ಈ ಊರಿನ ಮಗ. ನೀನು ಬರೀ ಶಿವಪ್ಪ ಅಲ್ಲ, ಶಿವಪ್ಪ ನಾಯಕ, ಶಿವಪ್ಪ ನಾಯಕ, ಶಿವಪ್ಪ ನಾಯಕ, ಶಿವಪ್ಪ ನಾಯಕ, ಶಿವಪ್ಪ ನಾಯಕ. ಆ ಪರದೇಶಿ ನನ್ನ ಮಗನಿಗೆ ನಾಯಕನ ಪಟ್ಟ ಬೇರೆ. ಏಯ್, ರಾಜ ಅಂತ ಹೆಸರಿಟ್ಕೊಂಡ ತಕ್ಷಣ ಅವನ್ ರಾಜ್ಯ ಆಳಕ್ಕಾಗೋದಿಲ್ಲ. ವೆಂಕಟೇಶ್ವರ ಅಂತ ಹೆಸರಿಟ್ಕೊಂಡ ತಕ್ಷಣ ಅವನ್ ಕುಬೇರನೂ ಆಗೋದಿಲ್ಲ. ಅದು ಜನ್ಮದಿಂದ ವಂಶ ವಂಶ ಪಾರಂಪರೆ ಆಗಿ ಬರ್ಬೇಕು ಕಂಡ್ರು. ನೀವೇನೇ ಹೇಳಿ ಯಜಮಾನ್ರೆ, ನಿಮ್ಮ ನೆತ್ತಿ ಮೇಲೆ ಮೆಣಸರ್ಯಾಕೆ ಅವ್ರು ಸಂಚು ಮಾಡ್ತಾರೆ. ಅದಕ್ಕೆ
ಬಿಷಪ್ಪ ನಾಯಕ ಅಂತ ಹೆಸರಿಟ್ರು. ಆ ಬಸಪ್ಪ ನಾಯಕನಿಗೆ ಬಗ್ನಿಗೂಟ ಬಡ್ದವನ್ಕೊಣ ನಾನು. ಇನ್ನು ಈ ಪುಟ್ಕೋಸಿ ನನ್ನ ಮಗ ಶಿವಪ್ಪ ನಾಯಕ ಯಾವ ಮೂಲೆಗೋ. ಈ ಕೊನೆಯಿಂದ ಆ ಕೊನೆವರೆಗೂ ನಮ್ದೇನೆ. ನನ್ನ ಮಗ ಬದುಕಿದ್ದಾಗ ಇದರಲ್ಲಿ ಬಂಗಾರ ಬೆಳೀತಾ ಇದ್ದ. ಅವನ್ ಸತ್ತ ಮೇಲೆ ನೋಡ್ಕೊಳ್ಳೋರಿಲ್ದೆ ಹಾಳು ಬಿದ್ದೋಗಿದೆಯಪ್ಪ, ಹಾಳು ಬಿದ್ದೋಗಿದೆ ಮಗ. ಇದರಲ್ಲಿ ನೀನು ಕಾಲ್ ಭಾಗ ಮಾಡಿದ್ರು ಸಾಕು, ನೂರು ಜನ ಕನ್ನ ಹಾಕ್ಬೋದಪ್ಪ. ಕಾಲ್ ಭಾಗ ಅಲ್ಲಮ್ಮ, ನೀವು ಹ್ಞೂ ಅಂದ್ರೆ ಒಂದ್ ಅಂಗೈಯಾಗಲನ್ನೆಲ್ಲಾನು ಬಿಡ್ದೇನೆ, ಬಿತ್ತಿ ಬೆಳೆದು ಫಸಲು ತೆಗಿತೀನಿ. ನಿಮ್ ಮಗ ಬಸಪ್ಪ ನಾಯಕರ ಆತ್ಮಕ್ಕೆ ಶಾಂತಿ ಶಿವಾಗಿ ಮಾಡ್ತೇನೆ. ಇದರಲ್ಲಿ ನಾನು ಹ್ಞೂ ಅನ್ನೋದೇನಿದೆಯಪ್ಪ, ಇದೆಲ್ಲ ನಿಂದೆ. ನೀನೇ ಒಡೆಯ, ನೀನೇ ಯಜಮಾನ. ಇಲ್ಲಮ್ಮ, ಅದೇನಿದ್ರು ನಾ ಈ ಮನೆ ಕೂಲಿ, ಈ ಮನೆ ಬೇಲಿ ಅಷ್ಟೇ. ಈ ಎಲ್ಲ ಆಸ್ತಿಗೂ ನೀವೇ ಯಜಮಾನ್ರು. ನೀವು ಹ್ಞೂ ಅಂದ್ರೆ ಈ ಎಲ್ಲ ಜನ ಸೇರಿಸ್ಕೊಂಡು ನಾನು ಒಟ್ಟಿಗೆ ಬೇಸಾಯ ಮಾಡ್ತೀನಿ, ಎಲ್ರು ಒಟ್ಟಿಗೆ ಬಿತ್ತಿ ಬೆಳೆದು ಊಟ ಮಾಡೋಣ. ಆಗ ನಂದು ಅನ್ನೋ ಸ್ವಾರ್ಥ ಇಲ್ಲದೆ ನಮ್ದು ಅನ್ನೋ ಪ್ರೀತಿ ಹುಟ್ಟುತ್ತೆ, ನಾವು ಅನ್ನೋ ಒಗ್ಗಟ್ಟು ಬೆಳೆಯುತ್ತೆ. ಆಗ ಈ ಎಲ್ಲ ಜನರಿಗೂ ನೀವು ದೇವರಾಗ್ತೀರಾ. ನಾನ್ ದೇವರಾಗೋದು ಬೇಡಪ್ಪ, ಹಸಿದ ಮಕ್ಕಳಿಗೆ ಹೊಟ್ಟೆ ತುಂಬಾ ಊಟ ಹಾಕೋ ತಾಯಾದ್ರೆ ಸಾಕು. ಹಂಚು ಉಂಡ್ರೆ ಹಸಿವಿಲ್ಲ ಅಂತ ಹೇಳ್ತಾರೆ, ಅದನ್ನ ನೀನು ಸಾಬೀತು ಮಾಡಿ ತೋರಿಸು ಮಗ. ನಿಮ್ಮ ಆಶೀರ್ವಾದ ಒಂದಿದ್ರೆ ನಾನ್ ಮಾಡಿ ತೋರಿಸ್ತೀನಮ್ಮ. ಏನ್ರಪ್ಪ ನೀವೇನ್ ಹೇಳ್ತೀರಿ, ನೀವ್ ಹೇಳ್ದಂಗೆ ಕೇಳ್ತೀವಿ. ನಾಯ್ಕ ನಿಮ್ಮೆಗಲಿಗೆ ನಮ್ಮೆಗಲ್ ಕೊಟ್ಟು ದುಡಿತೀವಿ. ಚಂದ
ರಾಯ ಬಂದ ನೋಡು ಮುಂಗಾರಿನಾಗೆ ಇಳೆ ತಂಪು ಕಂಡಿತಯ್ಯ ಮುಗಿಯಿತು ಬೇಗೆ ತೇಲಾಡು ಮೋಡನೆ ಗರಿಗಟ್ಟಿ ನೀರಾಗೆ ಸುರಿಯಿತೋ ಧಾರೆ ಧಾರೆ ಗಂಗೆ ಇಳಿದಾಗೆ. ಏ ಯಜಮಾನ್ರೆ, ಸಿದ್ಲಿಂಗ್ ಬಂದ ನೋಡ್ರಿ. ಎಲ್ಲ ಹಾಳಾಗೋಗಿದ್ದೆ ಇಷ್ಟೋದಂಕ. ಆ ಪುಟ್ರಂಗನ್ ಮಗನ್ಗೆ ಉಚ್ಚನೆ ಕಚ್ಚಿಬಿಡ್ತು ಬುದ್ಧಿ. ಹೌದಾ? ಹೌದು ಬುದ್ಧಿ. ತಕ್ಷಣ ಹುಡುಗನ್ಗೆ ಆಸ್ಪತ್ರೆಗೆ ಸೇರಿಸಿಲ್ಲ ಅಂದ್ರೆ ಬದುಕಕ್ಕಿಲ್ಲ ಅಂದ್ರೆ ಬುದ್ಧಿ. ಆಸ್ಪತ್ರೆ ಕರ್ಕೊಂಡು ಹೋಗಿ ಇಂಜೆಕ್ಷನ್ ಕೊಡಿಸಿ ಆ ಹುಡುಗನ್ ಕರ್ಕೊಂಬರೋಷ್ಟಿಗೆ ತಡ ಆಯ್ತು ಬುದ್ಧಿ. ತುಂಬಾ ಒಳ್ಳೆ ಕೆಲಸ ಮಾಡಿದೆ ಕಣ್ಲ. ಪಾಪ ಆ ಹುಡುಗ ಸತ್ತಿಲ್ಲ ತಾನೆ? ಇಲ್ಲ ಬುದ್ಧಿ. ರಂಗ ನಿಂಗ ಆ ಹುಚ್ಚನ ಹೇಳ್ಕೊಂಬನ್ರಲ್ಲ. ಏ ಸಿದ್ಲಿಂಗ ಬುದ್ಧಿ, ಇದೇ ಇಲ್ಲ ಉಚ್ಚನ ಯಾವ ಹುಡುಗನ ಕಚ್ಚಿದ್ದು? ಹೌದು ಬುದ್ಧಿ, ಉತ್ನಾ ಈಗ ಬೇಕಾದ್ರೂ ಅಟ್ಕಾಯಿಸ್ಕೊಂಡ್ಬಿಡ್ತದೆ ಬುದ್ಧಿ. ಹೌದಾ? ಏ ನನ್ನ ಮಕ್ಳ ಸರಿಗೆ ಹಿಡ್ಕೊಳ್ರು, ಹುಚ್ಚನಾಯಿ ನನಗೇನಾದ್ರು ಕಚ್ಚಿಬಿಟ್ರೆ ಹುಚ್ಚಿಡ್ದು ಸತ್ತು ಹೋಗ್ಬಿಡ್ತೀನಿ. ಅದಕ್ಕೆ ಮೊದ್ಲ ದಿನ ಸಾಯ್ಸ್ಬಿಡ್ಬೇಕು ಬುದ್ಧಿ. ಇಲ್ಲ ಕಂದ, ಮೊದ್ಲು ನೀನ್ ಸಾಯ್ಬೇಕು, ಆಮೇಲೆ ನಾಯಿ ಸಾಯ್ತೀನಿ. ಹಿತ್ಲಲ್ಲಿ ಕೂಡಾಕಿ ನಾಯಿ ಬಿಡ್ರು ಕರ್ಸ ಆಡ್ಲಿ. ಐದು ವರ್ಷಗಳಿಂದ ನೀ ಹತ್ತೋ ಏಣಿಗೆ ಮೆಟ್ಲಾಗಿ ನೀನ್ ಕಟ್ಟಿರೋ ಮನೆಗೆ ಇಟ್ಟಿಗೆಯಾಗಿ ಹಗಲು ರಾತ್ರಿ ನಿಯತ್ತಿನ ನಾಯಿ ತರ ನಿನಗೋಸ್ಕರ ದುಡಿತಿರೋ ಇವನ್ನ ಹುಚ್ಚು ನಾಯಿ ಬಿಟ್ಟು ಕಚ್ಚಿಸ್ತಾ ಇದೀಯಲ್ಲ, ನೀನು ಮನುಷ್ಯನ? ಇದೇ ಕೊಲೆ. ಇನ್ನೊಂದ್ಸರಿ ಏನಾದ್ರೂ ಈ ಊರಿನಲ್ಲಿ ಯಾರಿಗಾದ್ರೂ ಚಿತ್ರಹಿಂಸೆ ಕೊಟ್ರೆ ಹುಚ್ಚು ನಾಯಿಗೆ ಬಂದ್ಗತಿ ನಿನಗೂ ಬರುತ್ತೆ. ಏ ಮರ, ಆ ಸಿದ್ಲಿಂಗನ ಆಸ್ಪತ್ರೆಗೆ ಸೇರಿಸು. ಚಿವಪ್ಪ ನಾಯಕ, ಚಿವಪ್ಪ ನಾಯಕ.
ಏ ಶಿವಪ್ಪ, ನಾನು ಹುಟ್ಟಿದಾಗ ನಿಂದ್ಲು ಯಾವ ನನ್ನ ಮಗನೂ ನನ್ನ ಮೈ ಮುಟ್ಟಿರ್ಲಿಲ್ಲ, ನನ್ನ ಜುಟ್ಟು ಕೈ ಹಾಕಿರ್ಲಿಲ್ಲ. ಆದ್ರೆ ಇವತ್ ನೀನು ನನ್ನ ಊರಿನಲ್ಲಿ ನನ್ನ ಜನಗಳ ಎದುರಿಗೆ ನನಗೆ ಹೊಡೆದೆ ಅಲ್ಲ, ಜ್ಞಾಪಕ ಇರಲಿ, ಇದೇ ಊರಿನಲ್ಲಿ ಇದೇ ಜನಗಳ ಎದುರಿಗೆ ನಿನಗೆ ಆ ಹುಚ್ಚನಾಯಿ ಗತಿ ಕಾಣಿಸೋವರೆಗೂ ನೀನ್ ಮುಟ್ಟಿರೋ ಈ ಮುಡಿಗೆ ಗಂಟ ಹಾಕೋಲ್ಲ. ಹೇಳ್ಕೊಂಡಲ್ಲ ವೆಂಕಟರಮಣ, ಆಹಾ ಬೆಳಿಗ್ಗೆ ಬೆಳಿಗ್ಗೆ ಬೋಣಿ. ಏಮಿ ಕಾವಾಲ, ಅರ್ಧ ಲೀಟ್ರು ಒಳ್ಳೆನೆ ಕೊಡಿ ಶೆಟ್ರೆ. ತೊಗರಿ ಬೇಳೆ, ಉದ್ದಿನ ಬೇಳೆ, ಕಡಲೆ ಬೇಳೆ, ಧನಿಯಾ, ಒಣ ಮೆಣಸಿನಕಾಯಿ ಉಂದಿ. ನಾನ್ ಕೇಳಿದ್ದು ಒಳ್ಳೆನೆ ಶೆಟ್ರೆ. ಇಲ್ಲದೆ ಇರೋದನ್ನ ಕೇಳ್ತಾ ಇದ್ದಾಳಪ್ಪ. ಎಳ್ಳೆಣ್ಣೆ, ಅರಳೆಣ್ಣೆ, ಕೊಬ್ಬರಿ ಎಣ್ಣೆ, ಡಾಲ್ಡ, ತುಪ್ಪ, ಉಂದಿ ಗಂಗಮ್ಮ. ಯೋ, ಇರದ್ನ ಇದೆ ಅಂತ ಹೇಳ್ತೀಯ ವಿನಃ ಇಲ್ಲದ್ನ ಇಲ್ಲ ಅಂತ ಹೇಳಲ್ವಲ್ಲಯ್ಯ ಗಂಗಮ್ಮ. ಏನಪ್ಪ ಶೆಟ್ಟಿ ಗಲ್ಲದ ಮೇಲೆ ಕೂತು ಇರೋದನ್ನ ಇದೆ ಅಂತ ಹೇಳ್ಬೇಕೆ ಹೊರ್ತು ಇಲ್ಲದೆ ಇರೋದನ್ನ ಇದೆ ಅಂತ ಹೇಳಿದ್ರೆ ಲಕ್ಷ್ಮಿಕಿ ಕೋಪ ವಸ್ತುಂದಿ, ಕನ್ನಿಕಾ ಪರಮೇಶ್ವರಿ ಕಣ್ಣು ಕೆಂಪು ಮಾಡ್ಕೊಂಡ್ಬಿಡ್ತಾಳೆ. ಏನೇನು ಮಾಡ್ಕೊತಾಳೆ, ನಾನ್ ಕೇಳಿದ್ ನೀನ್ ಇಲ್ಲ ಅಂತಂದ್ರೆ ನನ್ ಕಣ್ಣು ಕೆಂಪಾಯ್ತದೆ. ಏಮಿಟ್ಟಿದಿ ಪದ್ದಿನ ಪದ್ದಿನ ಬೋಣಿಗೆ ಕೇಳಿಕೊಂಡಲ ವೆಂಕಟರಮಣ. ಅಜ್ಜಿಗೆ ಅರಬೇ ಕಾಟ ಆದ್ರೆ ಮಗಳಿಗೆ ಗಂಡನ ಚಿಂತೆ ಅಂತ, ಬೆಳಿಗ್ಗೆ ಬೆಳಿಗ್ಗೆ ಬೋಣಿ ಆಗ್ಲಿ ಅಂತ ನೇನುಂಟೆ ಬಂದ್ಬಿಟ್ಲು ತೋರ್ಸಾಕೆ ಸೀರೆನಾ. ಕರ್ಮ ಕರ್ಮ, ಬರೀ ಗಲ್ಲದ ಬೋಣಿ ಮಾಡೋದ್ರಲ್ಲೇ ನಿಮ್ ಅರ್ಧ ಆಯ್ಸು ಕಳ್ದೋಯ್ತು. ಮದ್ವೆ ಆಗಿ ಇಷ್ಟು ವರ್ಷ ಆಯ್ತು, ಇನ್ನ ಒಂದು ಬೋಣಿ ಆಗ್ಲಿಲ್ಲ. ಬುಡುಕಿ ಇರ್ತಾರಪ್ಪ ಬತ್ತಿನ. ಬಾಬಾರೆ ಬಾರೆ ನನ್ನ ಹಿಂದೆ ಹಿಂದೆ ನಿನಗೆ ಮೆಚ್ಚಿ ಬಂದ ಪುರುಷರಲ್ಲ ಒಂದೇ ಒಂದೇ. ಬತ್ತಿನಿ ಬತ್ತಿನಿ, ಹತ್ ವರ್ಷದಿಂದ ನಿನ್ನ ಹಿಂದೆ ಬರೋದನೆಯ, ಮುಂದೆ ಬರ ಕೇಳ್ಬಿಡ್ತೀಯ? ನಿಂದ ಮುಗಿತಾ ಇಲ್ಲ ಊಜತಾನೆ ಇರ್ತೀಯ? ಇದೇನ್ ಕಣಮ್ಮಿ, ಜ್ಞಾನ ಚಂದಾಗಿದ್ದಾಗ ಚೆನ್ನಾಗಿ ಇಸ್ತ್ರಿ ಮಾಡುವಂತೀಯ, ಇಲ್ದೇ ಇದ್ದಾಗ ಉಜಿತಾನೆ ತಿಂದ ಬೋಯ್ತೀಯ? ಸಾಕ್ ಸಾಕು ನಿನ್ ಪುರಾಣ, ಬೇಗ ಹೊರಡು. ನಾಯಕ್ ಕಟ್ಟಿಗೆ ಶೆಟ್ರು ಮನೆಗೆ ಬಟ್ಟೆ ಕೊಟ್ಟು ಬರ್ಬೇಕು. ಯವ್ವಿ ಶೆಟ್ರು ಜುಬ್ಬಾ ಅಲ್ವಾ? ಹೌದು. ನೀನ್ ಹಾಕೋತಿದ್ಯಲ್ಲಯ್ಯ. ಅಯ್ಯೋ ಬೈತಾರೆ ಕಣಯ್ಯ. ಅದ್ಯಾಕ್ ಬೈತಾರೆ, ಇಷ್ಟು ಒಳ್ಳೆ ರೇಸ್ಮೆ ಜುಬ್ಬಾವ ಒಂದಪಾಣ ಹಾಕಳ್ದೆ ಹಂಗೆ ಕೊಟ್ಬಿಟ್ರೆ ನಮ್ ವಂಶದ ಗೌರವ ಹೊಂಟೋಯ್ತದ ಕಣಮ್ಮಿ. ಅಯ್ಯೋ ನನ್ ಕರ್ಮ, ಹೆಂಗಾದ್ರೂ ಉಗಿಸ್ಕೋ ನದ್ ನಡಿ ಗಂಟ ನೋಡುದು ಸರಿಯಾಗಿ ಉಜ್ಜಿತಾ ಇಲ್ಲ ಅಂತ ಸ್ವಾಟ ಎತ್ತಿ ತಾನೇ ಇರ್ತೀಯ. ಓಹೋ ಬಂಟೆ ಗಂಟು ಹೊತ್ತು 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 ನಾಡಾನೇ ಬಿದ್ದೋಯ್ತಪ್ಪ. ಅಂಗಡಿಲಿ ಯಾರು ಇಲ್ವಲ್ಲ, ಎಲ್ಲ ಹೋಗ್ಬಿಟ್ಟವನೇ ಸೆಟ್ಟಿ ನನ್ ಮಗ. ಹೊಸ ಗಟ್ಲೆ ಬಟ್ಟೆ ಒಗಸ್ಕತಾನೆ, ದುಡ್ಡೇನಾರ ಕೇಳಿದ್ರೆ ಜೂನ್ ಆಯ್ತಾರ ಆಡ್ತಾನೆ. ಅಂಗಡಿಲಿ ಯಾರು ಇಲ್ಲ, ಏನಾರ ಕಮಾಯಿ ಮಾಡ್ಬೇಕಲ್ಲ, ಏನ್ ಮಾಡವ. ಚಿಲ್ರೆ ನನ್ ಮಗ ಚಿಲ್ರೆ ಶೆಟ್ಟಿ, ಬರೀ ಚಿಲ್ರೆನೇ ಇಟ್ಟಿದ್ದಾನೆ, ಏನ್ ಮಾಡವ. ಸೋಪು ಇದನ್ ತಗೊಂಡು ಹೋದ್ರೆ ನನ್ ದಂಧೆಗೆ ಸರಿ ಆಯ್ತದೆ. ಯಾವಂಡಿ ಏನ್ ಮಾಡ್ತಾ ಇದ್ದೀರಾ? ಸೋಪು ಇದು ಇದು ಸೋಪು ಇದು ಸೋಪು ಇದು ಇದು ಸೋಪು ಜೋಡಿಸ್ತಾ ಇದ್ದೀರಾ? ನಿಮ್ಗೆ ಯಾವಾಗ್ಲೂ ಸರಕು ಜೋಡಿಸೋದ್ರಲ್ಲೇ ಜ್ಞಾನ, ನನ್ ಮೇಲೆ ನಿಮ್ಗೆ ಜ್ಞಾನನೇ ಇಲ್ಲ. ಇದನ್ನ ನೋಡಿದಿರಾ? ಸಾಹುಕಾರ ಅಲ್ಲ ಅಂದ್ರೆ ಸೋಪ್ ಕದಿಯಕ್ ಬಂದಿದ್ದೇನು ಅಂತಾಳೇನು? ಏನಪ್ಪ ಮಾಡೋದು, ಒಳಗ್ ಗಾಚಾರ ಕಿಟ್ಕತ್ತಲ್ಲ. ಯಾಕಾಗ ನೋಡ್ತಾ ಇದ್ರ? ಹಾಗೆಲ್ಲ ನೋಡ್ಬೇಡಿ, ನನ ಒಂಥರ ಆಗುತ್ತೆ. ಸ್ವಲ್ಪ ಒಳಗ್ ಬರ್ತೀರಾ? ನಾನಾ
ನೆಕ್ಲೆಸ್ ಇದು ನನ್ನ ಕೈಯಲ್ಲಿ ಹುಕ್ ಹಾಕಕ್ಕೆ ಹಾಕ್ತಾ ಇಲ್ಲ, ಬಿಚ್ಕೊಳ್ದಂಗೆ ಟೈಟ್ ಆಗಿ ಹಾಕ್ತಿ ಹುಕ್. ಅಯ್ಯೋ 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 ಅಯ್ಯೋ, ರೇ ದೊಂಗನ ಕೊಡ್ಕ, ನಿನ್ ಕೈ ಸೇದೋಗ, ಏನೋ ನೀನ್ ಮಾಡ್ತಿರೋ ಕೈ ಕೆಲ್ಸ. ಅಮ್ಮವ್ರು ಹುಕ್ ಹಾಕೊಂಡ್ರು, ಹಾಕ್ತಾ ಇದ್ದೆ ಅಷ್ಟೇ. ಅಯ್ಯೋ ನೀವ್ ಇಲ್ಲಿದ್ದೀರಾ, ನಾನು ನೀವ್ ಅನ್ಕೊಂಡು ಅವನ್ ಕೈಯಲ್ಲಿ ಹಾಕಿಸ್ಕೊಂಡ್ಬಿಟ್ಟೆ. ಹೌದು ಕಣೆ, ಇವತ್ತು ನಾನು ಅನ್ಕೊಂಡು ನೆಕ್ಲೆಸ್ ಹುಕ್ಸ್ ಹಾಕ್ಸ್ಕೊಂಡೆ, ನಾಳೆ ಜಾಕೆಟ್ ಹುಕ್ಸ್ ಹಾಕೊಳ್ತೀಯ, ನಾಳದ್ದು ಏನೇನ್ ಹಾಕ್ಸ್ಕೊತೀಯೋ ನೀನ್. ಮುಂಡ ಕೊಡಕ, ನನ್ ಬಟ್ಟೆ ಹಾಕೋಬೇಡ ಅಂತ ನಿನ್ಗೆ ಎಷ್ಟಾಗಿ ಹೇಳಿದಿರಿ. ಓ ಚೆನ್ನಾಗಿ ಹೇಳಿದ್ರಿ ಬುದ್ಧಿ. ಸತ್ತಿಲಿ ವಾಸನೆ ಹೊಡೆಯೋ ಬಟ್ಟೆ ಒಗೆಯೋದಿಕ್ ಮಾತ್ರ ಲಾಯಕ್ಕು, ಹಾಕೊಳ್ಳೋದಿಕ್ಕೆ ನಾಲಾಯಕ. ನೀನು ನಾಲಾಯಕ್ಕೆ ನನ್ನ ಬಟ್ಟೆ ಹಾಕೊಂಡು ಎಲ್ಲಾದ್ರೂ ಸಾಯೋ, ನನ್ನ ಮನೆಗೆ ಯಾಕೋ ಬರ್ತೀಯ? ಏನೋ ನನ್ನ ಹೆಂಡತಿ ಗರ್ತಿ ಆಗಿದ್ದಕ್ಕೆ ಸರಿಪೋಯಿಂದಿ, ಇಲ್ಲ ಅಂದ್ರೆ ನನ್ನ ಮಾನ ಮರ್ಯಾದೆ ಊರಲ್ಲಿ ಹರಾಜ್ ಹಾಕ್ಬಿಡ್ತಿದ್ದಲ್ಲೋ. ಏನೋ ನೋಡ್ತಾ ನಿಂತಿದ್ಯಾ, ಹೋಗೋ. ನನಗಷ್ಟು ಗೊತ್ತಾಗೋದಿಲ್ವಾ ನಿಮ್ಮಿಬ್ರಲ್ಲಿ. ಆ ಮಾದೇವ ನನ್ ಹುಕ್ಸಿ ಆಗ್ತಿರ್ಬೇಕಾದ್ರೆ ಅವನ್ ಬೆರಳುಗಳು ಇಸ್ತ್ರಿ ಪೆಟ್ಟಿಗೆ ತರ ಪೆಚ್ಚಿಗಿತ್ತು, ಆದ್ರೆ ನಿಮ್ ಕೈ ಕಂಚಿನ ಪಾತ್ರೆ ತರ ತಣ್ಣಗಿರುತ್ತೆ. ಏನು ಕುಂಡಲ ವೆಂಕಟರಮಣ ಗೋವಿಂದ ಗೋವಿಂದ ತಗೊಳ್ಳಿ. ನಾಯಕರು ಬರೋದಿನ್ನು ತಡವಾಗುತ್ತೆ ಗಿರಿಜಮ್ದವ್ರೆ. ಕೆಲಸದವ್ರನ್ನ ಕರೆಯಕ್ ಹೋಗಿದ್ದಾರೆ, ಇನ್ನೇನ್ ಬಂದ್ಬಿಡ್ತಾರೆ. ಸಿದ್ದಾಚಾರಿ ತಾಯಿಗೇನೋ ಹುಷಾರಿಲ್ವಂತೆ, ಖರ್ಚಿಗೇನಾದ್ರೂ ದುಡ್ಡು ಕೊಟ್ಬಾರ್ಲ ಬಂದ್ರು ಅಂತ ಕಾಣುತ್ತೆ. ಓಹೋ ನೀಲ್ಕಂಠ ನಾಯಕರು, ನಮಸ್ಕಾರ. 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 ಕೂತ್ಕೊಳ್ಳಿ. ಅಯ್ಯಯ್ಯೋ ಕೂತ್ಕೊಳ್ಳಿ ಕೂತ್ಕೊಳ್ಳಿ, ನೀವ್ ಯಾಕೆ ನಿಂತ್ಕೋತೀರಿ? ಅಯ್ಯಯ್ಯೋ ಎಲ್ಲಾದ್ರೂ ಉಂಟಾ ಸ್ವಾಮಿ? ನೀವು ಹತ್ತೂರ್ ನಾಯಕರು, ನೀವು ಕೆಳಗಡೆ ಕೂತ್ಕೊಂಡು ನಾವು ಮೇಲ್ ಕೂತ್ಕೊಳ್ಳದ? ಅಯ್ಯೋ ನಾನು ಯಾವ ಊರ್ ನಾಯಕ ಸ್ವಾಮಿ? ಎಲ್ಲಾ ನಾಯಕರಿಗೂ ನಾಯಕ ಭಗವಂತ. ನನಗೆ ಈ ನೆಲದ ಮೇಲೆ ಕೂತ್ಕೊಂಡೇ ಅಭ್ಯಾಸ. ಹಾಗಾದ್ರೆ ನಾವು ನೆಲದ ಮೇಲೆ ಕೂರ್ತೀವಿ. ನೋಡಿದ್ರ ಅದಕ್ಕೆ ನಾನು ಹೇಳೋದು, ನೀವು ಕೂರಲ್ಲ, ನೀವು ಕೂರಲ್ಲ ಅಂತ ಬಂದವರು ಕೂರಲ್ಲ. ಇನ್ನ ಈ ಸೋಫಾ ಕುರ್ಚಿಗಳಿಗೆ ಕೆಲಸ? ಅಯ್ಯೋ ಇರ್ಲಿ ಬಿಡಿ ತಾಯಿ, ನೆಲದ ಮೇಲೆ ಕೂತ್ರೆ ಆತ್ಮೀಯತೆನೂ ಇರುತ್ತೆ, ಆರೋಗ್ಯಕ್ಕೂ ಒಳ್ಳೇದು. ಅದಿರ್ಲಿ, ತಾವೇನ್ ಇಲ್ಲಿವರೆಗೂ ದಯಮಾಡಿಸಿದ್ದು? ಅದು ಏನಿಲ್ಲ, ಈತ ನಮ್ ಭಾವ ರಾಯಣ್ಣ. ನಮಸ್ಕಾರ. ಆಕೆ ನಮ್ಮ ಅಕ್ಕ. ನಮಸ್ಕಾರ. ಒಬ್ಬನೇ ಮಗ, ಡಾಕ್ಟರ್ ಓದಿದಾನೆ, ಹೆಣ್ಣು ಹುಡುಕ್ತಾ ಇದ್ರು. ಅದಕ್ಕೆ ನಮ್ ಬಸಪ್ಪ ನಾಯಕರ ಮಗಳನ್ನ ಯಾಕೆ ಕೇಳಬಾರ್ದು ಅಂತ ನಾನೇ ಕರ್ಕೊಂಡ್ ಬಂದೆ. ಕ್ಷಮಿಸಿಪ್ಪ, ನನ್ನ ಮೊಮ್ಮಗಳಿಗೆ ಗಂಡು ಗೊತ್ತಾಗಿದೆ. ಹೌದಾ ತಾಯಿ? ಹುಡುಗ ಯಾರಮ್ಮ? ಅವನು ನನ್ನ ಮೊಮ್ಮಗನೇ, ನಮ್ ಶಿವಪ್ಪನ ಮಗ, ಬೆಂಗಳೂರಿನಲ್ಲಿ ಓದ್ತಾ ಇದ್ದಾನೆ. ಅಲ್ಲಮ್ಮ ಈಗ್ಲೇ ಅವನ್ ಮದ್ವೆಗೆ ಏನ್ ಅವಸರ? ಒಳ್ಳೆ ಕಡೆ ಸಂಬಂಧ ಕೂಡಿ ಬಂದಿದೆ, ಮೊದ್ಲು ರಾಣಿಗೆ ಮದ್ವೆ ಮಾಡಿಬಿಡೋಣ. ಏನು ಬೇಕಾಗಿಲ್ಲ, ರಾಣಿನ ಗಣೇಶ್ನ ಕೊಟ್ಟು ಮದ್ವೆ ಮಾಡೋದು ಅಂತ ನಾನು ಯಾವತ್ತೋ ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ಅವ್ರಿಗೆ ಗಂಡ ಹೆಂಡ್ತಿ, ಅವ್ರಿಗೆ ಮದ್ವೆ. ನೋಡಿಪ್ಪ ನಾನ್ ಹೀಗಂದೆ ಅಂತ ಬೇಜಾರ್ ಮಾಡ್ಕೋಬೇಡಿಪ್ಪ. ಚೇಚೆ ಎಲ್ಲಾದ್ರೂ ಉಂಟಮ್ಮ, ನಿಮ್ಮನೆ ವಸ್ತು ನಿಮ್ಮಿಷ್ಟ, ಶಿವಪ್ಪ ನಾಯಕರ ಮಗನಿಗೆ ತಾನೇ ಕೊಡ್ತಾ ಇರೋದು, ಸಂತೋಷ. ಅಮ್ಮ ನಾವಿನ್ ಬರ್ತೀವಿ. ಒಳ್ಳೇದಪ್ಪ. ಏನ್ ಅವಸರ, ಇದ್ದು ಊಟ ಮಾಡ್ಕೊಂಡು ಹೋಗ್ಬೋದಲ್ಲ? ಇಲ್ಲ ಇನ್ನೊಂದ್ಸರಿ ಬರ್ತೀವಿ. ಆಯ್ತು ಆಯ್ತು ಬರ್ತೀವಿ. ಏನಮ್ಮ ಬುದ್ಧಿಗಿದ್ದೆ ಇದೆಯಾ ನಿನ್ಗೆ? ರಾಣಿಯಲ್ಲಿ ಗಣೇಶ ಅಲ್ಲಿ, ಅವರಿಬ್ರಿಗೂ ಮದುವೆ ಅಂದ್ರೆ ಏನ್ ಅರ್ಥ? ಯಾಕಪ್ಪ ರಾಣಿ ಗಣೇಶನಷ್ಟು ಓದಿಲ್ಲ ಅಂತಾನ? ಛೇ ಅದಲ್ಲಮ್ಮ, ರಾಣಿ ಈ ಮನೆ ಯಜಮಾನಿ, ಪಾಳ್ಯಗಾರ ವಂಶದ ಕುಡಿ. ಆದ್ರೆ ನನ್ನ ಮಗ. ಸಾಕು ಮುಚ್ಚೋ ಬಾಯಿ, ಇನ್ನೊಂದ್ಸಲ ಇಂತ ಮಾತಾಡಿದ್ರೆ ನನ್ನ ಮೇಲೆ ಆಣೆ. ಅಮ್ಮ ನೋಡು, ಈ ಮನೆ ಯಜಮಾನ್ತಿ ರಾಣಿ ಅಲ್ಲ ನೀನು. 20 ವರ್ಷಗಳಿಂದ ಈ ಮನೆನ ಬೆಳಕು ಮಾಡಿದೀಯ, ನನ್ನ ಮಗನ ಹೆಸರು ಉಳಿಸಿದೀಯಾ,
ಈ ವಂಶದ ಕೀರ್ತಿ ಬೆಳೆಸಿದ್ಯಾ ಶಿವಪ್ಪ. ಈ ಮನೆ ನಿಂದು, ನಿನ್ನ ಮಗನೇ ಈ ಮನೆ ಅಳಿಯನಾಗಿ ಬರಬೇಕು. ಹಾಗಂತ ನನ್ನ ಮಾತು ಕೊಡು, ಮಾತು ಕೊಡು ಶಿವಪ್ಪ. ಅಮ್ಮ ಆಯ್ತಮ್ಮ. ಒಂದು ಎರಡು ಮೂರು, ನೀನೇ ಪುಣ್ಯವಂತ ಗಂಗಮ್ಮ. ಸರ್ಕಾರ ತಿಂಗಳ ಸರಿ ನಮಗ್ ಸಂಬಳ ಕೊಡ್ತಾರೋ ಇಲ್ವೋ, ನಿನಗ್ ಮಾತ್ರ ತಿಂಗಳ ತಿಂಗಳ ವಿಡಿಯೋ ಪೆನ್ಷನ್ ಕರೆಕ್ಟ್ ಆಗಿ ಕಳ್ಸ್ಬಿಡ್ತಾರ ನೋಡು. ಅಯ್ಯೋ ಪೋಸ್ಟ್ ಆಫ್ ಆದ್ಯಾಕ ಹೊಟ್ಟೆ ಒರ್ಸ್ಕೋತೀಯೋ? ಅದ್ಯಾವ್ರು ನೀನ್ ಎಂಡ್ರಿಗೂ ಬೇಗ ಬರಂಗ್ ಮಾಡ್ಲಿ. ಅಯ್ಯೋ ನನ್ ಬ್ಯಾಗ್ ರಾಣಿ, ಏ ನಿಂತ್ಕೋ, ಎಲ್ಲೋಗ್ತಿದ್ಯಾ? ತರಲೆ ಬಾಬೇಡಮ್ಮ, ಒಳ್ಳೆ ತರಲೆ ಹುಡುಗಿ ಸಾಹಸ ಆಯ್ತಲ್ಲಪ್ಪ. ಅದ್ರಲ್ಲಿ ಲೆಟರ್ ಇದೆ, ಊರ್ನಡ್ ದುಡ್ಡು ಇದೆ, ಮನೆ ಅಂದ್ರೆ ಫಾರಂ ಇದೆ. ಏ ರಾಣಿ, ಏ ನನ್ ಮಾತು ಕೇಳಮ್ಮ. ಏ ಬುಚ್ಚಿ, ಅಯ್ಯೋ ಹೋಯ್ತು ಹೋಯ್ತು, ದುಡ್ಡು ಹೋಯ್ತು, ಲೆಟರ್ ಹೋಯ್ತು, ಎಲ್ಲ ಹಾಳಾಗ್ಬಿಟ್ಲು. ಅಯ್ಯೋ ರಾಣಿ, ಏ ನಿನ್ ಮುಖ ನೋಡಿ ಒಂದ್ ತಿಂಗಳ ಮೇಲಾಯ್ತು, ಬೇಗ ನೋಡ್ಬೇಕು ಅನ್ಸುತ್ತೆ. ಆದ್ರೆ ಬರೋಕ್ ಆಗ್ತಾ ಇಲ್ಲ, ಎಕ್ಸಾಮ್ ಮುಗಿದ ತಕ್ಷಣ ಬರ್ತೀನಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡ, ಅಪ್ಪ ಅಮ್ಮ ಅಜ್ಜಿನ ತುಂಬಾ ಕೇಳ್ದೆ ಅಂತ ಹೇಳು. ಹಾ, ನಾನನ್ ಬರ್ಡೇಗೂ ಬರಕ್ ಆಗ್ತಿಲ್ಲ, ನನ್ ಫ್ರೆಂಡ್ಸ್ ಎಲ್ಲ ಸೇರಿ ಇಲ್ಲೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ, ಬೇಜಾರು ಮಾಡ್ಕೋಬೇಡ. ಇಂತಿ ನಿನ್ನ ಪ್ರೀತಿಯ ಗಣೇಶ. ಈ ಗಂಡಸರಿಗೊಂಚೂರು ಕರುಣೆ ಅನ್ನೋದೇ ಇಲ್ಲ. ಪಕ್ಕದಲ್ಲಿದ್ದಾಗ ನೀನೇ ನನ್ ಚಿನ್ನ ಬೆಳ್ಳಿ ಮುತ್ತು ರತ್ನ, ನೀನೇ ನನ್ ಹಾರ್ಟು, ನೀನೇ ನನ್ ಕಿಡ್ನಿ ಅಂತ ಹೊಗಳ್ತಾರೆ. ದೂರ ಹೋದಾಗ ಮರ್ತು ಹೋಗ್ತಾರೆ. ನಾನಿಲ್ಲಿ ಶಿವನ್ ಮುಂದೆ ಇರೋ ನಂದಿ ತರ ಸುಮ್ನೆ ಕುತ್ಕೊಂಡು ಕಾಯ್ತಾ ಇರ್ಬೇಕು. ಅವನಲ್ಲಿ ಫ್ರೆಂಡ್ಸ್ ಜೊತೆ ಬರ್ಡೇ ಪಾರ್ಟಿ ಮಾಡ್ತಾನಂತೆ. ಮಾಡ್ತಾನ್ ಮಾಡ್ತಾನೆ, ಬಾ ನೀನು, ನೀನ್ ಬಾ. ನೀನ್ ಬಂದ ಕೈ ಕಾಲ್ ಮುರ್ದಾಕಿಲ್ಲ ಅಂದ್ರೆ ನನ್ ಬಸಪ್ಪ ನಾಯ್ಕನ್ ಮಗಳೇ ಅಲ್ಲ. ನಗಿ ನಗಿ, ಇನ್ನು ಚೆನ್ನಾಗಿ ನಗಿ. ಹೆಣ್ಮಕ್ಳು ಹೊಟ್ಟೆ ಹೊರಿಸೋ ಮಗನ್ ಹೆತ್ತಿದ್ದೀರಾ ಅಂತ ಅಳದ್ ಬಿಟ್ಟು ನಗ್ತಾ ಇದ್ದೀರಾ? ನಿಮ್ಗೆ ಖಂಡಿತ ಒಳ್ಳೇದಾಗಲ್ಲ. ಅತ್ತೆ ಮೇಲಿನ ಕೋಪ ಕುತ್ತಿ ಮೇಲೆ ಅಂದ ಹಾಗೆ, ಅವ್ನ್ ಮಾಡಿದ ತಪ್ಪಿಗೆ ನನ್ ಮೇಲೆ ಯಾಕಮ್ಮ ಎಗರಾಡ್ತೀಯ? ನೋಡು ಈ ಸಲ ಅವ್ನ್ ಬರ್ತಾನಲ್ಲ, ಆಗ ಅವನ್ ಕೈ ಕಾಲಾದ್ರೂ ಮುರಿ, ಸೊಂಟನಾದ್ರೂ ಮುರಿ, ನಾನ್ ಮಾತ್ರ ನಿನ್ಗೇನು ಕೇಳಲ್ಲ. ಈಗ ಬಂದು ಊಟ ಮಾಡಮ್ಮ ಮುದ್ದು. ನಂಗ್ ಬೇಡ. ನೋಡು, ನೀನ್ ಊಟ ಮಾಡಲ್ಲ ಅಂದ್ರೆ ನಿಮ್ ಮಾವಯ್ಯ ಊಟ ಮಾಡಲ್ಲ, ನಿಮ್ ಮಾವಯ್ಯ ಊಟ ಮಾಡಲ್ಲ ಅಂದ್ರೆ ನಾನ್ ಊಟ ಮಾಡಲ್ಲ, ನಾವಿಬ್ರು ಊಟ ಮಾಡಲ್ಲ ಅಂದ್ರೆ ಅಜ್ಜಿನೂ ಊಟ ಮಾಡಲ್ಲ. ಹಾಗಾದ್ರೆ ಇವತ್ತು ಎಲ್ರೂ ನಮ್ಮನೇಲಿ ಉಪವಾಸ ಅಂತ ಕಾಣುತ್ತೆ. ಉಪವಾಸನೇ ಆಗ್ಲಿ ಬಿಡಿ. ಏನದು ಉಪವಾಸ? ಏನಿಲ್ಲ ಮಾವ, ನಾನು ಏಕಾದಶಿ ಅಲ್ವಾ, ಅದಕ್ಕೆ ಮನೇಲಿ ಯಾರು ಉಪವಾಸ ಮಾಡುದು ಅಂತ ಚರ್ಚೆ ಮಾಡ್ತಿದ್ವಿ ಅಷ್ಟೇ, ಅಲ್ವಾ ಅತ್ತೆ? ಇಲ್ಲ, ನಿಮ್ ಮಗ ಬರೋದಿನ್ನು ಲೇಟ್ ಆಗತ್ತೆ ಅಂತ ಪತ್ರ ಬರ್ದಿದ್ದಾನೆ, ಅದಕ್ಕೆ ಇವಳು ಕೋಪ. ಲೇಟ್ ಆಗಿ ಬಂದ್ರೆ ಬರ್ಲಿ ಮಾವ, ಬರ್ತಡೆ ಕೂಡ ಅಲ್ಲೇ ಮಾಡ್ಕೋತಾನಂತೆ. ನಾನು ಇಲ್ಲಿ ಎಷ್ಟು ಕಾಯ್ತಾ ಇದೀನಿ ಗೊತ್ತಾ? ಬರ್ತಡೆ ತಾನೇ ಮಾಡ್ಕೊಂತ ಇರೋದು, ಏನ್ ಮದ್ವೆ ಮಾಡ್ಕೊಂತ ಇಲ್ವಲ್ಲಮ್ಮ. ಹ್ಯಾಪಿ ಬರ್ತ್ಡೇ ಟು ಯು ಮೈ ಬಾಯ್. ಏನ್ ಅಂಕಲ್ ನೀವು ಇಷ್ಟೊದ್ ನಿಮ್ಗೋಸ್ಕರ ಕಾಯ್ಕಾದ್ ಈಗ ತಾನೇ ಕೇಕ್ ಕಟ್ ಮಾಡ್ದೆ, ನೀವೇ ಅರೇಂಜ್ ಮಾಡಿರೋ ಈ ಬರ್ಡೇ ಪಾರ್ಟಿ, ನೀವೇ ಇಷ್ಟು ಲೇಟ್ ಆಗಿ ಬರೋದಾ? ಸಾರಿ ಗಣೇಶ, ಐ ಆಮ್ ವೆರಿ ಸಾರಿ, ತುಂಬಾ ಇಂಪಾರ್ಟೆಂಟ್ ಕೆಲಸ, ಚೀಫ್ ಮಿನಿಸ್ಟರ್ ಭೇಟಿ ಮಾಡ್ಬೇಕಾಗಿತ್ತು, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ನೀವೆಲ್ಲ ಹುಡುಗರು ಎಂಜಾಯ್ ಮಾಡಿ. ಸರಿ ಅಂಕಲ್, ಆಶೀರ್ವಾದ ಮಾಡಿ, ದೇವ್ರು ನಿಮ್ಗೆ ಒಳ್ಳೇದು ಮಾಡಪ್ಪ. ಸರ್ ನಿಮ್ ಫೋನ್. ಹಲೋ, ಏನ ಚೀಫ್ ಮಿನಿಸ್ಟರ್ ಪ್ರಾಜೆಕ್ಟ್ ನ ಕೈ ಬಿಡಕ್ ಹೇಳಿದ್ರ? ಏನ್ರಿ ತಮಾಷೆ ಮಾಡ್ತಿದ್ದೀರಾ? ಕೋಟ್ಯಾಂತರ ರೂಪಾಯಿ ಪ್ರಾಜೆಕ್ಟ್, ಒಂದು ವರ್ಷದಿಂದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದೀನಿ, ಈಗ ರಿಜೆಕ್ಟ್ ಅಂದ್ರೆ ಏನ್ರಿ ಅರ್ಥ? ನಾನು ಸುಯಿಸೈಡ್ ಮಾಡ್ಕೋಬೇಕಾಗತ್ತ ಅಷ್ಟೇ. ರೇ, ನಾನು ಹೇಳೋದನ್ ಸ್ವಲ್ಪ ಕಟ್ ಮಾಡ್ಬಿಟ್ಟು. ಈ ಬೇವರ್ಸಿದ ಮಕ್ಕಳು ನನ್ನ ತಲೆ ಮೇಲೆ ಚಪ್ಪಡಿ ಹೇಳಿದ್ಬಿಟ್ರು. ಯಾಕೆ ಡ್ಯಾಡಿ, ಏನಾಯ್ತು? ನಾನು ಕಟ್ಟಬೇಕು ಅಂತ 5 ವರ್ಷ ಪ್ಲಾನ್ ಮಾಡ್ಕೊಂಡಿದ್ದು ಫ್ಯಾಕ್ಟ್ರಿಗೆ ಲೈಸೆನ್ಸ್ ಕೊಡೋದಿಲ್ಲ ಅಂತಿದ್ದಾರೆ. ಮಲ್ಟಿನ್ಯಾಷನಲ್ ಕಂಪನಿ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದ್ದೆ, 10 ಕೋಟಿ ರೂಪಾಯಿ ಪ್ರಾಜೆಕ್ಟ್. ಯಾಕಂಕಲ್, ಇದಕ್ಕಿದ್ದಂತೆ ಲೈಸೆನ್ಸ್ ಯಾಕೆ ಕ್ಯಾನ್ಸಲ್ ಆಯ್ತು? ಈ ದರಿದ್ರ ಪರಿಸರವಾದಿಗಳ ಆಕ್ಷೇಪಣೆ, ಅದು ಇದು ಅಂತ 100 ಕಾರಣ ಹೇಳ್ತಿದ್ದಾರೆ. ಬೇಕಾದ್ರೆ ಊರಿಂದ 50 ಕಿಲೋಮೀಟರ್ ದೂರ ಹೋಗಿ ಲೈಸೆನ್ಸ್ ಕೊಡ್ತೀವಿ ಅಂತಿದ್ದಾರೆ. ಒಟ್ಟಿಗೆ 100 ಎಕರೆ ಜಮೀನು ಎಲ್ಲಿ ಸಿಗುತ್ತೆ? ನಿಮಗ್ ಬೇಕಾದ್ರೆ ಜಮೀನ್ ನಾನ್ ಕೊಡಿಸ್ತೀನಿ. ಏಯ್ ಹುಡುಗಾಟಿಗೆ ಆಡ್ತೀಯನೋ, 100 ಎಕರೆ ಜಮೀನ್ ಅಂದ್ರೆ ಏನ್ ತಮಾಷೆ? 100 ಎಕರೆ ಅಲ್ಲ, 500 ಎಕರೆ ಜಮೀನ್ ಬೇಕಾದ್ರೆ ನಾನ್ ಕೊಡಿಸ್ತೀನಿ. ನಮ್ಗೆ 2000 ಎಕರೆ ಜಮೀನ್ ಇದೆ. ಏನು 2000 ಎಕರೆನಾ? ಹೌದು ಅಂಕಲ್, ನಮ್ ಕೈಯಲ್ಲಿ ನೋಡ್ಕೊಳಕಾಲ ಅಂತ ಊರ್ ಜನರಿಗೆ ಬೆಳ್ಕೊಂತೀನಿ ಅಂತ ಫ್ರೀ ಆಗಿ ಕೊಟ್ಟಿದೀವಿ. ನೀವ್ ಬೇಕಾದ್ರೆ ಬಂದ್ ನೋಡಿ, ಎಸ್ ಅಂದ್ರೆ ನಾನ್ ನಮ್ ತಂದೆ ಹತ್ರ ಮಾತಾಡ್ತೀನಿ. ಸರಿ ಗಣೇಶ್, ನಮ್ ಇಂಜಿನಿಯರ್ ಜೊತೆ ನೀವೆಲ್ಲ ಹೋಗಿ ಬನ್ನಿ, ಅವ್ರು ಓಕೆ ಅಂದ್ರೆ ನಿಮ್ ತಂದೆನ ನಾನು ಭೇಟಿ ಮಾಡ್ತೀನಿ. ಆಯ್ತು ಅಂಕಲ್. ಬಡ್ಡಿ ವಸೂಲ್ ಮಾಡೋದ್ರೊಳಗೆ ಹೆಣ ಬಿದ್ದೋಗ್ಬಿಡುತ್ತೆ, ಏನ್ ಸೆಕೆನಪ್ಪ. ಅಂಗಡಿ ಬಿಟ್ಟೆ ನೋಡ್ಲಿವಳು. ಬಂದಿಯಾ ಅಲ್ಲ, ಬೆಳಿಗ್ಗೆ ಬಾ ಅಂದ್ರೆ ಈಗ್ಲಾ ಬರೋದು. ತಗೋ ಚೆನ್ನಾಗ್ ಹೋಗಿ, ಅರ್ಥ ಆಯ್ತಾ? ಯಾಕೋ ನೀನ್ ಹೋಗಿತ್ತಾ ಮೊದ್ಲಿನ ತರ ಇಲ್ಲ,
ಬಟ್ಟೆ ಅರ್ಧೋಗುತ್ತೆ ವಿನಃ ಕೊಳೆ ಮಾತ್ರ ಹೋಗಲ್ಲ. ಹ್ಮ್ ಒಕ್ಕಂಬ. ನಾನು ಡೋಬಿ ಮಾದೇವ ಅಲ್ಲ, ನಿನ್ನ ಗಂಡ ಕೋದಂಡ. ಅಯ್ಯಯ್ಯೋ, ಅಂಗಿ ಇಲ್ಲದೆ ಮುಖ ಎಲ್ಲ ಜಿಡ್ಡಿಡಿದ್ರ ನೋಡ್ಬಿಟ್ಟು ಆ ಡೋಬಿ ಮಾದವ ಅನ್ಕೊಂಡೆ. ಅನ್ಕೋತೀಯ ಕಣೆ, ಅನ್ಕೋತೀಯ. ಹೀಗ ಅನ್ಕೊಂಡು ಅನ್ಕೊಂಡೆ ಒಂದಲ್ಲ ಒಂದಿನ ನನ್ನ ಮನೇನ ಲಚಕ್ ಅಂತ ಮುಳುಗಿಸ್ಬಿಡ್ತೀಯ. ಯಾವಂಡಿ, ನಾನೊಂದ್ ಮಾತು ಕೇಳ್ತೀನಿ, ನೀವು ಆ ಮಾದೇವ ಯಾಕಿಬ್ರು ಒಂದೇ ತರ ಇದ್ದೀರಾ? ಅದೊಂದು ಪೆದ್ದ ಕತೆ. ಏನ್ರಿ ಅದು ಪೆದ್ದ ಕತೆ? ಮಾದೇವನ ಅಮ್ಮ ನಮ್ ಮನೇಲಿ ಬಟ್ಟೆ ಒಗಿತಾ ಇದ್ಲು. ಒಗಿತಾ ಇದ್ರಿ ಅಂತ ಕೇಳ್ತೀಯಲ್ಲ, ನಮ್ಮಅಪ್ಪನ ರೇಷ್ಮೆ ಪಂಚನೆಲ್ಲ ಮಾದೇವ ಅಮ್ಮನೇ ಇಸ್ತ್ರಿ ಮಾಡ್ತಾ ಇದ್ದಿದ್ದು. ಮಾಡ್ತಾ ಇದ್ರಿ ಅಂತ ಕೇಳ್ತಾ ಇಲ್ಲ, ಹುಚ್ಚಿಕೊಂಡಿದೆ. ನಮ್ಮಅಪ್ಪ ಮಹಾರಸಿಕ ಆಗಿದ್ದ. ಆಗಿದ್ರೆ ಅಂತ ಕೇಳ್ತೀಯಲ್ಲ, ಆಗ್ಲೆ ಇಸ್ತ್ರಿ ಮಾಡ್ತಾ ಮಾಡ್ತಾ ಜನಕ್ 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 ಬಾಯಲ್ಲ ಬಾಜೆ ಗ್ರಾಚಾರಕ್ಕೆ ಮಹಾದೇವ ಹುಟ್ಟದ. ಜನಕ್ ಜನಕ್ ಬಾಜನ್ನ. ಏನ್ ಅದನ್ನೇ ನೆನೆಸ್ಕೊತಾ ಇದ್ಯಾ? ಹೋಗೆ ತಾಗಿದಾನಿಗೆ ನೀರ್ ತಗೊಂಬಾ. ಮುಖ ತಿರುವಿ ಕುಲ್ಕೋದ್ರಲ್ಲಿ ಏನು ಕಮ್ಮಿ ಇಲ್ಲ. ಮುಖ ಎಲ್ಲ ಜಿಡ್ಡು ಅಂದ್ಲು, ಮುಖ ತೊಳ್ಕೊಂಬರ್ತೀನಿ. ಕುಕ್ಕು ಪ್ರೀತಿ ಮಾಡೋಣ ಅಂತ ಕುಕ್ಕು. ಅಮ್ಮ ರಾಗಣ್ಣ ಬರೋಕ್ಕಿಂತ ಮುಂಚೆ ಬಟ್ಟೆ ಹಾಕ್ಬಿಟ್ಟವ್ರೆ. ಒಂದು ಸರ್ಟು, ಒಂದು ಪಂಚೆ, ಒಂದು ಪೈಜಾಮು, ಒಂದು ನಿಕ್ಕರು, ಒಂದು ಟವಲ್ಲು, ಎರಡು ಸೀರೆ, ಎರಡು ಲಂಗ, ಎರಡು ಜಾಗೀಟು, ಒಂದು ಲುಂಗಿ, ನಿಕ್ಕರು. ಅಯ್ಯೋ ಏನ್ರಿ ಆಯ್ತು? ಯಾರ ಜೊತೆ ಮಾತಾಡ್ತಾ ಇದೀಯಾ? ನೀವು ಇಲ್ಲಿದ್ದೀರಾ? ನೀನು ಅಯ್ಯೋ, ನೀವು ಅನ್ಕೊಂಡು ಅನ್ಕೊಂಡು ಅನ್ಕೊಂಡೆ ಒಂದಲ್ಲ ಒಂದಿನ ನನ್ನ ಮನೇನ ಮಠ ಹತ್ತಿಸ್ಬಿಡ್ತೀಯ. ಎಲ್ಲ ನಿಮ್ಮಿಂದಾನೆ. ಅವತ್ತು ನಾನ್ ಅಂಗಿ ಹಾಕೊಂಬಂದಿದ್ದಕ್ಕೆ ನನ್ ಮಾನ ಮರ್ಯಾದೆ ಎಲ್ಲ ಹರಾಜಾಗ ಹೋಗ್ತತೆ ಅಂದ್ರಿ, ಅದಕ್ಕೆ ನಾನ್ ಅಂಗಿ ಹಾಕೊಳ್ದೆ ಹಂಗೆ ಬಂದೆ. ನೀವ್ ಯಾಕೆ ಅಂಗಿ ತೆಗದ್ರಿ? ಏನ್ ಬಗಳದೆ? ನಿನ್ನ ಕೇಳಿ ಅಂಗಿ ಹಾಕೋಬೇಕು, ನಿನ್ನ ಕೇಳಿ ಅಂಗಿ ಬಿಚ್ಬೇಕಾ? ಏಯ್ ಹೋಗ ಹೋಗ. ಏಯ್ ನೀನೇನೆ ನೋಡ್ತಾ ನಿಂತಿದ್ಯಾ? ಹೋಗ ಒಳಗೆ ಹೋಗ. ಏಯ್ ನೀನ್ ಯಾಕೋ ನಿಂತಿದ್ಯಾ? ಹೋಗ ಹೋಗ. ಏನು ಕುಂಡಲ, ಈ ಡೋಬಿ ದೆಸೆಯಿಂದ ವ್ಯಾಪಾರ ಮಾಡೋದ್ ಬಿಟ್ಟು ದಿನ ಹೆಂಡತಿನೇ ಕಾಯೋದಾಗಿದೆಯಲ್ಲಪ್ಪ. ಅತ್ತೆ, ಇವ್ ನಮ್ಮವ್ರು ಇಷ್ಟೊಂದು ಖುಷಿಯಾಗಿದೆ, ಏನ್ ಹೇಳಿ ನೋಡೋಣ. ಗಣೇಶ ಲೆಟರ್ ಬರದ್ನ? ಮತ್ತೆ ಅವನೇ ಬಂದಿದ್ದಾನೆ. ಇಲ್ಲೇ ಅಮ್ಮ. ಗಣೇಶ ಚೆನ್ನಾಗಿದ್ಯೇನಮ್ಮ? ಗಣೇಶ ನಾನ್ ಚೆನ್ನಾಗಿದ್ದೀನಪ್ಪ, ಏನಾಗಿದ್ಯಾ? ಚೆನ್ನಾಗಿದ್ದೀನಮ್ಮ. ಯಾರದು? ನಾನಜಿ ಗಣೇಶ. ಗಣೇಶ ನನ್ ಚಿನ್ನ, ಚೆನ್ನಾಗಿದ್ಯೇನು? ನನ್ಗೇನಾಗಿದೆ ಅಜ್ಜಿ, ಚೆನ್ನಾಗ್ ತಿಂದು ತಿಂದು ಟಗರು ತರ ಆಗಿದ್ದೀನಿ. ಹೌದಾ? ನಿನಗೇನಪ್ಪ ಟಗರು ಆಗಿರ್ತೀಯ, ಕ್ವಾಣನು ಆಗಿರ್ತೀಯ. ಆದ್ರೆ ನಿನ್ನೆ ನೆನ್ಸ್ಕೊಂಡು ಕೊರಗಿ ಕೊರಗಿ ಊಟ ಬಿಟ್ಟು ಕುತ್ಕೊಂಡಿದ್ದಾರಲ್ಲ, ಇವ್ರನ್ನೆಲ್ಲ ಸಮಾಧಾನ ಮಾಡೋರು ಯಾರು? ಸಾರಿಪ್ಪ, ಎಕ್ಸಾಮ್ ಇತ್ತಲ್ಲ ಅದಕ್ಕೆ ಬರತ್ ಸ್ವಲ್ಪ ಲೇಟ್ ಆಗ್ಬಿಡ್ತು. ನಿನ್ಗೇನಯ್ಯ ಲೇಟ್ ಆದ್ರೂ ನಡೆಯುತ್ತೆ, ಯಾಕೆಂದ್ರೆ ಓದಕ್ ಪುಸ್ತಕ ಇರುತ್ತೆ, ಓಡಾಡಕ್ ಫ್ರೆಂಡ್ಸ್ ಇರ್ತಾರೆ. ಆದ್ರೆ ಈ ಮನೆಯಲ್ಲಿ ನಾಲ್ಕು ದಿವಸ ಇವರೆಲ್ಲ ನಿನ್ ನೋಡ್ಲಿಲ್ಲ ಅಂದ್ರೆ ಎಲ್ಲರೂ ಚಟ್ಪಡಿಸ್ತಾನೆ ಇರ್ತಾರೆ. ನೀನ್ ಮಾತ್ರ ಏನು, ದಿವಸಕ್ಕೆ ಹತ್ಸಲ ಗಣೇಶ್ ಬಂದ್ನ, ಪತ್ರ ಬರದ್ನ, ಯಾವಾಗ ಬರ್ತಾನೆ ಅಂತ ಕೇಳ್ತಾನೆ ಇರ್ತೀಯ? ಕೇಳದೆ ಇರಕ್ಕಾಗುತ್ತಮ್ಮ? ನನಗೆ ಇವರಿಬ್ರು ಒಂದ್ ದಿವಸ ನೋಡ್ಲಿಲ್ಲ ಅಂದ್ರೆ ಹುಚ್ಚಾಗ್ಬಿಡ್ತೀನಿ. ಗಣೇಶ ಗಣೇಶ.
ಗಿಡವಳ್ಳಿ ತೋಟದಲ್ಲಿ ಆಗುವ ಹೂಗಳಿವು ಬೆಳ್ಳ ತಿಂಗಳ ಊಟದಲ್ಲಿ ದಿನ ಬೇರೆಯೋ ಕೈಗಳಿವು ಅಕ್ಕರೆ ಎಂಬ ಸಕ್ಕರೆ ಹಾಡು ತುಂಬಿದ ಕೊಡನಾರು ಒಮ್ಮೆ ನಮ್ಮ ಜೀವನ ಪ್ರೀತಿ ಒಮ್ಮೆ ನಿತ್ಯ ಚೇತನ ಚಂದವಳ್ಳಿ ತೋಟದಲ್ಲಿ ನಗುವ ಹೂಗಳಿವು ಬೆಳ ತಿಂಗಳ ಊಟದಲ್ಲಿ ದಿನ ಬೇರೆಯೋ ಕೈಗಳಿವು ಬೆನ್ನು ತಟ್ಟಿ ಕೈ ಹಿಡಿದಾಯ್ತು ತಕ್ಕ ಕೈ ಕುಣಿದಾಯ್ತು ಪ್ರತಿ ಹೆಜ್ಜೆ ಹೆಜ್ಜೆಗೂ ಹೂವ ಸುರಿಸಿದೆ ಮೊಲವ ಪ್ರೇಮ ಕಾಸಿ ಮೊಲವೇ ನಮ್ಮ ದಿನ ಬೇರೆಯೋ ಕೈಗಳಿವು ದುಃಖವಿಲ್ಲ ಈ ಮನೆಯಲ್ಲಿ ಪ್ರೀತಿ ಸ್ವರ್ಗದಲ್ಲಿ ಭೇದವಿಲ್ಲ ವಾದವಿಲ್ಲ ಬೇರೆಯಾಗೋ ಶಬ್ದವಿಲ್ಲ ಈ ನಾದದಲ್ಲಿ ಪ್ರೀತಿ ವೇದದಲ್ಲಿ ಹೊಲದಲ್ಲಿ ಬೆವರನು ಸುರಿಸಿ ನಿಂತರೆ ಬದುಕಿಗಾಗಿ ಉಳುಮೆ ನಿತ್ಯ ಉತ್ಸವ ಇದುವೇ ನಮಗೆ ಆತ್ಮಗೌರವ ಚಂದವಳ್ಳಿ ತೋಟದಲ್ಲಿ ನಗುವ ಹೂಗಳಿವು ಬೆಳ ತಿಂಗಳ ಊಟದಲ್ಲಿ ದಿನ ಬೇರೆಯೋ ಕೈಗಳಿವು ಒಬ್ಬೊಬ್ಬರೆಲ್ಲೂ ತುಂಬಿದೆ ನೋಡು ಅಕ್ಕರೆ ಎಂಬ ಸಕ್ಕರೆ ಹಾಡು ತುಂಬಿದ ಕೊಡನಾಡು ಒಂದೇ ನಮ್ಮ ಜೀವನ ಪ್ರೀತಿ ಒಂದೇ ನಿತ್ಯ ಚೇತನ ಪ್ರೀತಿ ಒಂದೇ ನಮ್ಮ ಜೀವನ ಪ್ರೀತಿ ಒಂದೇ ನಿತ್ಯ ಚೇತನ ಏನ್ ಗಣೇಶ ಮುಂದೇನ್ ಮಾಡ್ಬೇಕು ಅಂತ ಇದೆಯಾ ಅವನ್ನೇನು ಕೇಳ್ತೀಯ ಓದಿದ್ ಸಾಕು ಮದುವೆ ಮಾಡ್ಕೊಂಡು ಮನೆ ಜವಾಬ್ದಾರಿ ನೋಡ್ಕೊಳಕ್ ಹೇಳು ಇಷ್ಟು ಬೇಗ ನನಗ್ ಮದ್ವೆನಾ ಯಾಕೆ ನೀನು ಚಿಕ್ಕ ಮಗುನಾ ಹೌದು ಕಣೆ ನನ್ ಮಗ ಇನ್ನು ಚಿಕ್ಕ ಮಗುನೆ ಹಾಗಾದ್ರೆ ತೊಟ್ಲಲ್ಲಿ ಹಾಕಿ ಜೋಗ್ಲ ಆಡಿ ಮಗು ಅಂತೆ ಮಗು ಮದ್ವೆ ಆಗಿದ್ದ ಇಷ್ಟೊತ್ತಿಗೆ ನೀ ಹೇಳೋದು ದಿಟ ಕಣವ್ವ ಈಟ್ ಹೊತ್ತಿಗೆ ಒಂದಲ್ಲ ಎರಡು ಮಕ್ಕಳಾಗಿರ್ತಿದ್ವು ಯೋ ಕೋಪಕ್ಕೆ ಕುಟ್ಟಾಣಿನೇ ಹೊಡೆದ್ ಹಾಕ್ಬಿಟ್ಟಿಯಾ ಹುಷಾರಮ್ಮ ಕುಟ್ಟಾಣಿ ಏನು ಇನ್ನೊಂದ್ಸತಿ ಕಾಲೇಜ್ ಗಿಲೇಜ್ ಅಂದ್ರೆ ನಿಮ್ ಮಗನ್ ತಲೆನೂ ಹೊಡೆಯೋದೆ
ಅಮ್ಮ ಚಾಮುಂಡಿ, ನಾ ಕಾಲೇಜ್ಗೆ ಹೋಗಲ್ಲ, ಕೆಲ್ಸಕ್ಕೆ ಹೋಗಲ್ಲ, ನಿಮ್ ಜೊತೆಗೆ ಇರ್ತೀನಿ. ಹೌದಾ? ಆದ್ರೆ ಏನಾದ್ರೆ? ಅದೇಪ್ಪ, ನಮ್ ಫ್ರೆಂಡ್ ಮುಳ್ಳಿಯವ್ರ ತಂದೆ MLA ಅಂತ ಹೇಳ್ತಿದ್ನಲ್ಲ, ಅವ್ರ ಫ್ಯಾಕ್ಟ್ರಿ ಕಟ್ಟೋದಕ್ಕೆ 100 ಎಕರೆ ಜಮೀನ್ ಬೇಕಂತೆ. ಏನು 100 ಎಕರೆ ಜಮೀನ? ಹೌದಪ್ಪ, ತುಂಬಾ ದೊಡ್ಡ ಫ್ಯಾಕ್ಟ್ರಿ. ನಾ ನಿಮ್ ಜೊತೆ ಮಾತಾಡಿ ಖಂಡಿತ ಜಮೀನ್ ಕೊಡಿಸ್ತೀನಿ ಅಂತ ಮಾತು ಕೊಟ್ಟು ಬಂದಿದ್ದೀನಿ. ಬುದ್ಧಿಗಿದ್ದಿ ಇದೇನೆ ನಿನ್ಗೆ? 100 ಎಕರೆ ಅಂದ್ರೆ ಹುಡುಗಾಟ್ಗೆ ಅನ್ಕೊಂಡಿದೀಯ? 100 ಜನಕ್ಕೆ ಕೆಲಸ ಸಿಗುತ್ತೆ, 1000 ಜನಕ್ಕೆ ಅನ್ನ ಸಿಗುತ್ತೆ. ಫ್ಯಾಕ್ಟ್ರಿ ಕಟ್ಟೋದ್ರಿಂದ 100 ಜನಕ್ಕೆ ಕೆಲಸ ಸಿಗುತ್ತೆ, ಜೊತೆಗೆ ನಾವು ಪಾರ್ಟ್ನರ್ ಆಗಿರ್ತೀವಲ್ಲಪ್ಪ. ನೋಡಪ್ಪ, ಕರಿಯೋ ಹಸು ಕೊಟ್ಟು ತಿವಿಯೋ ಹೋರಿ ಕೊಂಡ್ಕೊಳೋ ತೀಟೆ ನಮ್ಗೆ ಯಾಕೆ ಬೇಕು? ಈಗೇನ್ ನಮಗೆ ಕಡಿಮೆ ಆಗಿದೆ ಅಂತ ನೀನ್ ಫ್ಯಾಕ್ಟ್ರಿಲಿ ಪಾರ್ಟ್ನರ್ ಆಗ್ಬೇಕು ಅಂತ ಇದೀಯಾ? ಸುಮ್ನೆ ಇದೆಲ್ಲ ಯಾವ್ದು ಬೇಡ, ಇರೋ ವ್ಯವಹಾರ ನೋಡ್ಕೊಂಡು ಹೋಗು. ನಾನು ಅವ್ರಿಗೆ ಮಾತು ಕೊಟ್ಬಿಟ್ಟಿದ್ದೀನಲ್ಲಪ್ಪ. ಯಾರನ್ನ ಕೇಳಿ ಮಾತು ಕೊಟ್ಟೋ? ಕಂಡು ಕಂಡವ್ರಿಗೆಲ್ಲ ಮಾತು ಕೊಡಕ್ಕೆ ಇದೇ ನಿಮ್ಮ ಅಪ್ಪನ ಆಸ್ತಿ ಅಂತ ತಿಳ್ಕೊಂಡ್ಯ? ಹೌದು, ಅವ್ರ ಅಪ್ಪಂದಲ್ದೆ ಬೀದಿಲ್ ಹೋಗೋದ್ ಆಸೆ ಇದೆನಾ? ಹಾಗಲ್ಲಮ್ಮ, ಮಾತಾಡ್ಬೇಡ ನೀನು. 20 ವರ್ಷಗಳಿಂದ ಈ ಮನೆಗೆ ಬೆವರು ಸುರಿಸ್ತಾ ಇದೀಯಾ, ನನ್ನ ನನ್ನ ಮೊಮ್ಮಗಳನ್ನ ಬೇಲಿ ತರ ಇದ್ದು ಕಾಪಾಡ್ಕೊಂಡ್ ಬರ್ತಾ ಇದೀಯಾ. ಆದ್ರೂ ನೀರಲ್ಲೇ ಬೆಳೀತಾ ಇರೋ ತಾವರೆಯಲ್ಲೆ ನೀರನ್ನೇ ಅಂಟಿಸ್ಕೊಳ್ಳದೆ ಇರೋ ತರ ನೀನ್ ಯಾವಾಗ್ಲೂ ಈ ಮನೆಯಿಂದ ದೂರ ಇರೋಕೆ ನೋಡ್ತೀಯ, ಇದೊಂದೇ ನನ್ಗೆ ಹಿಡಿಸಲ್ಲ ನೋಡು. ಹಾಗಲ್ಲಮ್ಮ, ಮನುಷ್ಯ ಯಾವಾಗ್ಲೂ ತನ್ನ ಇತಿಮಿತಿನ ಅರ್ಥ ಮಾಡ್ಕೊಂಡು ಬದುಕಿದ್ರೆ ನೆಮ್ಮದಿಯಿಂದ ಇರ್ತಾನೆ, ತನ್ನದಲ್ಲದಕ್ಕೆ ಆಸೆ ಪಟ್ರೆ ನೆಮ್ಮದಿ ಕಳ್ಕೊತಾನೆ. ಇದು ನಿಂದಲ್ಲ ಅಂತ ಯಾಕಪ್ಪ ಅನ್ಕೋತೀಯ? ಹೋಗ್ಲಿ, ನನ್ನ ಮೊಮ್ಮಗಳಿಂದ ಸೊಸೆ ಆದ್ಮೇಲಾದ್ರೂ ಇದು ನಿಂದು ಅಂತ ಒಪ್ಕೋತೀಯ ತಾನೆ? ಇಲ್ಲಮ್ಮ, ರಾಣಿನೇ ಈ ಮನೆ ವಾರಸದಾರಳು, ಇವತ್ತಲ್ಲ ಯಾವತ್ತೂ ಕೂಡ. ನನ್ನ ಸೊಸೆ ಆದ್ರೂ ಅವಳೇ ಈ ಮನೆ ವಾರಸದಾರಳು. ಹಾಗಾದ್ರೆ ನಾನೇ ಹೇಳ್ತಾ ಇದ್ದೀನಿ, ಗಣೇಶ ಫ್ಯಾಕ್ಟ್ರಿ ಮಾಡ್ಕೊಳ್ಳಿ ಮಾವ. ಹೀಗೆ ಹೇಳ್ತಾ ಇದ್ದೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ ಮಾವ. ಗಣೇಶ ನಮ್ ಜಮೀನಲ್ಲೇ ಫ್ಯಾಕ್ಟ್ರಿ ಓಪನ್ ಮಾಡ್ಕೊಂಡು ಪಾರ್ಟ್ನರ್ ಆಗಿ ನಮ್ ಜೊತೆಲೇ ಇರ್ಬೋದಲ್ವಾ? ಆಗ ಕೆಲ್ಸ ಗಿಲ್ಸ ಅಂತ ಊರ್ ಬಿಟ್ಟು ಹೋಗೋ ಹಾಗಿರಲ್ಲ, ನಾವೆಲ್ಲರೂ ಒಟ್ಟಿಗೆ ಇರ್ಬೋದಲ್ವಾ ಮಾವ? ಹೌದ್ರಿ, ಅವ್ಳು ಹೇಳೋದು ಸರಿನೇ. ಸರಿ, ನೀವೆಲ್ಲ ಇಷ್ಟಪಟ್ರೆ ನಾನ್ಯಾಕೆ ಬೇಡ ಅನ್ಲಿ? ಅದು ಏನ್ ಮಾಡ್ತಾನೋ ಮಾಡ್ಲಿ, ಆದ್ರೆ ಈ ಮನೆ ಕೆಟ್ಟ ಹೆಸರು ತರದೇ ಇದ್ರೆ ಸಾಕು. ಹೌದು, ಕೊಡ್ಬೇಕು. ಮಹಾಬಲ ನಾಯಕನ ಬಂಟ್ರು ಯಾವತ್ತು ಸುಳ್ಳು ಹೇಳಲ್ಲ. ಹಾಗಾದ್ರೆ ನನ್ ದುಡ್ಡು ಕೊಡಯ್ಯ? ಕೊಡಲ್ಲ. ಮಹಾಬಲ ನಾಯಕನ ಬಂಟ್ರು ಇಸ್ಕೊಂಡಿದ್ದ ದುಡ್ಡನ್ನ ಯಾವತ್ತು ವಾಪಸ್ ಕೊಡಲ್ಲ. ಆಗೊಂದ್ ವೇಳೆ ಕೊಟ್ರು ನಮ್ ನಾಯಕರಿಗೆ ಅವಮಾನ. ಕೊಡಲ್ವಾ? ಕೊಡಲ್ಲ. ನಿಜವಾಗ್ಲೂ ಕೊಡಲ್ಲ? ಏಯ್, ಕೊಡಲ್ಲ ಅಂತ ಎಷ್ಟು ಸಲ ಹೇಳ ನಿನಗೆ? ಏಯ್, ನನ್ನ ಹತ್ರ ಸಾಲ ತಗೋಬೇಕಾದ್ರೆ ಕಂತ್ರಿ ನಾಯಿ ತರ ಬಾಲಾಸ್ಕೊಂಡು ಹಿಂದಿಂದನೇ ಬರ್ತಾ ಇದ್ದೆ, ಈಗ ಕಜ್ಜಿ ನಾಯಿ ತರ ಬೋಗುತ್ತೇನೋ? ನನ್ನ ಮಗನೇ ನನ್ನ ಕಜ್ಜಿ ನಾಯಿ ಅಂತೇನಲ್ಲೇ ನಿಮ್ಮ ಅಜ್ಜಿ ಚಟ್ಟಿ ಕಜ್ಜಿ ನಾಯಿ ಅನ್ನೋ ಡೈರಾ ನೋಡು. ಏಯ್ ಶೆಟ್ಟಿ, ನನಗೆ ನೋಡೋಣ, ತೆಗೆ ಬಾಗಿಲ್ಲ. ನನ್ನ ಮಗನೇ ಬಾಗಿಲು ತೆಗೆ ಶೆಟ್ಟಿ, ಇಲ್ಲ ಅಂದ್ರೆ ನೀನ್ ಹುಟ್ಟೆಲ್ಲ ಆರಿಸ್ ಬಿಡ್ತೀನಿ. ಹೊಡಿತೀಯನೋ ಶೆಟ್ಟಿ? ನೀನ್ ಕಾಲ್ ಮುರಿದು ಬಿಡ್ತೀನಿ, ತಿತಿ ಮಾಡ್ಬೇಕಲ್ಲ, ನನ್ ಜೀವ ಉಳಿಸಲ್ಲ. ಕುಕ್ಕು ಪ್ರೀತಿ ಮಾಡೋಣ ಅಂತ ಚಿಲ್ಕ ಹಾಕ್ಬಿಟ್ಟಿದಾರಲ್ಲ. ನನ್ ಮಗ ತಪ್ಪಿಸ್ಕೊಂಡು ಹೋಗ್ಬಿಟ್ಟಲ್ಲ ಇವತ್ತು. ಅವ್ನ ತಲೆ ಇಟ್ಕೊಳ್ಳೋಣ. ಓಹೋ, ಹುಡುಗರು ಚಿಲ್ಕ ಹಾಕೊಂಡು ಹೋಗಿಡ್ಬೇಕು. ಸಿಕ್ತಾನೆ ಡೋಬಿ ಮಾದೇವ, ನನ್ನ ಬಟ್ಟೆ ಹಾಕೊಂಡು ನನ್ನ ಹೆಂಡತಿ ಹತ್ರ ಮಜಾ ತಗೊಳ್ತಾ ಇದ್ದ. ಈಗ ಹೋಗು, ಬೋರ್ ಹತ್ರ ಮಜಾ ತಗೋ. ಬರೋಣ. ಮಜಾ ತಗೊಂಡ್ರೆ ಹೇಗಿತ್ತು? ನೋಡ್ರೋ, ಇಲ್ಲಿರೋ ಜಮೀನೆಲ್ಲ ನಮ್ದೇ ಕಣ್ರೋ. ವಾವ್, ಬ್ಯೂಟಿಫುಲ್ ಲ್ಯಾಂಡ್ ಕಣ. ಇದು ಬರೀ 25% ಅಷ್ಟೇ ಕಣ್ರೋ, ಇನ್ 75% ಅಡಿಕೆ ತೋಟ, ಬಾಳೆ ತೋಟ, ಕಬ್ಬಿನ ಗದ್ದೆ ಎಲ್ಲ ಬೇರೆ ಕಡೆ ಇದೆ. ಇಷ್ಟೆಲ್ಲ ಇದ್ರು ಒಂದ್ ದಿವಸ ಆದ್ರೂ ನಮ್ ಗಣೇಶ್ ಲ್ಯಾಂಡ್ ಲಾರ್ಡ್ ಅಂತ ಹೇಳ್ಕೊಂಡಿದಾನೇನ್ರ? ಅದ್ ಸರಿ, ಈ ಜಾಗ ಮುಳ್ಳಿ ಫ್ಯಾಕ್ಟ್ರಿ ಕಟ್ಟೋದ್ ಓಕೆನಾ? ಓ, ನೀವೆಲ್ಲ ಹೋಗಿ ಜಾಗದ ಮೆಜರ್ಮೆಂಟ್ ತೊಗೊಂಡ್ತಾ ಇರಿ, ನಾನು ಹೋಗಿ ಊಟಕ್ಕೆ ಅರೇಂಜ್ ಮಾಡ್ಬಂದ್ ಬಿಡ್ತೀನಿ. ಓಕೆನಾ? ಓಕೆ, ಬೇಗ ಬಂದ್ಬಿಡ ಮಾಗ್ರು. ಓಕೆ ಓಕೆ. ಏನ್ ಸೂಪರ್ ಆಗಿದೆ ಅಲ್ಲ ಜಾಗ, ಫ್ಯಾಕ್ಟ್ರಿ ಕಟ್ಟೋದಕ್ಕೆ ಸೂಪರ್ ಲ್ಯಾಂಡ್ ಕಟ್ಟಲ್ಲ. ಏಯ್ 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 ಏಯ್, ಯಾರು ಅದು ತಲೆಯಲ್ಲಿ ಬುದ್ಧಿ ಇದೆಯಾ? ಹೆಂಗೆ
ಬೆಳೆದ್ ನಿಂತಿರೋ ಬೈರಿನ ತುಳಿದು ಹಾಳು ಮಾಡ್ತೀರಲ್ರಿ, ಬನ್ನಿ ಆಚೆಗೆ. ಹಾಳಾದ್ರೆ ಹೇಗಿರುತ್ತೆ ಅಂತ ನೋಡ್ತಾ ಇದ್ದೀವಿ. ಏನ್ ಕೂಲಿನ ನೀನು? ಕೂಲಿನ ಯಜಮಾನನೋ ಅದೆಲ್ಲ ನಿಮ್ಗೆ ಯಾಕೆ? ಮರ್ಯಾದಿಂದ ಆಚೆ ಬನ್ನಿ. ಏನ್ ರೋಫ್ ಆಗ್ತಿದ್ಯಾ? ನಾವ್ ಯಾರಂತ ಗೊತ್ತಾ? ನೀವ್ ಯಾರಾದ್ರೂ ನನ್ಗೇನು ಅಮಿಕಂಡ ಈಚೆಗೆ ಬಂದ್ರೆ ಕಂಡಿದ್ದೀನಿ. ಮುದ್ಯ ಮರ್ಯಾದೆ ಮಾತಾಡ ಇಲ್ಲ ಅಂದ್ರೆ ನಾನು ಮಕ್ಳ ಪಚ್ಚೆ ಪೈರು ಹಿರಿಯರು ಚಿಕ್ಕೋರು ದೊಡ್ಡವರು ಅಂತ ಮರ್ಯಾದೆ ಕೊಡ್ತೇನೆ. ನನ್ನ ಗದ್ದೆಯಲ್ಲಿ ನಿಂತ್ಕೊಂಡು ನನ್ನ ಎದುರುಗಡೆ ನನಗೆ ತಲೆಗೆ ಮಾತಾಡ್ತೀರಾ? ಏಯ್, ಹೊರಗಡೆ ಬರ್ತಿದ್ರೆ ಹುಚ್ಚನಾಗಿ ಹೊಡೆದಂಗೆ ಒಬ್ಬೊಬ್ರು ಅಡ್ಡಾಡ್ಸ್ಕೊಂಡು ಹೊಡಿತೀನಿ. ಬರ ಆಚೆಗೆ. ಇವ್ರೆಲ್ಲ ಯಾರು ಗೊತ್ತೇನೋ? ನನ್ನ ಸ್ನೇಹಿತರು ಕಣೋ, ನನ್ನ ಸ್ನೇಹಿತರು. ಇವ್ರ ಮೇಲೆ ಕೈ ಮಾಡಕ್ ನಿನ್ಗೆ ಎಷ್ಟೋ ಧೈರ್ಯ? ಹಂಗಲ್ಲ ಬುದ್ಧಿ, ಇವ್ರ ಗದ್ದೆ ಒಳಗಡೆ ನುಗ್ಗಿ ಪೈರ್ನೆಲ್ಲ ತುಳಿದು ಹಾಳು ಮಾಡ್ತಾ ಇದ್ರು. ತುಳಿದ್ರೆ ತುಳಿಲಿ ಬಿಡು, ಅದಕ್ಕೆ ಲಕ್ಷ ಆಗ್ತಿತ್ತ ಕೋಟಿ ಆಗ್ತಿತ್ತ? ಲಕ್ಷ ಕೋಟಿ ಅಲ್ಲ, ಬೆಳೆದ್ ನಿಂತಿರೋ ಪೈರು ಅಂದ್ರೆ ತುಂಬಿದ ಗರ್ಭಿಣಿ ಇದ್ದಂಗೆ ಬುದ್ಧಿ. ಆಹಾ, ಪೈರು ಗರ್ಭಿಣಿ ಅಂತೆ? ಗೊನೆ ಹೊಡೆದ್ಮೇಲೆ ಬಾ ಅಂತೀನ? ಆಹಾ, ಫಸ್ಟ್ ಐಟ್ ಯಾವಾಗ ಅಂತ ಕೇಳ್ರು. ಸುಮ್ನೆ ಅವ್ ನಿನ್ ಕೆಲ್ಸ ನೋಡ್ಕೊಳೋ. ಸಾರಿ ಫ್ರೆಂಡ್ಸ್. ಬೇಡ್ರಪ್ಪ, ಪೈರು ತುಳಿಬೇಡಿ. ನಿಮ್ದು ಅಮ್ಮ ಅಂತೀನಿ. ಬೇಡ್ರಪ್ಪ ಬೇಡ್ರಪ್ಪ, ನಿಮ್ಗೆ ಒಂದ್ಸತಿ ಹೇಳೋದು ಅರ್ಥ ಆಗಲ್ವೇನೋ. ಹೋಗಲು ಅವನು ಯಾರು ಗೊತ್ತೇನೋ? ನನಗಿಂತ ಹೆಚ್ಚಾಗಿ ನಿನ್ನನ್ನು ಸಾಕಿ ಬೆಳೆಸ್ತವನು. ನನಗಿಂತ ಹೆಚ್ಚಾಗಿ ಮೊದಲು ಈ ಮಣ್ಣಿನ ಜೊತೆ ಸಂಬಂಧ ಬೆಳೆಸ್ತವನು. ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಹೆಗಲಿಗೆ ಹೆಗಲು ಕೊಟ್ಟಿರ್ದವನು. ಅವನ ಮೇಲೆ ಕೈ ಮಾಡಕ್ಕೆ ಎಷ್ಟೋ ಧೈರ್ಯ ನಿನಗೆ? ಇಲ್ಲ ಅಂಕಲ್, ಇವನೇ ಮೊದಲು. ಏಯ್ ಮುಚ್ಚೋ ಬಾಯಿ. ಒಬ್ಬ ಮನುಷ್ಯನ ವಯಸ್ಸಿಗಾದ್ರೂ ಬೆಲೆ ಕೊಡಬೇಕು ಅಂತ ಗೊತ್ತಿಲ್ಲ? ನೀನೇನು ಅವನ ಬಗ್ಗೆ ಮಾತಾಡೋದು? ಇಂಥ ದುರಂಕಾರಿಗಳಿಗೆಲ್ಲ ಜಾಗ ಕೊಟ್ಟು ಫ್ಯಾಕ್ಟ್ರಿ ಕಟ್ಸಿ ನನ್ನ ಜನ ಜೀತ ಗಿಡಕ್ಕೆ ನಾನ್ ತಯಾರಾಗಿಲ್ಲ. ಏಯ್, ಮೊದಲು ಜಾಗ ಖಾಲಿ ಮಾಡ್ರ. ಏಯ್, ಹೋಗ್ತೇವೆ ಬಿಡ್ರಿ, ನಾವೇ ನಿಮ್ಮ ಹತ್ರ ಭಿಕ್ಷೆ ಕೇಳಕ್ ಬಂದಿಲ್ಲ. ಯಾವನಾದ್ರೂ ಉಸಿರು ಬಿಟ್ರೆ. ನೀನೊಬ್ ಸ್ನೇಹಿತನ, ಭಾರಿ ದೊಡ್ಡ ಮನುಷ್ಯ ಅಂತ ಬಂದ್ರೆ ಮರ್ಯಾದನೆ ತೆಗೆದು ಬಿಟ್ಟಲ್ಲ. ಏಯ್ ಬನ್ನಿ ಹೋಗೋಣ. ಏನಪ್ಪ, ಎಲ್ಲ ಹೊರಟೋಗ್ಬಿಟ್ಟಿದ್ದೆ? ನಿನಗ್ ತುಂಬಾ ಇಷ್ಟ ಅಂತ ಹಸಿ ಅವರೆಕಾಳು ತಸಿ ಹುಳಿ ಮಾಡ್ಕೊಂಡು ಕಾಯ್ತಾ ಇದೀನಿ. ತಗೋ, ನನ್ಗೆ ಊಟ ಬೇಡ. ಒಂದ್ ದೊಡ್ಡ ವಿಷಯ ಇದೆ ತಂದ್ಕೊಡು. ಯಾಕಪ್ಪ ಏನೇನು ಮಾತಾಡ್ತಿದ್ಯಾ? ಮಾತಾಡ್ತಿರೋದು ನಾನಲ್ಲ, ನನ್ ಸ್ವಾಭಿಮಾನ. ನಿನ್ ಗಂಡನ್ ತಪ್ಪಾಳ್ಕೆ. ಗಣೇಶ ಗಣೇಶ ಗಣೇಶ, ಎಲ್ಲಿಗ ಹೋಗ್ತಾ ಇದ್ಯಾ? ಇನ್ನೆಲ್ಲಿಗಮ್ಮ, ಸುಡುಗಾಡಿಗೆ. ಅಯ್ಯೋ ಬಿಡ್ತು ಅನ್ನಪ್ಪ, ಯಾಕೇನೇನೋ ಮಾತಾಡ್ತಿದ್ಯಾ? ಇನ್ನೇನಮ್ಮ ಹೇಳಿ, ಅಷ್ಟು ಜನ ಫ್ರೆಂಡ್ಸ್ ಮುಂದೆ ನನ್ ಕಪಾಳ ಕೊಡ್ದು ಬಾಯಿಗೆ ಬಂದಾಗ ಮಾತಾಡ್ಬಿಟ್ರು. ನನಗೆ ಎಷ್ಟು ಇನ್ಸಲ್ಟ್ ಆಯ್ತು ಗೊತ್ತೇನಮ್ಮ? ನಿಂತ್ಕೋ ಗಣೇಶ, ಏನ್ ಮಾತಾಡ್ತಿದ್ಯಾ? ಇಷ್ಟು ವರ್ಷಗಳಲ್ಲಿ ಅವ್ರು ನಿನ್ಗಾಗ್ಲಿ ನಂಗಾಗ್ಲಿ ಜೋರಾಗಿ ಮಾತಾಡಿದ್ದೇನೆ ನಾನು ಕೇಳಿಲ್ಲ. ನೀ ಕೇಳಿಲ್ಲ ಕಡೆ, ಆದ್ರೆ ನಾನು ಹೊಡ್ಸ್ಕೊಂಡ್ ಬಂದಿದ್ದೀನಲ್ಲ, ನನಗ್ ಗೊತ್ತು. ಹಾಗಾದ್ರೆ ನೀನೇನೋ ತಪ್ಪಾಡಿರ್ಬೇಕು ಗಣೇಶ. ಹೌದು, ನಾ ತಪ್ಪಾಡ್ದೆ. ಇವ್ರು ಜಮೀನ್ ಕೊಡೋ ತಪ್ಕೊಂಡು ಅಂತ ನನ್ನ ಫ್ರೆಂಡ್ಸ್ ಖುಷಿಯಿಂದ ಕರ್ಕೊಂಡ್ ಬಂದಲ್ಲ, ಅದು ನಾನ್ ಮಾಡಿದ ತಪ್ಪು. ನಮ್ ತಂದೆ ದೊಡ್ಡ ಸತ್ಯ ಹರಿಶ್ಚಂದ್ರ ದಾನಶೂರ ಕಳ್ಳ ಅಂತ ಹೇಳಿ ಕೊಚ್ಕೊಂಡಲ್ಲ, ಅದು ನಾನ್ ಮಾಡಿದ ತಪ್ಪು. ಅದೇ ನಾನ್ ಮಾಡಿದ ತಪ್ಪು. ಗಣೇಶ ಗಣೇಶ, ಯಾಕೋ ಕೂಕ್ಕೋತಾ ಇದೀಯಾ? ನನಗೆ ಹುಚ್ಚಿಡ್ದಿದೆ ಅದಕ್ಕೆ. ಯಾಕೋ ಡೌಟ್ ಆಗಿ ಮಾತಾಡ್ತಿದ್ಯಾ? ಅದೇನ್ ನಡೀತು ಅಂತ ಸ್ವಲ್ಪ ಬೆಳೆಸ ಹೇಳ್ಬಾರ್ದ? ಇನ್ನೇನ್ ಹೇಳಮ್ಮ, ನನ್ ಫ್ರೆಂಡ್ಸ್ ನಾಕ್ ಜನ ಗದ್ದೆಗೆ ಬಿಟ್ಟು ನಾಕ್ ಪೈರು ತುಳಿದ್ರು ಅಂತ ಆ ಲೋಫರ್ ಮರ ಬಾಯಿಗೆ ಬಂದಾಗ ಬೈದ. ನಾನು ಅವನ್ನ ಬೈದಿದ್ಕೆ ಏಕಾಏಕಿ ಆಗಿ ಬಂದ್ಬಿಟ್ಟು ನಮ್ಮ ಅಪ್ಪ ಕೆನ್ನೆ ಮೇಲೆ ಹೊಡೆಯೋದ. ನನಗೆ ಎಷ್ಟೋ ಅವಮಾನ ಆಯ್ತು ಗೊತ್ತಮ್ಮ, ಎಷ್ಟೋ ಅವಮಾನ ಆಯ್ತು. ಏನಪ್ಪ ನೀನು, ಓದ್ತವನು ಬುದ್ಧಿವಂತ, ಜನ್ಮ ಕೊಟ್ಟು ತಂದೆ ಮಗನಿಗೆ ಒಂದ್ ಏಟ್ ಹೊಡೆದ್ರೆ ಅದನ್ನೇ ಅವಮಾನ ಅಂತ ತಿಳ್ಕೊಳ್ಳೋದ? ಹೊಡೆಸ್ಕೊಳಂಗ್ ನಾನೇನ್ ಎಳೆ ಮಗು ಅಲ್ಲ, ವಯಸ್ಸಿಗೆ ಬಂದಿದ್ದೀನಿ. ಮಕ್ಳಿಗೆ 16 ವರ್ಷ ತುಂಬಿದ ಮೇಲೆ ತಂದೆ ಆದರು ಸ್ನೇಹಿತರ ನೋಡ್ಕೋಬೇಕು ಅಂತಾರೆ, ಅದೇ ಇವರು ದಬ್ಬಾಳಿಕೆ ಮಾಡ್ತಾರೆ. ಆಯ್ತಪ್ಪ, ಏನೋ ತೊಡಗ್ಬಿಟ್ರು, ಹಾಗಂತ ಅದನ್ನೇ ಮನಸ್ಸಿಗೆ ಹಚ್ಕೋಬೇಡ. ಒಂದು ತೂಟ ಮಾಡು. ತುತ್ತಲ್ಲ, ನನಗೆ ಈ ಮನೆ ನೀರು ಬೇಡ. ಗಣೇಶ ಹಾಗೇನ್ ಬೇಡವೋ, ನಿಂದಮ್ಮಯ್ಯ ಮನೆ ಬಿಟ್ಟು ಹೋಗ್ಬೇಡವೋ? ಮನೆ ಬಿಟ್ಟು ಸಣ್ಣ ವಿಷಯನೇ ದೊಡ್ಡದ್ ಮಾಡ್ಬೇಡ. ನಿನ್ ಕೈ ಮುಗಿತೀನಿ, ಹೋಗ್ಬೇಡ ಕಣೋ. ಬಿಡೆ, ಓಡಿಸ್ಕೊಂಡು ಉಗಿಸ್ಕೊಂಡು ಬಿದ್ದಕ್ಕೆ ನಾನೇನು ಹೇಳಿ ಅಲ್ಲ, ನನಗೂ ಸ್ವಾಭಿಮಾನ ಇದೆ, ಗೌರವ ಇದೆ, ಬದುಕೋ ಶಕ್ತಿ ಇದೆ. ಗಣೇಶ ಬೇಡ ಮಗ, ಕೋಪದಲ್ಲಿ ಕಳ್ಕೊಂಡಿದ್ ಹೂಗ್ ಮತ್ತೆ ಬರಲ್ವೋ? ನಮ್ ಮಾತು ಕೇಳು, ಕೋಪ ಬಂದಾಗ ಮನಸ್ಸನ್ನ ಬೇರೆ ಕಡೆ ತಿರುಗಿಸ್ಕೋಬೇಕಂತೆ. ಊಟ ಮಾಡು, ಎಲ್ಲ ಸರಿ ಹೋಗುತ್ತೆ. ಒಂದು ಅಲ್ಲ, ನಿನ್ ಗಂಡನ್ ಸಂಪನ್ನೆಲ್ಲ ನೀನ್ ಒಂದಾಗುಳ್ಳು ತಿನ್ನಲ್ಲ. ಹೇ
ಆಯ್ತಪ್ಪ, ನನ್ನ ಮಗ ಇನ್ನು ಚಿಕ್ಕವನು ಅಂತ ತಿಳ್ಕೊಂಡು ನಿನಗೆ ಹೊಡೆದು ಅವಮಾನ ಮಾಡಿಬಿಟ್ಟೆ. ಬೆಳೆ ದೊಡ್ಡವನಾಗಿದ್ದೀನಿ ಅಂತ ನಿರೂಪಿಸ್ಬಿಟ್ಟೆಲ್ಲ ತುಂಬ ಸಂತೋಷ. ಇನ್ನು ಮುಂದೆ ಯಾವತ್ತೂ ಈ ರೀತಿ ಅಪಚಾರ ಆಗದ ರೀತಿಯಲ್ಲಿ ನಾನು ಹೇಳ್ಕೊಂತೀನಿ. ಈಗ ಒಳಗೆ ನಡಿ. ಗಣೇಶ, ತಪ್ಪಾಯ್ತು ಅಂತ ಹೇಳಿ ಆಯ್ತಲ್ಲಪ್ಪ, ಮತ್ತಿನ್ನೆಲ್ಲಿ ಹೋಗ್ತೀಯಾ? ಇಷ್ಟು ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಮನೆ ಬಿಟ್ಟು ಹೋಗೋದಾದ್ರೆ ತಂದೆ ಮಗನ ಸಂಬಂಧಕ್ಕೆ ಅರ್ಥನೇ ಇಲ್ಲ. ಇಲ್ಲ, ನಾನು ಈ ಮನೇಲಿ ಇನ್ನೊಂದು ಕ್ಷಣನೂ ಇರಲ್ಲ. ಗಣೇಶ ಬೇಡಪ್ಪ ಬೇಡ, ಏನೋ ಕೆಟ್ಟ ಗಳಿಗೆ ನಡಿಬಾರದು ನಡೆದೋಯ್ತು. ನನಗೋಸ್ಕರ ಅಲ್ದಿದ್ರು ಪರವಾಗಿಲ್ಲ, ನಿನ್ನ ಶರ್ಗಲ್ ಕಟ್ಕೊಂಡು ಬೆಳೆಸಿದ್ಲಲ್ಲ, ಈ ನಿನ್ ತಾಯಿಗೋಸ್ಕರ ನಿನ್ ಮೇಲೆ ಪ್ರಾಣನ ಇಟ್ಕೊಂಡಿರೋ ಈ ರಾಣಿಗೋಸ್ಕರನಾದ್ರು ಕಣ್ ಕಾಣದೆ ಕುರುಡಿ ಆಗಿದ್ರು, ನಿನ್ ಬಗ್ಗೆ ಸಾವಿರಾರು ಕನಸುಗಳನ್ನ ಕಟ್ಕೊಂಡಿದ್ದಾಳಲ್ಲ, ಈ ನಿನ್ನ ಅಜ್ಜಿಗೋಸ್ಕರನಾದ್ರು ಈ ಮನೆ ಬಿಟ್ಟು ಹೋಗ್ಬೇಡಪ್ಪ, ಈ ಮನೆ ಗೌರವ ಬೀದಿಗೆ ತರಬೇಡಪ್ಪ. ನಿನ್ ಕೈ ಮುಗಿದು ಕೇಳ್ಕೊಳ್ತೀನಿ. ಯಾವ ದೊಡ್ಡ ಮನುಷ್ಯ ಅಂತ ಇವನಿಗೆ ಕೈ ಮುಗಿತಾ ಇದ್ದೀರ? ತಂದೆ ಮೇಲೆ ಗೌರವ ಇಲ್ದೇ ಇರೋ ಮಗ, ಮಗ ಅಲ್ಲ ರೀ ಶತ್ರು. ನೋಡಿ, ನಿಮ್ಮ ಮೇಲೆ ಹಗೆ ಸಾತ ಮಗ ನನಗೂ ಬೇಡ. ಬರ್ತಾಯ್ತಲ್ಲ ನಮ್ಮ ಹಾಗೆ ಅವರಿಗೆ ಹಾಕ್ರಿ, ಹೋಗ್ಲಿ ಬಿಡ್ರಿ, ಹೋಗ್ಲಿ ಬಿಡಿ. ಗಣೇಶ ಬೇಡ ಕಣೋ, ನನ್ ಚಿನ್ನ ಅಲ್ಲ, ಮನೆ ಬಿಟ್ಟು ಹೋಗ್ಬೇಡುವ, ಮನೆ ಬಿಟ್ಟು ಹೋಗ್ಬಿಡ. ಇದು ಯಾರು ಬರೆದ ಕತೆಯೋ, ನನಗಾಗಿ ಬಂದ ವ್ಯಥೆಯೋ. ಹೇಳ್ಕೊಂಡಲ್ಲ ತಿರುಪತಿ ಶ್ರೀನಿವಾಸ, ಆ ಡೋಬಿ ಆ ಬೋರನ್ ಕೈಯಿಂದ ನಾನೇ ಒಡೆಸ್ದೆ ಅಂತ ತಪ್ಪು ತಿಳ್ಕೊಂಡು ಮನೆಗೆ ಬಟ್ಟೆ ಹೋಗಿ ಬರೋದೇ ಇಲ್ಲ ಅಂದ್ಬಿಟ್ಟ. ನಾನ್ ಮಾಡಿದ ತಪ್ಪಿಗೆ ನನ್ನ ಹೆಂಡತಿ ಸೀರೆ ನಾನೇ ಹೋಗಿ ಹೆಂಗಾಯ್ತು? ಎಲ್ಲ ನನ್ನ ಕರ್ಮ, ಬಟ್ಟೆಗಳೆಲ್ಲ ನಾನೇ ಒಗಿಬೇಕಾಯ್ತು. ಅಯ್ಯೋ ಏನಾಗ, ಯಾರು ಯಾರು ಚೆನ್ನಿ ನೀನಾ? ಬಿಡು ಬಿಡು. ಯಾಕಯ್ಯ ರಾತ್ರಿ ನೀನ್ ಕೇಳಿದ್ದಕ್ಕೆ ಬೇಡ ಅಂದೆ ಅಂತ ಪಾಪನ? ರಾತ್ರಿ ನಾನು ನಿನ್ನ ಕೇಳದ್ನ? ಮತ್ತಿನ್ನೇನು ಪಕ್ಕದ ಮನೆ ಬಂದ್ ಕರದ್ನ? ಏನು ಮೈಗೆ ಹುಷಾರಿಲ್ಲ ಅಂತ ಬೇಡ ಅಂತ ಹೇಳ್ದೆ, ನೀನಷ್ಟಕ್ಕೆ ಪಾಪ ಮಾಡ್ಕೊಂಡು ರಾತ್ರಿ ಎಲ್ಲ ನನ್ ಜೊತೆ ಮಾತಾಡ್ದೆ ವತಾರೇನೆ ಬಟ್ಟೆ ಎತ್ಕೊಂಡು ಒಗೆಕ್ ಬಂದ್ಬಿಡೋದಾ? ಈ ಗಂಡಸ್ನ ಇಷ್ಟು ಎಂತಿಗೆ ಏನಾದ್ರೂ ಕಷ್ಟ ಇರ್ಲಿ ಬಾ ಅಂತ ಕರ್ದ ಕೂಡ್ಲೆ ಮಗ್ಳಿಗ್ ಬಂದ್ಬಿಡ್ಬೇಕು ಅಂತಾರೆ. ಅದು ಅದು ನಾನು ನಿನ್ ಗಂಡ. ನನಗ್ ಗೊತ್ತು ಕಣಯ್ಯ, ನೀನೇ ನನ್ ಗಂಡ, ನೀನೇ ನನ್ ಗುಂಡ, ನೀನೇ ನನ್ ಜಗಮುಂಡ. ಹುಡುಗಿಯರಂದ್ರೆ ಡೇಂಜರಪ್ಪ, ಹುಷಾರಾಗಿರಪ್ಪ. ಇಷ್ಟ ದಿನ ನಿನ್ನ ತಪ್ಕೊಂಡ್ರೆ ನಿನ್ ಮೈ ಕಲ್ಬಂಡೆ ತರ ಗಟ್ಟಿಯಾಗಿತ್ತು, ಇವತ್ತ್ಯಾಕಯ್ಯ ಪೀತ ಪೀತ ಅಂತಾಯ್ತೆ? ಇದ್ಯಾಕಯ್ಯ ನಡುತ್ತಿದ್ಯಾ? ಅಲ್ಲಿ ಅಲ್ಲಿ ಹೆಂಡವೋ ಹೆಂಡ, ಹೆಣ್ಣ ನಂಬಿದರೆ ದಂಡ ತಲೆ ದಂಡ. ಅವನೇ ನಿನ್ ಗಂಡ, ನನ್ನ ನಾಕೋ ದಂಡ. ಬಟ್ಟೆ ಒಕ್ಕೊಳ್ಳಲ್ಲ ಅಂದಿದ್ದಕ್ಕೆ ನಾನು ಹೆಂಡ್ರು ಮೋಸ ಮಾಡ್ತಿದ್ಯಲ್ಲ, ನಿನ್ನ ಬಟ್ಟೆ ಬಟ್ಟೆ ಸೆಳೆದ ಸೆಳೆದಾಕ್ಬಿಡ್ತೀನಿ. ಎಲ್ಲೋಗ್ಬಿಟ್ಟ ಲೇ ಸೆಟ್ಟಿ, ನಿನ್ನ ಅದೃಷ್ಟ ಚೆಂದಾಗಿತ್ತು, ನಾನ್ ಕೈಯಿಂದ ತಪ್ಪಿಸ್ಕೊಂಡ್ಬಿಟ್ಟೆ. ಯೋ ಪಾಪ, ಅವಂದೇನು ತಪ್ಪಿಲ್ಲ ಕಣಯ್ಯ, ತಪ್ಪೆಲ್ಲ ನಂದೆ. ನಿಂದ? ಹೌದು ಕಣಯ್ಯ, ಪಾಪ ಅವನ್ ಪಾಡ್ಗೊಂದ್ ಬಟ್ಟೆ ಒಗಿತಾ ಇದ್ದ. ನಿನ್ನೆ ರಾತ್ರಿ ನೀ ನನ್ ಮೇಲೆ ಕೋಪಕ್ಕೆ ಮುನ್ಸ್ಕೊಂಡಿದ್ಯಲ್ಲ, ಅದಕ್ಕೆ ವತಾರೆ ಎದ್ದು ಬಟ್ಟೆ ಒಗ್ಯಕ್ ಬಂದಿದ್ಯ ಅನ್ಕೊಂಡು ಅನ್ಕೊಂಡು ಆಡ್ಬಾರ್ದ್ ಮಾತೆಲ್ಲ ಆಡ್ಕೊಂಡು ಆಡ್ಕೊಂಡು ಮೈಗ್ ಮೈ ಒತ್ತಿ ಬಿಗ್ಗಿಯಾಗ್ ತಪ್ಕೊಂಡು ತಪ್ಕೊಂಡು ಮುಂದೇನಾಗ್ತಿತ್ತೋ ಏನೋ ಅಷ್ಟ್ರಾಗೆ ನೀವ್ ಬಂದ್ಬಿಟ್ಟೆ. ಸದ್ಯ ನನ್ ಮಾನ ಉಳ್ಕತು. ಅಯ್ಯ ಮಾನ ಉಳ್ದಿದ್ದು ನಿಂದಲ್ಲ ಕಣಯ್ಯ, ನಂದು. ಅದ್ ಸರಿ, ನೀನು ಆ ಶೆಟ್ಟಿ ಇಬ್ರು ಒಂದೇ ಅಚನಾಗಿರೋ ಬೆಲ್ಲದ ತರ ಇದ್ದೀರಲ್ಲ, ಏನಿಸಿ ಅಂತೀನಿ? ಬೇಡ ಮೇ ಬೇಡ ಬಿಡು, ಅದನ್ನ ಕೇಳಿದ್ರೆ ನೀನ್ ಬೋ ಅಸಹ್ಯ ಪಡ್ಕತಿಯ ನೀನು? ಅದೇನ್ ಹೊಸ ಹೇಳು, ಹೇಳಲೇಬೇಕು ಅಂತೀಯ? ನಮ್ಮ ಅಪ್ಪ ಆ ಶೆಟ್ಟಿ ಮನೆಗೆ ಬಟ್ಟೆ ಒಗಿತಿದ್ದಂತೆ. ಒಗಿತಿದ್ರೆ? ಆ ಶೆಟ್ಟಿ ತಾಯಿ ಒಳ್ಳೆ ಗಜನಿಂಬೆ ತರ ಮಿರಿ 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 ಮಿಂಚ್ತಾ ಇದ್ಲಂತೆ. ಮಿಂಚ್ತಿದ್ರೆ? ಏನ್ ಹೇಳಿ,
ಆ ಯಮ್ಮನಿಗೆ ನಮ್ಮ ಅಪ್ಪನ ಇಸ್ತ್ರಿ ಕಂಡ್ರೆ ಓ ಪ್ರಾಣ ಅಂತೆ. ಅದಕ್ಕೆ ಅದಕ್ಕೆ ಇದಕ್ಕೆ ಅಂತ ನಾನೇನು ಹರಿಕತೆ ಹೇಳ್ತೀವಲ್ಲ ನಿನಗೆ. ನಮ್ಮ ಅಪ್ಪ ಇಸ್ತ್ರಿ ಮಾಡ್ತಾ ಮಾಡ್ತಾ ಆಳಂದ ಭೈರವಿ ರಾಗ ಹಾಡಿದಂತೆ. ರಾಗ ಹಾಡಿದ್ದಕ್ಕೆ ಹುಟ್ಟಿದಂತೆ ಸೆಟ್ಟಿ ಕೋದಂಡ. ಗಣೇಶ ಗಣೇಶ ಎಲ್ಲಿ ಹೊರಟಿದ್ಯಪ್ಪ? ಬ್ಯಾಂಗ್ಳೂರ್ಗೆ. ಬ್ಯಾಂಗ್ಳೂರ್ಗ? ಅದೇನೋ ನೀನು ಓದ್ಕೊಂಡು ಬಂದು ನಮ್ಮೂರ್ನಾಗೆ ದೊಡ್ಡ ಫ್ಯಾಕ್ಟ್ರಿ ಕಟ್ತೀಯ ಅಂತ ಕೇಳ್ದಂಗಿತ್ತು. ಮೊದಲೇ ನಮ್ಮ ಅಪ್ಪನ ಶತ್ರು, ಇವನಿಗೆ ಯಾಕಬೇಕು ನಮ್ಮ ಉಸಾಬ್ರಿ ಅಂತಿದ್ಯಾ? ನೋಡಪ್ಪ, ನನಗೂ ನಿಮ್ಮಪ್ಪನಿಗೂ ಎಷ್ಟೇ ಶತ್ರುತ್ವ ಇರ್ಬೋದು, ಹಗೆತನ ಇರ್ಬೋದು, ಆದ್ರೆ ವಯಸ್ಸಿಗೆ ಬಂದ ಮಗ ಮನೆ ಬಿಟ್ಟು ಹೋಗ್ತಿದ್ದಾನೆ ಅಂತ ತಿಳಿದ ತಕ್ಷಣ ನನ್ನ ಕರಳಿನ ಸಂಕಟ ತಡೆಯೋಕಾಗ್ಲಿಲ್ಲ. ಯಾಕೆ ಅಂದ್ರೆ ನನಗಂತೂ ಗಂಡು ದಿಕ್ಕಿಲ್ಲ. ಈಗ ನೀನು ಮನೆ ಬಿಟ್ಟು ಹೊರಟೋದ್ರೆ ದಾಯಾದಿ ಸಂಬಂಧ ನಮ್ದು ನಮ್ಮ ವಂಶದಲ್ಲಿ ಗಂಡು ಕುಡಿನೇ ಇಲ್ದಾಗ ಆಗೋಗುತ್ತೆ. ನೋಡು ಮಗು, ಸಮಾಧಾನ ಮಾಡ್ಕೋ, ಮನೆಗೆ ಹೋಗೋಣ ನಡಿ. ನಾನೇ ಮನೆಗೆ ಬಿಟ್ಟು ಹೋಗ್ತೀನಿ. ಬೇಡ, ನನಗೆ ಯಾರ ಮಧ್ಯಸ್ಥಿಕೆ ಬೇಕಾಗಿಲ್ಲ. ಹಾಗನ್ಬಾರ್ದಪ್ಪ. ನೋಡು, ವಯಸ್ಸಿಗೆ ಬಂದ ಮಕ್ಕಳನ್ನ ಹೊಡೆಯೋದು ಮುಟ್ಟಾಳ್ತಾನ ನಿಜ, ಹಾಗಂತ ತಂದೆ ಮಕ್ಕಳ ಸಂಬಂಧನ ಕಳೆದು ಹಾಕಕ್ಕಾಗುತ್ತಾ? ಇನ್ನೇನು ಹೊಡೆದ್ರು ಹೊಡೆಸ್ಕೊಂಡು ಬೈದ್ರು ಬೈಸ್ಕೊಂಡು ಅವ್ರ ಹತ್ರನೇ ಬಿದ್ದಿರಕ್ಕಾಗುತ್ತಾ? ನೀನ್ ಹೇಳುದು ಸರಿನೇ. ಇವತ್ತು ಹೊಡೆದವನು ಮತ್ತೆ ನಾಳೆ ಹೊಡೆಯಲ್ಲ ಅಂತ ಏನ್ ಗ್ಯಾರಂಟಿ? ಅದರಲ್ಲೂ ನಿಮ್ಮಪ್ಪನಿಗೆ ನಾನು ಅನ್ನೋ ಅಹಂ ಬೇರೆ, ಎಲ್ರು ಅವನಿಗೆ ಭಯ ಪಟ್ಕೊಂಡು ಅವನು ಹೇಳ್ದಾಗೆ ಕೇಳ್ಕೊಂಡು ಬಿದ್ದಿರ್ಬೇಕು ಅನ್ನೋ ಅಹಂಕಾರ, ಈ ನಮ್ಮ ಹಳ್ಳಿ ಮಕ್ಕಳು ಬಡ ಜನ ಕೇಳ್ಕೊಂಡು ಬಿದ್ದಿರ್ತಾರೆ. ಆದ್ರೆ ನೀನು ವಿದ್ಯಾವಂತ, ಸ್ವಾಭಿಮಾನಿ, ಅದರಲ್ಲೂ ಬೆಳೆದು ಹುಡುಗ, ನೀನ್ ಕೇಳೋಕಾಗುತ್ತಾ? ಅಪ್ಪ ಮಗನ್ ಜಗಳ ಏನಾದ್ರೂ ಮಾಡ್ಕೊಳ್ಳಿ ಅಂತಿದ್ದೆ, ಆದ್ರೆ ನಿಮ್ಮಿಬ್ರ ಜಗಳದಲ್ಲಿ ಆ ಫ್ಯಾಕ್ಟ್ರಿ ಆಗೋದ್ ನಿಂತೋಗ್ತಿದ್ಯಲ್ಲ ಅಂತ ಬಹಳ ಬೇಜಾರಾಗ್ತಿದೆ. ಕೋಟ್ಯಾಂತರ ರೂಪಾಯಿ ವ್ಯವಹಾರ, ಅಂಥ ದೊಡ್ಡ ಫ್ಯಾಕ್ಟ್ರಿ ನಮ್ಮ ಹಳ್ಳಿಗೆ ಬರೋದು ಅಂದ್ರೇನು? ಸಾವಿರಾರು ಜನ ಕೆಲಸ ಸಿಗ್ತಿತ್ತು, ಮಂತ್ರಿಗಳು ಎಂಎಲ್ಎಗಳು ಬಂದೂ ಹೋಗ್ತಿದ್ರು, ಎಲ್ಲದಕ್ಕಿಂತ ಹೆಚ್ಚಾಗಿ ನೀನು ನಮ್ಮ ಹುಡುಗ ಆ ಫ್ಯಾಕ್ಟ್ರಿಗೆ ಮಾಲೀಕನಾಗ್ತಿದ್ದೆ. ಏನ್ ಮಾಡೋದ್ ಬಿಡಿ, ನನಗೆ ಅದೃಷ್ಟ ಇಲ್ಲ. ಯಾವ ಬಡ್ಡಿ ಮಗ ಹೇಳ್ದ ನಿನ್ಗೆ ಅದೃಷ್ಟ ಇಲ್ಲ ಅಂತ? ನೀನ್ ಈಗ್ಲೂ ಹೂವನ್ನು ಆ ಅದೃಷ್ಟ ಓಡ್ ಬಂದು ನಿನ್ನ ಹೆಗಲ ಮೇಲೆ ಕೂತ್ಕೊಳ್ಳುತ್ತೆ. ಅಂದ್ರೆ ನಿಮ್ಮಪ್ಪ ನಿನಗೆ ಫ್ಯಾಕ್ಟ್ರಿ ಕಟ್ಟೋಕೆ ಜಾಗ ಕೊಡಲ್ಲ ಅಂತ ಹೇಳ್ದ ಅಲ್ವಾ? ನಾನಿಲ್ವಾ ಮಗ, ನಾನ್ ಜಾಗ ಕೊಡ್ತೀನಿ. ಏನು ತಮಾಷೆ ಮಾಡ್ತಾ ಇದ್ದೀರಾ? ನಮ್ಮ ಮೌನಾಣೆಗೂ ಇಲ್ಲ ಕಂದ. ನೋಡು, ನೀನು ಈ ಊರಿನಲ್ಲೇ ಉಳಿಬೇಕು, ನನ್ನ ಕಣ್ಣು ಮುಂದೆ ಬೆಳಿಬೇಕು ಅನ್ನೋದೇ ನನ್ನ ಆಸೆ ಮಗು. ಹೌದು ರಾಜ, ನನ್ನ ಮನೆಗೆ ಬಾಪ್ಪ. ನಾನೇ ನಿನ್ನ ಎಂ ಎಲ್ ಎ ಸಾಹೇಬ್ರ ಮನೆ ಖುದ್ದಾಗಿ ಕರ್ಕೊಂಡೋಗಿ ಮಾತಾಡ್ತೀನಿ. ನನ್ನ ಜಮೀನೇ ಕೊಟ್ಟು ನೀನ್ ಫ್ಯಾಕ್ಟ್ರಿ ಕಟ್ಟೋ ಹಾಗೆ ಮಾಡಿ ನಿನ್ನ ನಾನು ನಿಲ್ಲಿಸ್ತೀನಿ. ಮಗ, ನೀನೇ ಊಟ ಮಾಡದೆ ಇದ್ರೆ ಹೇಗೆ? ಕತ್ತೆ ತಪ್ಪಿಸ್ಕೊಂಡ್ರೆ ಮೋಟ್ಗೋಡೆ ಹಿಂದೆ ಅನ್ನೋ ಹಾಗೆ ಅವನೆಲ್ಲಿಗೂ ಹೋಗ್ತಾನೆ, ಬಂದೇ ಬರ್ತಾನೆ. ಹೇಳು ಮಗ, ಊಟ ಮಾಡೇಳಪ್ಪ. ಏನ್ ಮಾಡ್ತಾ? ಆಗೋದಕ್ಕೆ ಹೋಗೋದಕ್ಕೆ ನಾವ್ಯಾರು? ಇಲ್ಲಿ ನಾವೆಲ್ಲ ನೆಪ ಮಾತ್ರ. ಎಲ್ಲದಕ್ಕೂ ಕಾರಣ ಆ ವಿಧಿ. ಆ ವಿಧಿ ತೂ ಅಡ್ಡಾಡಿ ನನ್ನ ಮಗನೇ, ಚಿನ್ನದ ಮೊಟ್ಟೆ ಇಡೋ ಕೋಳಿ ಹೊಟ್ಟೆ ಕುಯ್ದು ಬಂದಿದೆಯಲ್ಲ, ಬುದ್ಧಿ ಇದೆಯನ್ನು ನಿನಗೆ? ಹಾಗಂತ ಒಬ್ಬ ಆಫ್ಟರ್ ಕೂಲಿ ಅವನ ಕೈಲಿ ಉಗಿಸ್ಕೊಂಡು ಬಾಯಿ ಮುಚ್ಕೊಂಡು ಬರ್ಬೇಕಾಗಿತ್ತಾ? ಇರ್ಬೇಕು ಕಣೋ, ನಮ್ಮ ಕೆಲಸ ಆಗ್ಬೇಕು ಅಂದ್ರೆ ಕೂಲಿ ಅವನಲ್ಲ
ತಿರುಪಿ ಅವನ ಕೈಲು ಒಗಿಸ್ಕೊಂಡು ಬಾಯಿ ಮುಚ್ಕೊಂಡು ಇನ್ನೊಂದನ್ನು ಮುಚ್ಕೊಂಡಿರ್ಬೇಕು. ಈಗ ನಾವೇ ಇಲ್ವಾ ಓಟ್ ಹಾಕ್ಸ್ಕೊಳ್ಳೋವರೆಗೂ ಕೈ ಮುಗಿತೀವಿ, ಕಾಲ್ ಹಿಡಿತೀವಿ, ಫುಟ್ಪಾತ್ ನನ್ನ ಮಕ್ಕಳಿಂದ ಪುಟ್ಕೋಸಿದ ಮಕ್ಕಳವರೆಗೂ ನೀವೇ ಇಂದ್ರ ಚಂದ್ರ ಅಂತ ಹೊಗಳ್ತೀವಿ. ಆದ್ರೆ ಈಗ ನೋಡು, ನನ್ನ ಮಕ್ಕಳು ಭಿಕ್ಷುಕರ ತರ ಬಂದು ಕಾಯ್ಕೊಂಡು ನಿಂತಿದ್ರು ನಾವು ಕ್ಯಾರೆ ಅನ್ನಲ್ಲ. ಅದಕ್ಕೆ ದೊಡ್ಡವರು ಕಾರ್ಯವಾಸಿ ಕತ್ತೆ ಕಾಲಾದ್ರೂ ಕಟ್ಟಬೇಕು ಅಂತ ಹೇಳಿರೋದು. ಅನುಭವದ ಮಾತು ಹೇಳಿದ್ರಿ ಸಾಹೇಬ್ರ, ಅನುಭವದ ಮಾತು ಹೇಳಿದ್ರಿ. ಯಾರು ನೀವು? ನನ್ನ ಹೆಸರು ಮಹಾಬಲ್ ನಾಯ್ಕ ಅಂತ, ಊರು ಕುರುಗೋಡು. ಅದೇ ನಿಮ್ ಮಗನ ಗೆಳೆಯ ಗಣೇಶ ಇದಾನಲ್ಲ ಆ ಊರು. ಮತ್ತೆ ಲೋಫ ನನ್ನ ಮಗನ ಸತ್ಪಡೆ, ನನ್ನ ಮೈಯೆಲ್ಲ ಹೊರದಾಗುತ್ತೆ. ಸಮಾಧಾನ ಮಾಡ್ಕೊ ಮಗು, ಸಮಾಧಾನ ಮಾಡ್ಕೊ. ಪಾಪ ಅವ್ರ ಅಪ್ಪ ಮಾಡಿದ ತಪ್ಪಿಗೆ ಅವನೇನ್ ಮಾಡಕ್ಕಾಗುತ್ತೆ ಹೇಳು. ಈಗ ಅವನ ಅಪ್ಪನ ಜೊತೆ ಜಗಳ ಕಾಯ್ದು ನನ್ನ ಮನೆಯಲ್ಲಿ ನನಗ್ ಮಗನಾಗಿದ್ದಾನೆ ಸಾಹೇಬ್ರ. ಹೌದಾ? ನೀವ್ ಅದೇನೋ ಫ್ಯಾಕ್ಟ್ರಿ ಕಟ್ಟಬೇಕು ಅಂತಿದ್ರಂತೆ. ಹೌದು, ಅದಕ್ಕೆ ನಾನ್ ಜಾಗ ಕೊಡ್ತೀನಿ ಸಾಹೇಬ್ರ. ನೀವ 100 ಎಕರೆ ಸಾಹೇಬ್ರ, 200 ಎಕರೆ ಕೊಡ್ತೀನಿ. ಆದ್ರೂ ಒಂದು ಮಾತು, ನೀವ್ ನಿಮ್ ಫ್ಯಾಕ್ಟ್ರಿನ ನಮ್ಮೂರ್ನಾಗೆ ಕಟ್ಟಬೇಕು ನೋಡಿ. ಅರೆ ಏನ್ ನಿಂತ್ಕೊಂಡೆ ಮಾತಾಡ್ತಿದ್ದೀರಲ್ಲ, ಕೂತ್ಕೊಳ್ಳಿ. ನಾಯ್ಕ ಸಂತೋಷ, ಸಂತೋಷ. ನೀವು ಕುರಿ ಸಾಹೇಬ್ರ. ಈಗ ಹೇಳಿ ಸಾಹೇಬ್ರ, ಈ ಗಣೇಶ ನನ್ ದಾಯಾದಿ ಮಗ, ನನಗೂ ಅವರಪ್ಪನಿಗೂ ಎಣ್ಣೆ ಸೀಗೆ ಕಾಯಿದ್ದ ಹಾಗೆ. ಈಗ ಅವನ ಅವರಪ್ಪ ಹತ್ರ ಜಗಳ ಮಾಡಿಕೊಂಡು ನನ್ನ ಮನೆಯಲ್ಲಿ ನನ್ನ ಜೊತೆಲಿದ್ದಾನೆ. ಅವನು ಯಾವುದೇ ಕಾರಣಕ್ಕೂ ಮತ್ತೆ ಅವರಪ್ಪನ ಹತ್ರ ಹೋಗ್ಕೂಡುದು. ಅರ್ಥವಾಯ್ತು, ಅರ್ಥವಾಯ್ತು ನಾಯಕರೇ. ಶತ್ರುವಿನ ಶತ್ರು ಮಿತ್ರ ಅನ್ನೋ ಪಾಲಿಸಿ, ಸಂಬಂಧದ ಮಧ್ಯೆ ಋಣದ ಬೇಲಿ ಹಾಕೋದು. ಗುಡ್, ನನಗೂ ನಿಮ್ಮಂಥವರೇ ಬೇಕು. ಆಸ್ತಿಗೆ ಸಂಬಂಧಪಟ್ಟ ವಿಷಯ ಯಾವ ಮಾತಾಡೋಣ? ನೀವು ಅಪ್ಪಣೆ ಕೊಟ್ಟ ಆಯ್ತಲ್ಲ ಸಾಹೇಬ್ರ, ನನಗೆ 2 ದಿವಸ ಟೈಮ್ ಕೊಡಿ. ಒಂದು ಮುಖ್ಯವಾದ ಕಾರ್ಯನ ಮುಗಿಸಿ ನಾನೇ ನಿಮ್ಮ ಹತ್ರ ಬರ್ತೀನಿ. ಆಯ್ತಾಯ್ತು, ನೀವ್ ಯಾವಾಗ ಬಂದ್ರು ನಮ್ಮ ಮನೆ ಬಾಗಿಲು ತೆಗೆದೇ ಇರುತ್ತೆ. ನಾಳೆ ಪಂಚಾಯತಿ ಸೇರಿಸ್ತಿದ್ದೀನಿ, ಅಲ್ಲಿ ನನ್ನ ದತ್ತು ಮಗ. ನಾನ್ ಸತ್ ಮೇಲೆ ನನ್ನ ಸಮಸ್ತ ಆಸ್ತಿಗೆಲ್ಲ ನೀನೇ ವಾರಸುದಾರ, ನೀನೇ ಯಜಮಾನ ಅಂತ ಪ್ರಮಾಣ ಪತ್ರ ಬರೆಸ್ತಿದ್ದೀನಿ. ಆದ್ರೆ ನೀನೊಂದ್ ಸಣ್ಣ ಕೆಲಸ ಮಾಡ್ಬೇಕು. ಸಣ್ಣದಲ್ಲ ದೊಡ್ಡಪ್ಪ, ನೀವೇನೇ ಹೇಳಿದ್ರು ನಾನ್ ಮಾಡ್ತೀನಿ. ದೊಡ್ಡ ಕೆಲ್ಸ ಏನಿಲ್ಲ ಕಂದ, ನಾಳೆ ಪಂಚಾಯತಿ ಮುಂದೆ ನನ್ಗೂ ನಮ್ಮಪ್ಪ ಶಿವಪ್ಪನಿಗೂ ಯಾವ ಸಂಬಂಧನೂ ಇಲ್ಲ ಅಂತ ಬರೆದ್ಕೊಡ್ಬೇಕು ಅಷ್ಟೇ. ಯಾಕೆ ಅಂದ್ರೆ ಬಸಪ್ಪನಾಯ್ಕನ ಮನೆಗೆ ನಿಮ್ಮಪ್ಪ ಅನಾಥನಾಗ್ ಬಂದು ಸೇರ್ಕೊಂಡ. ಈಗ ನಾನು ನಿನ್ನ ನನ್ನ ಮನೆಗೆ ಸೇರಿಸ್ಕೊತಿದ್ದೀನಿ. ನಾಳೆ ಕರಳ್ ಬಳ್ಳಿ ಬಂದ್ ಕರೀತು ಅಂತ ನಿನ್ನ ಮನಸ್ಸು ಕರಗಿ ನೀನ್ ನನ್ ಬಿಟ್ಟು ಹೊರಟೋದ್ರೆ ನಾನು ಅನಾಥ ಆಗೋಗ್ತೀನಲ್ವಾ? ಇಲ್ಲ ದೊಡ್ಡಪ್ಪ, ನಾನು ನಿನ್ ಸತ್ರ ಅವ್ರ ಹತ್ರ ಹೋಗಲ್ಲ. ನಾನ್ ನಿಮ್ ಜೊತೆನೆ ಇರ್ತೀನಿ, ನೀವ್ ಹೇಳ್ದಾಗೆ ಕೇಳ್ಕೊಂಡಿರ್ತೀನಿ. ಇದ್ ಸತ್ಯ. ಇಷ್ಟೊತ್ತಿನಲ್ಲಿ ಆಗದೆ ಇರೋರ್ ಮನೆಗೆ ಹಗಲಲ್ಲಿ ಹೋದ್ರೆ ನೋಡಿದ ಜನ ನಗ್ತಾರಲ್ವಾ ಗಿರ್ಜಾ? ಬೇಡ, ನಮ್ ಶತ್ರುಗಳು ಅಂತ ಗೊತ್ತಿದ್ರು ನಮ್ ಮರ್ಯಾದೆ ಕಳೆಯೋಕೆ ಅಂತಾನೆ ಅವ್ನು ಹೋಗ ಮನೆ ಸೇರ್ಕೊಂಡಿದ್ದಾನಲ್ಲ, ಅಲ್ಲೇ ಹಾಳಾಗ ಹೋಗ್ಲಿ. ನೀವ್ ಯಾಕ್ರಿ ಹೋಗೋರ್ ಮುಂದೆ ತಲೆ ತಗ್ಸ್ಬೇಕು? ನೋಡಿ, ನೀವ್ ಯಾರ ಮುಂದೆ ತಲೆ ತಗ್ಸೋದು? ನನಗಿಷ್ಟ ಇಲ್ಲ ರೀ, ನನಗಿಷ್ಟ ಇಲ್ಲ. ಮಕ್ಕಳು ಚಿಕ್ಕವರಾಗಿದ್ದಾಗ ಸವಾರಿ ಮಾಡ್ಲಿ ಅಂತ ಪ್ರೀತಿಯಿಂದ ಸೊಂಟ ಬಗ್ಗಿಸ್ತೀನಿ. ಆದ್ರೆ ಅವ್ರು ಬೆಳೆ ದೊಡ್ಡವರಾದ್ಮೇಲೆ ನಮ್ಮನ್ ತಲೆ ತಗ್ಸುವಾಗ ಮಾಡ್ಬಿಡ್ತಾರೆ. ಅವತ್ತು ಮಾಡಿದ ತಪ್ಪಿಗೆ ಈ ಶಿಕ್ಷೆ. ಕೇಳಿ, ಶಿವಪ್ಪನಾಯ್ಕ ಮಗ ಗಣೇಶಪ್ಪನವರು ತಮ್ಮ ಸ್ವಂತ ಇಚ್ಛೆಯಿಂದ ಊರ ಸಮಸ್ತ ಜನರ ಮುಂದೆ ಮಹಾಬಲ ನಾಯ್ಕರ ಮನೆಗೆ ದತ್ತು ಹೋಗ್ತಾವ್ರೆ. ಕೇಳ್ರಪ್ಪ ಕೇಳಿ, ಶಿವಪ್ಪನಾಯ್ಕರ ಮಗ ಗಣೇಶಪ್ಪನವರು ತಮ್ಮ ಸ್ವಂತ ಇಚ್ಛೆಯಿಂದ ಊರ ಸಮಸ್ತ ಜನರ ಮುಂದೆ ಮಹಾಬಲ ನಾಯ್ಕರ ಮನೆಗೆ ದತ್ತು ಹೋಗ್ತಾವ್ರೆ. ಅದಕ್ಕೋಸ್ಕರ ಒತ್ತಡ ಎದ್ದು ಊರ್ ಜನ ಎಲ್ಲ ಪಂಚಾಯತಿ ಸೇರ್ಬೇಕಂತ್ರಪ್ಪ. ಏನ್ ತಾ
ಕಾಲ ಬಂತಪ್ಪ. ಊರಿಗೆ ಬುದ್ಧಿ ಹೇಳಿದ ಶಿವಪ್ಪ ನಾಯಕರು ಹೊಟ್ಟೆಲಿ ಎಂತ ಮಗ ಹುಟ್ಟಿದ್ನಪ್ಪ. ಇವ್ನ ಮುಖ ನೋಡಿದ್ರೆ ತಾಯಿಗೆ ಮಕ್ಕಳು ಹಡಿಬೇಕು ಅನ್ನೋ ಆಸೆನೆ ಹೊಂಟೋಗ್ತೈತಿ. ನಾನ್ ಬಂಜಾದ್ರೂ ಚಿಂತಿಲ್ಲ, ಹೊಟ್ಟೆಲಿರೋ ನನ್ನ ಮಗುನ ಕೊಲ್ಬೇಕು ಅನ್ನಿಸ್ತೈತಿ. ಸ್ವಾಮಿ ಸರ್ಪಂಚರೇ, ಇದೇ ನ್ಯಾಯದ ಕಟ್ಟೆನಾ ಇಲ್ಲ ಬುರುಡೆದಾಸನ ಪುರಾಣದ ಕಟ್ಟೆನಾ? ನೋಡಿ ಅದೇನ್ ಮಾಡ್ಬೇಕು ಅಂತ ಬೇಗ ಹೇಳಿ ಕೆಲ್ಸ ಮುಗಿಸಿ. ಏನ್ ಗಣೇಶಪ್ಪ, ಇದೇ ಕೊನೆ ನಿರ್ಧಾರನಾ ನಿಂದು? ಸ್ವಾಮಿ, ಕೊನೆದು ಇದೆ, ಮೊದಲನೇದು ಇದೆ. ದಯವಿಟ್ಟು ಮುಂದ ಅದೇನ್ ಮಾಡ್ಬೇಕು ಅಂತ ಹೇಳಿ ಕೆಲ್ಸ ಮುಗಿಸಿ. ನೋಡಪ್ಪ, ನೀನು ಶಿವಪ್ಪ ನಾಯಕನ ಮಗ ಅಲ್ಲ ಅನ್ನೋದಾದ್ರೆ ನಮ್ಮೂರ ಪದ್ಧತಿ ಪ್ರಕಾರ ತಲೆ ಮೇಲೆ ನೀರು ಉಯ್ಕೊಂಡು ಅಗ್ರಿಮೆಂಟ್ ಗೆ ಸೈನ್ ಹಾಕ್ಬೇಕು. ಏನ್ ಯೋಚನೆ ಮಾಡ್ತಿದ್ಯಾ? ಗಣೇಶ ಬೇಡ ಕಣೋ, ನನ್ ಮಾತು ಕೇಳು ಮಗ, ನನ್ ಕೈ ಮುಗ್ದು ಕೇಳ್ಕೊತೀನಿ. ತಂದೆ ಬದುಕಿರೋವಾಗ್ಲ ಯಾವ ಮಗನ ತಲೆ ತೊಳ್ಕೋಬಾರ್ದು ಗಣೇಶ. ಬೇಡಿ ಜಗದಣ್ಣಿ ಬೇಡಿ, ಎತ್ತೋಟಕ್ಕೆ ಬೆಂಕಿ ಸುರಿಬೇಡಿ. ಇಷ್ಟಕ್ಕೆಲ್ಲ ಕಾರಣ ನಾನು, ನನ್ ಬೇಕಾದ್ರೆ ಕೊಂದು ಬಿಡಿ, ಆದ್ರೆ ಕಣ್ಣು ಸಂಬಂಧ ಮಾತ್ರ ಕಿತ್ಕೊಂಡು ಹೋಯ್ತೀನಿ ಅಂತ ಹೇಳ್ಬೇಡಿ ಜಗದಣ್ಣಿ. ಬೇಡಿ ಬೇಡಿ, ನಿಮ್ ಕಾಲಿಗೆ ಬೀಳ್ತೀನಿ. ಶಬಾಷ್ ಮಗ. ಶಿವಪ್ಪ ನಾಯ್ಕ್ರೆ ತಾವೋ? ಆ ಶಿವ ಮಗ ಅಂತ ಗೊತ್ತಿಲ್ಲದೆ ಗಣೇಶನ್ ತಲೆ ಕತ್ತರಿಸಿದ. ಆದ್ರೆ ಈ ಗಣೇಶ ಅಪ್ಪ ಅಂತ ಗೊತ್ತಿದ್ರು ಎದೆ ಚೂರಿ ಹಾಕಿದ. ಮಗ ಅಂತ ಗೊತ್ತಾದ್ಮೇಲೆ ಶಿವ ಗಣೇಶನ್ಗೆ ಆನೆ ತಲೆ ತಂದಿಟ್ಟು ಬದುಕಿಸ್ದ. ಹಾಗೆ ನೀನು ತಲೆ ಮೇಲೆ ನೀರು ಸುರ್ಕೊಂಡ್ರೆ ಮಾತಿನ ಸಂಬಂಧ ಕಡಿದು ಹೋಗ್ಬೋದು, ಆದ್ರೆ ಮನಸ್ಸಿನ ಸಂಬಂಧ ಕಡಿದು ಹೋಗಲ್ವೋ? ನೀನ್ ಯಾವತ್ತಿದ್ರು ಎಲ್ಲೇ ಇದ್ರು ಹೇಗೆ ಇದ್ರು ನನ್ ಮಗನೇ. ಕಾಲ ತನ್ನ ಬಳೆಯ ಬೀಸಿದೆ, ಯಾಕೋ ಏನೋ ತಾಳ ತಪ್ಪಿದೆ. ಕಾಲ ತನ್ನ ಬಳೆಯ ಬೀಸಿದೆ. ಯಾರದು ತಪ್ಪು ಯಾರದು ಒಪ್ಪು, ತಿಳಿದು ತಿಳಿದು ಮಾಡಿದೆ ತಪ್ಪು, ಯಾರದಿ ಕೈಗಾಡ
ಸ್ವಂತ ಎಲ್ಲ ಇಲ್ಲಿ ನಮ್ಮ ಸ್ವಂತ ಅಂದರೂ ನಮ್ಮದೇನೂ ಇಲ್ಲ ನಿತ್ಯ ಬಂಧು ಬಂಧು ಹೋಗೋರಿಲ್ಲ ನಮ್ಮ ಬಂಧು ಬಳಗವೇ ಅಲ್ಲ ಆದರೂ ಬಂಧನಗಳೇ ಇಲ್ಲಿ ಸತ್ಯ ಮುಂದೆ ತಬಲಿಯಾದೆ ತ್ಯಾಗದ ಮುಂದೆ ನೀ ಬಲಿಯಾದೆ ಯಾರದಿ ಕೈವಾಡ ಯಾಕೋ ಏನೋ ದಿಕ್ಕು ತಪ್ಪಿದೆ ಕಾಯೋ ಇದಿಗೆ ಸೊಕ್ಕು ಹೆಚ್ಚಿದೆ ಅಯ್ಯೋ ನೀವಿಬ್ರು ಯಾಕ್ರಯ್ಯ ಒಂದೇ ತರ ಉಟ್ಬಿಟ್ರಿ ಅವತ್ತು ನೀವೇ ಅನ್ಕೊಂಡು ಆ ಡೋಬೆ ಕೈಲಿ ಉಕ್ಕಾಕ್ಸ್ಕೊಂಡ್ಬಿಟ್ಟೆ ನಾನು ಅಷ್ಟೇ ನೀನು ಅಂತ ತಿಳ್ಕೊಂಡು ಆ ಶೆಟ್ಟಿನ ತಪ್ಕೊಂಡ್ಬಿಟ್ಲಯ್ಯ ಅವತ್ತು ನೀವೇ ಅಂತ ಅನ್ಕೊಂಡು ಅವನ್ ಮುಖದ ಮೇಲೆ ಇರೋ ಬೆವರ್ನ ಒರೆಸ್ಬಿಟ್ಟು ಅವನ ಎದೆ ಮೇಲೆ ಮಾಡ್ಕೊಂಡ್ಬಿಟ್ಟ ನಿನ್ ಹಿಂಗೆ ಬಿಟ್ಬಿಟ್ರೆ ಯಾವತ್ತಾದ್ರೂ ಒಂದಿನ ಏನಾದ್ರೂ ಎಡವಟ್ಟು ಹಾಗೆ ಆಯ್ತದೆ ಅದಕ್ಕೆ ನೀವೇ ನನ್ ಗಂಡ ಕೋದಂಡ ಅಂತ ನನಗ್ ಮಾತ್ರ ಅಲ್ಲ ಇಡೀ ಊರ್ಗೆ ಗೊತ್ತಾಗ್ಬೇಕು ನಿನ್ಗೇನಾದ್ರೂ ಗುರ್ತು ಮಾಡ್ಲಿಲ್ಲ ಅಂದ್ರೆ ಹಿಂಗೆ ಎಡವಟ್ಟಾಗಿ ಏನ್ ತಿನ್ಕೊಂಡ್ ಬತ್ತೀಯ ನಂಗೂ ಎಡವಟ್ಟಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆಗೋಯ್ತದೆ ಇನ್ಮ್ಯಾಕೆ ಇದಿಲ್ದೆ ನಿನ್ ಮನೆ ಬಿಟ್ಟು ಆಚೆಗ್ ಹೋಗ್ಬಾರ್ದು ಅದ್ರಲ್ಲೂ ಆ ಕೋದನ್ ಶೆಟ್ರು ಎಂಟಿ ಮುಂದೆ ಹೋಗ್ಲಕ್ ಕೂಡ್ದು ಗೊತ್ತಾಯ್ತಾ ಇನ್ಮೇಲೆ ಇದೇ ನಿಮ್ ಗುರ್ತು ನೀವ್ ಎಲ್ಲೇ ಇರಿ ಹೇಗೆ ಇರಿ ಇದು ನಿಮ್ ಹಣೆ ಮೇಲೆ ಪಳಪಳ ಪಳಪಳ ಅಂತ ಹೊಳಿತಾರಿ ಏನು ಕುಂಡಲ ವೆಂಕಟರಮಣ ಗೋವಿಂದ ಜಾತಿ ಕುಲ ಅಂತ ಸದಾ ಆಚಾರ ಹೇಳ್ತಿದ್ದು ನೀವೇ ಈಗ ಜಾತಿನೇ ಗೊತ್ತಿಲ್ಲ ಶಿವಪ್ಪಂಗನ್ನ ದತ್ತಗೊಂಡಿದ್ದು ತುಂಬಾ ಅವಮಾನ ಬಿಡ್ರಿ ನಾವೀಗ ಆ ಜಾಗಡ್ಡನ ಮಗನ ನಿಮ್ಮಗ ಅಂತ ಒಪ್ಕೊಳ್ಳೋದ ಹೆಂಗೆ ಅವನಿಗೆ ಗೌರವ ಕೊಡೋದ ಹೆಂಗೆ ಅದೇನೋ ಹೇಳ್ತಾರಲ್ಲ
ಮೂಗ್ತು ಹೋಯ್ತಂತ ಕಾಸಿನ ಸರ ಕೊಟ್ಟು ಕಣಿ ಕೇಳ್ದಂಗಾಯ್ತು ನೀವು ಮಾಡಿದ್ದು. ಮುಗಿತೇನ್ರೋ ನಿಮ್ ಪುರಾಣ. ಹುಲಿನ್ ಬೇಟೆ ಆಡ್ಬೇಕು ಅಂದ್ರೆ ಒಂದು ಮೇಕೆ ಕಟ್ತಾರೆ, ಆ ಮೇಕೆನೆ ಈ ಗಣೇಶ. ಶಕ್ತಿಯಿಂದ ಮಾಡಕ್ ಆಗದೆ ಇರೋದನ್ನ ಯಾರು ಯುಕ್ತಿಯಿಂದ ಮಾಡ್ತಾರೋ ಅವನನ್ನ ಚಾಣಕ್ಯ ಅಂತ ಕರೀತಾರೆ. ಆ ನನ್ನ ಮಗ ಶಿವಪ್ಪನ್ನ ಮಟ್ಟ ಹಾಕ್ಬೇಕು ಅಂತ 20 ವರ್ಷಗಳಿಂದ ಎಷ್ಟು ಪ್ರಯತ್ನ ಪಟ್ಟರು ನಾನೇನೂ ಮಾಡೋಕ್ಕಾಗ್ಲಿಲ್ಲ. ದೇವಸ್ಥಾನಕ್ಕೆ ಬೀಗ ಜಡಿಸ್ದೆ, ಅದ್ರ ಜನ ಅವನನ್ನೇ ದೇವರು ಅಂತ ಪೂಜಿಸಿದ್ರು. ಪಾರ್ಪತ್ಯದಾರಿಕೆ ಬಿಟ್ಕೊಡಲ್ಲ ಅಂತ ಹಠ ಮಾಡಿದೆ, ಜನ ಅವನ್ನ ಪಾಳ್ಯಗಾರಂತರ ಮೆರೆಸಿದ್ರು. ಸಾಲದಕ್ಕೆ ನನ್ನ ಮನೆ ಕೆಲಸದವನ್ ಮೇಲೆ ನಾನ್ ನಾಯಿ ಬಿಟ್ರೆ ಆ ನನ್ನ ಮಗ ನನ್ನ ಮನೆ ನುಗ್ಗಿ ನನ್ನ ಜನಗಳ ಮುಂದೆ ನನ್ನ ಜುಟ್ಟು ಕೈ ಹಾಕಿ ನನ್ನ ಹೊಡೆದು ಅವಮಾನ ಮಾಡ್ದ. ಅವತ್ತೇ ನಾನು ತೀರ್ಮಾನಿಸಿದ್ದು, ಬಲೆ ಬೀಸ್ದೆ ಮೇಕೆ ತಾನಾಗಿ ನನ್ನ ಬಲೆ ಬದ್ಬಿತ್ತು. ಈಗ ಈ ಮೇಕೆ ಮುಂದಿಟ್ಕೊಂಡು ಬೇಟೆ ಆಡ್ತೀನಿ, ಹುಲಿ ಬೇಟೆ ಆಡ್ತೀನಿ. ನಾನು ಹೊಡೆಯೋ ಏಟ್ ಹುಲಿ ನರಳಿ 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 ಸಾಯ್ಬೇಕು. ಅಯ್ಯೋ ದಣಿ, ಅನ್ನ ಹಾಕೋ ದಣಿಗಳು ನೀವು ಕೆಲಸ ಮಾಡೋದ? ನಾ ಮಾಡ್ಕಂತೀವಿ ಬಿಡಿ. ನಾನು ಯಾವ ದಣಿ ಮಾರ, ಎಲ್ರಿಗೂ ದಣಿ ಆ ದೇವರು. ಯಾವಾಗ್ಲೂ ಮೈ ಬಗ್ಗಿಸಿ ದುಡಿಬೇಕು, ದುಡಿಮೆಯೇ ದುಡ್ಡಿನ ತಾಯಿ ಅಂತಾರೆ. ದುಡಿದ್ರೆ ಮೈಗೂ ಹಿತ ಮನಸ್ಸಿಗೂ ನೆಮ್ಮದಿ. ಏನ್ ಸ್ವಾಮಿ ನೀವು ಇಲ್ಲಿದ್ದೀರಲ್ಲ, ಅಲ್ಲಿ ಊರಿಗೆ ಬೆಂಕಿ ಬೀಳ್ತಾ ಇದೆ, ನೀವು ಇಲ್ಲಿರೋ ಸರಿನಾ ಸ್ವಾಮಿ? ಯಾಕೆ ನಂಜಪ್ಪ, ಏನಾಯ್ತು? ಎಲ್ರು ಬಂದ್ಬಿಟ್ಟಿದ್ದೀರಿ. ಅದೇ ಸ್ವಾಮಿ, ನಿಮ್ ಮಗ ಏನೋ ಫ್ಯಾಕ್ಟ್ರಿ ಮಾಡ್ತಾನೆ ಅಂತ ಹೇಳ್ತಿದ್ರಂತಲ್ಲ, ಈಗ ಮಹಾಬಲ ನಾಯಕ MLA ಜೊತೆ ಸೇರ್ಕೊಂಡು ಅವ್ರ ಜಮೀನಲ್ಲೇ ಫ್ಯಾಕ್ಟ್ರಿ ಕಟ್ಟೋದಕ್ಕೆ ಪ್ಲಾನ್ ಮಾಡ್ತೀಯನಂತೆ. ಮುಂದಿನ ವಾರ ಗುದ್ದಲಿ ಪೂಜೆ ಇಟ್ಕೊಂಡಿದ್ದಾನಂತೆ. ಅವನ ಆಸ್ತಿ ಅವನ ಇಷ್ಟ, ಏನಾದ್ರೂ ಮಾಡ್ಕೊಳ್ಳಿ ಬಿಡಿ, ಅವನ್ ತಂಟೆ ನಮ್ಗೆ ಯಾಕೆ? ನೀವ್ ಹಿಂಗಂದ್ರೆ ಹೆಂಗ್ ಶಿವಪ್ಪ? ಊರಿಗೆ ಕೆಟ್ಟದಾಗದಲ್ಲೇ ದೇಶಕ್ಕೆ ಕೆಟ್ಟದಾಗದಂತ ಇದ್ರಿಂದ. ಏನು ಕೆಟ್ಟದಾಗುತ್ತಂತ? ಹೌದು ಸ್ವಾಮಿ, ಅದು ಪರದೇಶ ಕಂಪನಿ ಅಂತೆ, ನಮ್ ರೈತರ ಬಳಿ ಎಲ್ಲಾ ಬೀಜನು ತಯಾರು ಮಾಡೋ ಕಂಪನಿ ಅಂತೆ. ಆಯ್ತು ಬಿಡಿ, ಅದ್ರಲ್ಲಿ ಏನ್ ತಪ್ಪಿದೆ? ನಾವು ಬಿತ್ತನೆ ಮಾಡ್ತಿರೋದು ಹೈಬ್ರಿಡ್ ತಳಿ ತಾನೆ. ಅವ್ರು ಬರೀ ಹೈಬ್ರಿಡ್ ತಯಾರು ಮಾಡಲ್ಲ ಸ್ವಾಮಿ, ಅವ್ರು ಕೊಡೋ ಬೀಜದಿಂದ ಬೆಳೆಯನ್ನ ಬೆಳಿಬಹುದು. ಆದ್ರೆ ಅವ್ರು ಬೆಳೆದ ಕಾಳಿನಿಂದ ನಾವು ಮತ್ತೆ ಬಿತ್ತನೆ ಮಾಡಿದ್ರೆ ಪೈರ ಹುಟ್ಟಲ್ಲ. ಯಾಕೆ? ಅದೇ ಅವ್ರ ಮಸ್ತ ಸ್ವಾಮಿ, ಇವತ್ತು ಅಗ್ಗದ ಬಿತ್ತನೆ ಬೀಜ ಸೊಗಸಾದ ಬೆಳೆ ಅಂತ ಆಸ್ತಿ ತೋರಿಸಿ ತೋರಿಸಿ ನಮ್ ದೇಶದ ತಳಿಗಳನ್ನೆಲ್ಲ ನಾಶ ಮಾಡ್ಬಿಡ್ತಾರೆ. ಆಮೇಲೆ ಅವ್ರು ಕೊಡೋ ಬೀಜಕ್ಕೆ ನಾವು ಕೈ ಚಾಚಿ ಕುಳಿತಿರ್ಬೇಕು. ಒಂದ್ ವೇಳೆ ಅವ್ರ ಬೀಜ ಕೊಡ್ಲಿಲ್ಲ ಅಂದ್ರೆ ನಾವು ಹೊಟ್ಟೆ ಇಲ್ಲೇ ಸಾಯ್ಬೇಕು. ಆಗ ಅವ್ರು ಹೇಳ್ದ ಕೇಳ್ಕೊಂಡು ಬಿದ್ರೆ ಗುಲಾಮರಬೇಕು ಅನ್ನೋ ಪ್ಲಾನ್ ಸ್ವಾಮಿ ಇದು. ಯಾಕೆ MLA ವಿಷಯ ಗೊತ್ತಿಲ್ವಾ? ಆ MLA ಫ್ಯಾಕ್ಟ್ರಿ ಕಟ್ಟಬೇಕು ಅಂತ 3-4 ಕಡೆ ಹೋಗಿದ್ದಂತೆ, ಅಲ್ಲಿ ಜನ ದಂಗೆ ಎದ್ದು ಗಲಾಟೆ ಮಾಡಿ ಒದ್ದು ಓಡಿಸಿದಂತೆ. ಈಗ ಕುಯುಕ್ತಿಯಿಂದ ನಿಮ್ಮಗನ್ನ ಬುಟ್ಟಿಗೆ ಹಾಕೊಂಡು ಈ ಊರಲ್ಲೇ ಫ್ಯಾಕ್ಟ್ರಿ ಕಟ್ಟಬೇಕು ಅಂತ ಉಪಾಯ ಮಾಡ್ತಾ ಇದ್ದಾನೆ. ಇದು ನಾನು ತಡಿಬೇಕು ಸ್ವಾಮಿ. ನಿಮ್ ಮಗನ ಮಹಾಬಲ ನಾಯಕ ಕಿತ್ಕೊಂಡ ಹಾಗೆ ನಾವು ಬೆಳೆದ ಬೆಳೆನು ನಾವು ಬಿತ್ತನೆ ಮಾಡೋ ಶಕ್ತಿನೂ ಕಿತ್ಕೊಂಡ್ಬಿಡ್ತಾರೆ ಆ ಪ್ರದೇಶದವರು. ಅದಕ್ಕೆ ಈ ಊರಲ್ಲಿ ಫ್ಯಾಕ್ಟ್ರಿ ಕಟ್ಟದ ಹಾಗೆ ನೀವೇ ತಡಿಬೇಕು ಸ್ವಾಮಿ. ಇದು ನಮ್ಮ ಅನ್ನದ ಪ್ರಶ್ನೆ ನಾಯಕ್ರೆ, ಇದು ನಮ್ಮ ಸ್ವಾತಂತ್ರ್ಯದ ಪ್ರಶ್ನೆ. ಸರಿ, ಅದ್ರ ಬಗ್ಗೆ ವಿಚಾರ ಮಾಡೋಣ, ನೀವೀಗ ಹೊರಡಿ. ನಮಸ್ಕಾರ. ಈ 40 ಎಕರೆ ಪ್ಲಾಂಟೇಶನ್ ಫಾರ್ಮ್, ಈ 1 ಎಕರೆ ಮಾತ್ರ ವೇಸ್ಟೇಜ್ ಕೆಮಿಕಲ್ ವಾಟರ್ ಡಂಪ್ ಮಾಡೋದಕ್ಕೆ. ಏನು ವೇಸ್ಟೇಜ್ ವಾಟರ್ ಡಂಪ್ ಮಾಡೋದಕ್ಕೆ 1 ಎಕರೆ ವೇಸ್ಟ್ ಮಾಡೋದ? ರೇ ಸ್ವಾಮಿ, ಬುದ್ಧಿಗಿದ್ದಿ ಇದೇನ್ರಿ ನಿಮ್ಗೆ? ನೋಡಿ, ಪಕ್ಕದಲ್ಲೇ ನದಿ ಹರಿತಾ ಇದೆ, ಈ ವೇಸ್ಟೇಜ್ ವಾಟರ್ನೆಲ್ಲ ಆ ನದಿಗೆ ಕನೆಕ್ಟ್ ಮಾಡ್ಬಿಡಿ. ಇಲ್ಲ ಅಂಕಲ್, ಹಾಗೆಲ್ಲ ಕೆಮಿಕಲ್ ವಾಟರ್ನ ನದಿಗೆ ಬಿಡಬಾರ್ದು, ಇದು ಕಾನೂನು. ಕಾನೂನು ನಮ್ಮ ದೇಶದಲ್ಲಿ ಪುಸ್ತಕದ ಬದನೆಕಾಯಿ ಮಾತ್ರ. ರೇ ಸ್ವಾಮಿ, ಇಂಜಿನಿಯರ್ ಸಾಹೇಬ್ರೆ, ನೋಡಿ, ನಾನು ಹೇಳ್ದಾಗೆ ಆ ವೇಸ್ಟೇಜ್ ವಾಟರ್ನೆಲ್ಲ ಆ ನದಿಗೆ ಬಿಟ್ಬಿಡಿ. ಹಾಗೂ ಯಾರಾದ್ರೂ ಬಂದ್ ಕೇಳಿದ್ರೆ ಇದ್ದೇ ಇದೆಯಲ್ರಿ, ಕೈ ಬೆಚ್ಚಗೆ ಮಾಡಿದ್ರೆ ಆಯ್ತು. ಯಜಮಾನ್ರೆ, ನಿಮ್ಮನ್ನ ನೋಡೋಕೆ ಶಿವಪ್ಪ ನಾಯಕರು ಬಂದಾರ್ರೆ. ಏನಂತೆ? ನಿಮ್ಮ ಹತ್ರ ಏನೋ ಮಾತಾಡ್ಬೇಕಂತೆ. ಸರಿ, ಆಚೆನೆ ಕುಂತ್ಕೊಳ ಕೇಳು. ಆಯ್ತು ಯಜಮಾನ್ರೆ. ಈ ನನ್ನ ಮಗ ನನ್ನ ಮನೆ ಹತ್ರ ಯಾಕೆ ಬಂದ? ಯಜಮಾನ್ರಿಗೆ ಏನೋ ಕೆಲಸ ಇದಂತೆ, ನೀವು ಕೂತಿರ್ಬೇಕಂತೆ. ಕುರ್ಚಿ ತರಲ್ಲ ಬದಿ. ಐ, ಅರ್ಜೆಂಟ್ ಕೆಲಸ ಇದೆ, ಬೇಗ ಬಾ ಅಂತ ಹೇಳ. ಯಜಮಾನ್ರೆ, ಮತ್ತೆ ಬಂದೆ? ಏನೋ ಅರ್ಜೆಂಟ್ ಮಾತಾಡೋದಿದೆ ಅಂತಾರೆ. ಸರಿ ನಡಿ. ಎರಡು ಕುರ್ಚಿ ತಗೊಂಬರ್ಲಾ.
ಕೂತ್ಕೊ ಮಗ. ಈ ಮಹಾಬಲ್ ನಾಯಕ ಪಾಳ್ಯಗಾರ, ಪಾಳ್ಯಗಾರನ ಮಗಾನು ಪಾಳ್ಯಗಾರನ ತರಾನೇ ಬದುಕಬೇಕು. ಕೂತ್ಕೋ ಕೂತ್ಕೋ. ಈಗ ಹೇಳು ಏನ್ ಬಂದಿದ್ದು? ನೀವು ಎಂ ಎಲ್ ಎ ಸೇರಿ ಈ ಊರಲ್ಲಿ ಒಂದು ಫ್ಯಾಕ್ಟರಿ ಕಟ್ತೀರಿ ಅಂತ ಗೊತ್ತಾಯ್ತು. ಆ ಫ್ಯಾಕ್ಟರಿ ಕಟ್ಟೋದ್ರಿಂದ ಈ ಊರಿಗೆ, ರೈತರಿಗೆ, ಈ ದೇಶದ ಜನಕ್ಕೆ ಒಳ್ಳೇದಾಗೋಲ್ಲ ಅಂತ ಜನ ಬಂದ್ ನನಗೆ ಹೇಳಿದ್ರು. ಅದಕ್ಕೆ ಆ ಫ್ಯಾಕ್ಟರಿನ ಈ ಊರಲ್ಲಿ ನೀವು ಕಟ್ಟೋದ್ ಬೇಡ ಅಂತ ಹೇಳಕ್ ಬಂದಿದ್ದೀನಿ. ನೀನ್ ಹೇಳೋಕ್ ಬಂದಿರೋದು ಆ ಫ್ಯಾಕ್ಟರಿಯಿಂದ ಹಳ್ಳಿ ಹಾಳಾಗ್ತಿದೆ ಅಂತಲ್ಲ, ನನ್ನ ಮಗ ಉದ್ಧಾರ ಆಗಬಾರ್ದು ಅಂತ. ಹಗೆತನದವ್ರ ಜೊತೆ ಒಗೆತನ ಮಾಡೋ ಗಂಡ್ಸು, ನೆರೆಮನೆಯವ್ರ ಜೊತೆ ಜಗಳ ಆಡೋ ಹೆಂಗ್ಸು ಈ ಭೂಮಿ ಮೇಲೆ ಉದ್ಧಾರ ಆಗೋದಿಲ್ಲ ಅನ್ನೋದು ಭೂಮಿ ಆಡಿಗೂ ಸತ್ಯ. ಹಾಗಂತ ನಾನು ನಿಮ್ಗೆ ಉಪದೇಶ ಮಾಡಕ್ ಬಂದಿಲ್ಲ. ತಪ್ಪು ನಡೀತಾ ಇದೆ ಅಂತ ಗೊತ್ತಾಯ್ತು, ಆ ತಪ್ಪು ನಡಿಬಾರ್ದು ಅಂತ ನಾನು ನಿಮ್ಗೆ ಹೇಳಕ್ ಬಂದಿದ್ದೀನಿ. ಒಟ್ನಲ್ಲಿ ಇಷ್ಟೇ, ನೀವು ಈ ಊರಲ್ಲಿ ಆ ಫ್ಯಾಕ್ಟರಿ ಕಟ್ಕೂಡ್ದು. ಅದು ನನ್ನ ಜಮೀನು, ನನ್ನಿಷ್ಟ, ಏನ್ ಬೇಕಾದ್ರೂ ಕಟ್ತೀನಿ. ಅದನ್ ಕೇಳಕ್ ನೀನ್ ಯಾರು? ನನ್ ಕಣ್ಣು ನನ್ನಿಷ್ಟ ಅಂತ ಕಂಡವ್ರ ಹೆಂಡ್ರ ಮೇಲೆ ಕಣ್ಣು ಹಾಕಿದ್ರೆ ಏನಾಗುತ್ತೆ ಗೊತ್ತಾ? ನೋಡಿ, ಇದೆಲ್ಲ ನಮ್ದೇ, ಆದ್ರೆ ಯಾವುದು ನಮ್ದಲ್ಲ. ಯಾಕೆಂದ್ರೆ ನಾವೆಲ್ಲ ಬದುಕ್ತಿರೋದು ಈ ಊರ್ನಲ್ಲಿ, ಈ ಸಮಾಜದಲ್ಲಿ. ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅನ್ನೋದಾದ್ರೆ ನಾವು ನಮ್ತನ ಬಿಟ್ಕೊಡ್ಬೇಕಾಗುತ್ತೆ. ಅದೇ ಜೀವನ, ಅದೇ ಮನುಷ್ಯತ್ವ. ನೀನೇನೇ ತಿಪ್ಪುರ್ಲಾಗ ಹಾಕಿದ್ರು ಆ ನನ್ ಜಮೀನಲ್ಲಿ ಫ್ಯಾಕ್ಟರಿ ಕಟ್ಟೇ ಕಟ್ತೀನಿ. ನೀನ್ ಈ ಊರಿಗೆ ಕೆಡಕ್ ಮಾಡಕ್ಕೆ ನಾನ್ ಬದುಕಿರೋವರೆಗೂ ಬಿಟ್ಕೊಡಲ್ಲ. ಅದ್ ಹೇಗೆ ಈ ಊರಲ್ಲಿ ನಿನ್ ಫ್ಯಾಕ್ಟರಿ ಕಟ್ತೀಯೋ ನಾನ್ ನೋಡ್ತೀನಿ. ನೋಡ್ದ್ಯಾ ಕಂದ, ನಿಮ್ಮಪ್ಪ ಮಾಡ್ತಿರೋ ಕಿತಾಪತಿ ಜನ್ಮ ಕೊಟ್ಟ ಮಗ ಅಂತಾನು ತಿಳಿದೆ, ನಿನ್ ಮೇಲೆ ಕತ್ತಿ ಮಸಿತಿದ್ದಾನೆ. ಇವನು ನಿನಗಪ್ಪ. ದೊಡ್ಡಪ್ಪ, ಪದೇ ಪದೇ ಅವನೇ ನಿಮ್ಮಪ್ಪ, ಅವನೇ ನಿಮ್ಮಪ್ಪ ಅಂತ ವಿಷಯನ ನೆನ್ಪು ಮಾಡ್ಬೇಡಿ. ಅವ್ನು ನನ್ನ ಪಾಲಿಗೆ ಯಾವತ್ತೋ ಸತ್ತೋದ. ಅವನ ಅದ್ ಹೇಗೆ ನನ್ಗೆ ಫ್ಯಾಕ್ಟ್ರಿ ಕಟ್ಟಕ್ ಬಿಡೋದಿಲ್ವೋ ನಾನು ನೋಡ್ತೀನಿ. ಅವನು ಹೇಳದ್ಮೇಲೆ ಆದ್ರೂ ಸರಿ, ನಾನು ಫ್ಯಾಕ್ಟ್ರಿ ಕಟ್ಟೇ ಕಟ್ತೀನಿ. ಸರ್, ತಮ್ಮ ನೋಡೋಕೆ ಯಾರು ಶಿವಪ್ಪ ನಾಯ್ಕ ಅನ್ನೋರು ಬಂದಿದ್ದಾರೆ ಸರ್. ನಮಸ್ಕಾರ ಸರ್. ನಮಸ್ಕಾರ ಡಿ ಸಿ ಸರ್. ಅಯ್ಯೋಯ್ಯೋ, ಡಿ ಸಿ ಸಾಹೇಬ್ರು ನೀವು? ಆದ್ರೆ ಏನ್ ಸರ್, ಈ ಸ್ಥಾನ ಗೌರವ ಎಲ್ಲ ನೀವು ಕೊಟ್ಟ ಭಿಕ್ಷೆ. ಹಾಗೆಲ್ಲ ಮಾತಾಡಬಾರ್ದು ಸಾಹೇಬ್ರೆ. ಭಿಕ್ಷೆ ಕೊಡೋನು ಆ ಭಗವಂತ, ಸಹಾಯ ಮಾಡೋನು ಮನುಷ್ಯ. ನಾನೇನೋ ನಿಮಗೆ ಓದಕ್ ಒಂದು ಸಣ್ಣ ಸಹಾಯ ಮಾಡಿದೆ, ಆದ್ರೆ ಈ ಸ್ಥಾನ ಗೌರವ ಎಲ್ಲ ನಿಮ್ ಶ್ರಮದ ಪ್ರತಿಫಲ. ನೀವು ಏನೇ ಹೇಳಿದ್ರು, ನೀವು ನನ್ನ ಪಾಲಿನ ದೇವರು ಸ್ವಾಮಿ. ಈ ನಿಮ್ ಋಣನ ನಾನು ಏಳೇಳು ಜನ್ಮಕ್ಕೂ ತೀರ್ಸಕ್ಕಾಗಲ್ಲ. ಈಗ ನನ್ನಿಂದ ಏನ್ ಕೆಲಸ ಆಗ್ಬೇಕು? ಏನೂ ಇಲ್ಲ, ನಮ್ಮೂರಲ್ಲಿ ಆ ಮಹಾಬಲ್ ನಾಯಕ ಒಂದು ಫ್ಯಾಕ್ಟರಿ ಕಟ್ಟಬೇಕು ಅಂತ ಇದ್ದಾನೆ, ಅದನ್ನ ನಿಲ್ಸೋ ಬಗ್ಗೆ. ಹೌದು ಸ್ವಾಮಿ, ಅದೊಂದು ಮಲ್ಟಿ ನ್ಯಾಷನಲ್ ಕಂಪನಿ, ಲೋಕಲ್ ಎಂ ಎಲ್ ಎ ಜೊತೆ ಪಾರ್ಟ್ನರ್ಶಿಪ್ ಅಲ್ಲಿ ಕಟ್ತಾ ಇದಾರೆ. ಅದು ನಮ್ಮ ದೇಶದ ಕೃಷಿ ವ್ಯವಸ್ಥೆನೇ ಸರ್ವನಾಶ ಮಾಡುವಂತ ಪ್ರಾಜೆಕ್ಟ್. ಆದ್ರೆ ಈ ದರಿದ್ರ ರಾಜಕಾರಣಿಗಳು ತಮ್ಮ ಸ್ವಾರ್ಥಕ್ಕೋಸ್ಕರ ಅದಕ್ಕೆಲ್ಲ ಪರ್ಮಿಷನ್ ಕೊಡ್ತಾ ಇದಾರೆ. ಆ ಫ್ಯಾಕ್ಟರಿ ಕಟ್ಟಕ್ ನೀವು ಪರ್ಮಿಷನ್ ಕೊಡಬಾರ್ದು. ಕ್ಷಮಿಸಿ ಸ್ವಾಮಿ, ಪರ್ಮಿಷನ್ ಎಲ್ಲ ಸರ್ಕಾರದ ಲೆವೆಲಲ್ಲೇ ಸ್ಯಾಂಕ್ಷನ್ ಆಗೋಗಿದೆ. ಅದ ಅನ್ಯಾಯ ಅಂತ ಗೊತ್ತಿದ್ರು ನನ್ನ ಕೈಯಿಂದ ಏನು ಮಾಡಕ್ಕಾಗಲ್ಲ. ಯಾಕೆಂದ್ರೆ ನಾನೊಬ್ಬ ಸರ್ಕಾರಿ ನೌಕರ, ಕಾನೂನು ವ್ಯಾಪ್ತಿಯಲ್ಲೇ ಕೆಲಸ ಮಾಡಬೇಕಾಗುತ್ತೆ. ಹಾಗಾದ್ರೆ ಅದ್ ನಿಲ್ಸಕ್ ಸಾಧ್ಯನೇ ಇಲ್ವಾ ಸಾಹೇಬ್ರೆ? ಖಂಡಿತ ಇದೆ. ಅದಕ್ಕಿರೋದು ಒಂದೇ ಒಂದ್ ದಾರಿ ಅಂದ್ರೆ ನೀವೇ ಅದನ್ನ ಪ್ರತಿಭಟಿಸಬೇಕು, ಅಂತ ದ್ರೋಹಿಗಳನ್ನ ಊರ್ ಬಿಟ್ಟು ಓಡಿಸ್ಬೇಕು. ಅದು ನಿಮ್ ಕೈಯಿಂದ ಮಾತ್ರ ಸಾಧ್ಯ ಸ್ವಾಮಿ. ಸರಿ, ಹಾಗಾದ್ರೆ ನಾವಿನ್ ಬರ್ತೀವಿ. ದಯವಿಟ್ಟು ಕ್ಷಮಿಸಿ, ನಿಮ್ ಋಣದಲ್ಲೇ ಬೆಳೆದ್ರು ನಿಮ್ದೊಂದು ಸಣ್ಣ ಕೆಲಸ ಮಾಡ್ಕೊಡಕ್ ಆಗ್ತಾಯಿಲ್ಲ ನನಗೆ. ಯಾವ ತಾಯಿನೂ ಋಣ ಅಂತ ತನ್ನ ಮಗುಗೆ ಎದೆ ಹಾಲು ಕುಡಿಸಲ್ಲ, ಋಣ ಅಂತ ಜೋಗಳ ಹಾಡಲ್ಲ. ಹಾಗೆ ಮನುಷ್ಯ ತಾನ್ ಮಾಡೋ ಉಪಕಾರಕ್ಕೆ ಪ್ರತ್ಯುಪಕಾರ ಬಯಸಬಾರ್ದು. ನಾವಿನ್ ಬರ್ತೀವಿ. ಓಂ ದಶಾಂಗಂ ಗುಗ್ಗುಲಂ ಧೂಪಂ ಸುಗಂಧಂಚ ಸುಮನೋಹರಂ ಕಪಿಲಾಕೃತ ಸಂಯುಕ್ತಂ ಧೂಪೋಹಂ ಪ್ರತಿಗುಚ್ಛತಾಂ ಸಿದ್ಧಿವಿನಾಯಕ ಸ್ವಾಮಿ ದೇವತಾಭ್ಯೋ ನಮಃ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ವಾಸ್ತು ಪುರುಷಾಯ ನಮಃ. ರಾಜಾಯ ಮಹಾಸ್ವಾಮಿಗಳು ತಮ್ಮ ಅಮೃತ ಹಸ್ತದಿಂದ ಪ್ರಾರಂಭಿಸಬೇಕು. ಬನ್ನಿ ಬನ್ನಿ ಇಲ್ಲಿ.
ಇವನೇ ಸ್ವಾಮಿ, ಇವನೇ ಆ ಶಿವಪ್ಪ ನಾಯಕ. ಊರಿನ ಜನನೆಲ್ಲ ಎತ್ಕಟ್ಟಿ ನಾವು ಕಟ್ತಿರೋ ಫ್ಯಾಕ್ಟ್ರಿ ಕೆಲಸನ ನಿಲ್ಸೋಕ್ ಬಂದಿದ್ದಾನೆ. ಇವನು ಶಿವಪ್ಪ ನಾಯಕನಾ? ಹೌದು ಸ್ವಾಮಿ, ಇವನೇ ಆ ಶಿವಪ್ಪ ನಾಯಕ. ಸಾಹೇಬ್ರ ಯಾಕೆ ನಗ್ತಿದ್ದೀರಾ? ಇವನೇ ಅವ್ರ ಶಿವಪ್ಪ ನಾಯಕ ರೀ, ಬರೀ ಶಿವಪ್ಪ. ಅಂದ್ರೆ ಇವ್ನು ನಿಮಗೆ ಮೊದ್ಲೇ ಗೊತ್ತಾ? ಗೊತ್ತು. 20 ವರ್ಷಗಳ ಹಿಂದೆ ಬಳ್ಳಾರಿಲಿ ಒಂದು ಹೆಂಗ್ಸನ್ನ ರೇಪ್ ಮಾಡಿ ಮರ್ಡರ್ ಮಾಡಿ ರಾತ್ರೋ ರಾತ್ರಿ ಹೇಳದೆ ಕೇಳದೆ ತಲೆ ಮರೆಸ್ಕೊಂಡು ಓಡ್ ಹೋದವ. ಯಾಕೆ ಸುಮ್ಮನಾಗ್ಬಿಟ್ಟೆ? ಬಣ್ಣ ಬಯಲಾಯ್ತು ಅಂತಾನಾ? ಓಹೋ, ಇನ್ನೊಬ್ಬ ದೊಡ್ಡ ನಾಯಕ. ಇಷ್ಟು ದಿನ ಸತ್ಯ ಹರಿಚಂದ್ ಅಂತರ ಸತ್ಯ ಹೇಳ್ಕೊಂಡು, ಕಣ್ಣಂತರ ದಾನ ಮಾಡ್ಕೊಂಡು, ಧರ್ಮರಾಯ ಅಂತರ ನ್ಯಾಯ ಹೇಳೋ ನಾಟಕ ಮಾಡಿದ್ಯಲ್ಲ, ಇದೆಲ್ಲ ನಿನ್ ಪೂರ್ವದ ಪಾಪ ಕಳೆಯೋದಕ್ಕ? ನಿನ್ನಂತ ಒಬ್ಬ ಅತ್ಯಾಚಾರಿ ಕೊಲೆಗಡ್ಕ ನಿಂಗ್ ಮಗನಾಗುಟ್ಟಿಲ್ಲ ಅಂತ ನನಗೆ ಅಸಹ್ಯ ಆಗ್ತಾ ಇದೆ. ಏನೋ ಹೇಳ್ದೆ, ಇವರು ಹರಿಶ್ಚಂದ್ರ ಅಂತರ, ಕರ್ಣ ಅಂತರ, ಧರ್ಮರಾಯ ಅಂತರ ವೇಷ ಹಾಕೊಂಡು ನಾಟಕ ಆಡಿದ್ರು ಅಂತನ? ನಾಟಕ ಅಲ್ವೋ, ನನ್ನ ಗಂಡ ನಿಜವಾಗ್ಲೂ ಹರಿಶ್ಚಂದ್ರನೇ, ಕರ್ಣನೇ, ಧರ್ಮರಾಯನೇ ಕಣೋ, ಧರ್ಮರಾಯನೇ. ಬಳ್ಳಾರಿ ಬಾಬು, ಬ್ಯಾಂಗ್ಳೂರ್, ಮೈಸೂರ್, ಹುಬ್ಳಿ, ಗುಲ್ಬರ್ಗಾ ಅಣ್ಣ ಅವ್ರಿಗೆಲ್ಲ ನಮಸ್ಕಾರ. ಸಲಾಂ ಭಯ್ಯ. ಅಣ್ಣ ನಮಸ್ತೆ. ಈ ರಿಕ್ಷಾವಾಲ ಅಂದ್ರೆ ಏನ್ ತಿಳ್ಕೊಂಡಿದ್ದೀರಾ? ಈ ಬಳ್ಳಾರಿ ಕುರ್ರೋಡ ದೆಬ್ಬ ಅಂಟೆ ಗೋಲ್ಕೊಂಡ ಹಬ್ಬ ಅನ್ನಾಲೆ. ಬಳ್ಳಾರಿ ಸೀಮೆಯಲ್ಲಿ ಹುಬ್ಬಳ್ಳಿ ಹುಡುಗನೊಬ್ಬ ದುಡಿಮೇನೆ ದೇವರಂದ ಹಾರಬ್ಬ. ನೀಯತ್ತೆ ಬರ್ಕತ್ತು ಅನ್ನೋದೆ ಯಾವತ್ತು, ಬಾಳೋದೆ ಗಮ್ಮತ್ತು ಹಾರಬ್ಬ. ದುಡ್ಡು ಹೇಳ್ದಂಗೆ ನಡೆಯೋದೆ ಕೀಳು ಜಾತಿ ಕಣು, ಮನಸ್ಸು ಹೇಳ್ದಂಗೆ ನಡೆಯೋದೆ ಮನುಷ್ಯನ್ ಜಾತಿ ಕಣು. ರಿಕ್ಷಾ ವಾಲ ಅಂತಂದ್ರೆ ಪ್ರಾಣ ಕೊಡ್ತಿದ್ದಾರಪ್ಪ. ಹೋ, ಬಳ್ಳಾರಿ ಸೀಮೆಯಲ್ಲಿ ಹುಬ್ಬಳ್ಳಿ ಹುಡುಗನೊಬ್ಬ ದುಡಿಮೇನೆ ದೇವರಂದ ಹಾರಪ್ಪ. ಹೋ, ನೀಯತ್ತೆ ಬರ್ಕತ್ತು ಅನ್ನೋದೆ ಯಾವತ್ತು, ಬಾಳೋದೆ ಗಮ್ಮತ್ತು ಹಾರಪ್ಪ. ಯಾರು ಇಲ್ಲಿಂದ ನಾವೇ ರಾಜರು ರೀಪ್ಪ, ಅಮ್ಮನ ಯಾರು ಕುಡಿದ್ರು ಅಮೃತ ಕೊಡ್ತೀವಿ ಹಾಯಪ್ಪ. ಹೈ, ಬಳ್ಳಾರಿ ಸೀಮೆಯಲ್ಲಿ ಹುಬ್ಬಳ್ಳಿ ಹುಡುಗನೊಬ್ಬ ದುಡಿಮೇನೆ ದೇವರಂದ ಹಾಯರಬ್ಬ.
ಬ್ರಾಂಡೆ ಪ್ರೀತಿ ಕಣು ಹಮ್ ಕಿಸಿ ಕಿಸಿ ಸೇ ಕಮ್ ನಹೀ ಕೋಯಿ ದುಶ್ಮನಿ ಕಿ ಬಾತ್ ನಹೀ ಹಮ್ ಕಿಸಿ ಕಿಸಿ ಸೇ ಕಮ್ ನಹೀ ಕೋಯಿ ದುಶ್ಮನಿ ಕಿ ಬಾತ್ ನಹೀ ಬಿಕ್ಕೋ ಎದ್ದೇ ಹೇಳ್ತಾನೆ ಅದುವೇ ಅವನ ರೂಲ್ಸ್ ರಿಕ್ಷಾವಾಲ ಹೇಳ್ತಾನೆ ಅಭಿಮಾನಿಗಳಿಗೆ ಥ್ಯಾಂಕ್ಸ್ ಕಷ್ಟನೋ ನಷ್ಟನೋ ಕನ್ನಡವೇ ನಿಮ್ಮಪ್ಪ ಕನ್ನಡದ ಮಡಿಲಲ್ಲಿ ಸ್ವರ್ಗ ಕಂಡೆ ಹೈರಪ್ಪ ಬಳ್ಳಾರಿ ಸೀಮೆಯಲ್ಲಿ ಹುಬ್ಬಳ್ಳಿ ಹುಡುಗನೊಬ್ಬ ದುಡಿಮೇನೆ ದೇವರಂದ ಹೈರಪ್ಪ ಅತ್ತೆ ಬರ್ಕತ್ತು ಅನ್ನೋದೆ ಯಾವತ್ತು ಬಾಳೋದೆ ಗಮ್ಮತ್ತು ಹೈರಬ್ಬ ದುಡ್ಡು ಹೇಳ್ದಂಗೆ ನಡೆಯೋದೆ ಕೀಳು ಜಾತಿ ಕಣು ಮನಸ್ಸು ಹೇಳ್ದಂಗೆ ನಡೆಯೋನೆ ಮನುಷ್ಯನ್ ಜಾತಿ ಕಣು ಬಾಜಾರೆ 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 ನಿಲ್ಲುಪ ರಿಕ್ಷಾ ಬಾಲ ಅಂತಂದ್ರೆ ಪ್ರಾಣ ಕೊಡ್ತೀವಿ ಹೈರಬ್ಬ ನೀನು ತಗೊಂಬಳ್ಳೆ ಚಾಕ್ಲೇಟ್ ತಗೋ ಈ ಕೈಗೊಂದು ಈ ಕೈಗೊಂದು ಚಾಕ್ಲೇಟ್ ಅಳ್ಬಾರ್ದು ಸ್ಕೂಲ್ಗೆ ಹೋಗಕ್ಕೆ ಯಾರು ಅಳ್ತಾರ ಮಗನೇ ನೀನ್ ಸ್ಕೂಲ್ಗೆ ಹೋಗ್ಬೇಕು ಚೆನ್ನಾಗಿ ಓದಿ ದೊಡ್ಡ ವ್ಯಕ್ತಿ ಆಗ್ಬೇಕು ಅಲ್ವಾ ನೋಡು ನೀನ್ ಸ್ಕೂಲ್ಗೆ ಹೋದ್ರೆ ನಿನಗೆ ಗೊಂಬೆ ಕೊಡ್ತಾರೆ ಜಾರಬಂಡಿಲಿ ಆಡಿಸ್ತಾರೆ ಜಂಬೂ ಸವಾರಿ ಮಾಡ್ತಾರೆ ಅಳಬೇಡ ರಾಜ ನೋಡ್ ರಿಕ್ಷಾ ಮಾಮ ಬಂದ್ರು ನಿನ್ನವರು ಸ್ಕೂಲ್ ಕರ್ಕೊಂಡು ಹೋಗ್ತಾರೆ ಅವ್ರು ನಿಂಗೆ ಚಾಕ್ಲೇಟ್ ಕೊಡ್ತಾರೆ ನೀನೇ ನೋಡು ಶಿವಣ್ಣ ಸ್ಕೂಲ್ಗೆ ಹೋಗಲ್ಲ ಅಂತಾನೆ ಸ್ವಲ್ಪ ನೀನೇ ಸಮಾಧಾನ ಯೋಚನೆ ಮಾಡಬೇಡಿ ಅಮ್ಮ ನಾನ್ ಮ್ಯಾನೇಜ್ ಮಾಡ್ತೀನಿ ನೀನು ಅಂಬರಿ ಸವಾರಿ ಮಾಡಿಸ್ತೀನಿ ಬಾ ನೀವೇನು ಯೋಚನೆ ಮಾಡಬೇಡಿ ಅಮ್ಮ ಬನ್ನಿ ಬನ್ನಿ ಬಿಸಿ ಬಿಸಿ ಇಡ್ಲಿ ಗರಂ ಗರಂ ಮಂಡಕ್ಕಿ ಖಾರ ಖಾರ ಮಿರ್ಚಿ ವಾಸನೆಗೆ ಹೊಟ್ಟೆ ತುಂಬೋಗುತ್ತೆ ನೋಡಿದ್ರೆ ಬಾಯಲ್ಲಿ ನೀರ್ ಬರುತ್ತೆ ತಿಂದ್ರೆ ಮತ್ತೆ ಮತ್ತೆ ತಿನ್ಬೇಕು ಅನ್ಸುತ್ತೆ ಬನ್ನಿ 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 ಬಳ್ಳಾರಿ ದುರ್ಗೆ ಒಂದ್ ಗಂಟೆಯಿಂದ ಹೊರದಾಗಿರೋ ಲೋಡ್ ಸ್ಪೀಕರ್ ತರ ಬಡ್ಕಂತಾನೆ ಇದೆಯಲ್ಲ ಬೇಗ ತಿಂಡಿ ಕೊಡಮ್ಮ ಯೌ ಸುಮ್ನೆ ಇರಯ್ಯ ಬಿಸಿ ಬಿಸಿ ಇಡ್ಲಬೇಕು ಅಂತ ಅದೇನ್ ಬೇಯೋದ್ ಬೇಡವಾ ತೆಗಿತಾ ಇದೀನಿ ಕೊಡ್ತೀನಿ ಇರು ಮೌ ಬೇಗ ಬೇಗ ಕೊಡಮ್ಮ ತಿಂಡಿ ನಾವ್ ಹೊಟ್ಟೆ ಹಸಿತೈತೆ ಬಳ್ಳಾರಿ ಗಂಡು ಬಂದೆ ಬಂದೆ ಏನಮ್ಮ ಇದು ಅನ್ಯಾಯ ಅವಾಗಿಂದ ಈ ಜನ ಕಾಯ್ಕೊಂಡು ನಿಂತಿದೀವಿ ಈಗ ಬಂದವ್ರು ತಿಂಡಿ ಕೊಡ್ತಾ ಇದೆಯಲ್ಲ ನಾವೇನ್ ದುಡ್ಡು ಕೊಡಕ್ಕಿಲ್ವಾ ನನ್ ಮಂಡಕ್ಕಿಗೆ ನಿನ್ ದುಡ್ಡು ಮಾತ್ರ ಕೊಡ್ತೀಯ ಆದ್ರೆ ಇವನು ನನ್ ಕುತ್ತಿಗೆಗೆ ತಾಳಿನ ಕಟ್ತಾನೆ ಗೊತ್ತೇ ಮಿರ್ಚಿ ನಾನೇ ಅವಾಗ ನಿನಗ್ ತಾಳಿ ಕಟ್ತೀನಿ ಅಂತ ಹೇಳಿದ್ರೆ ಮೂರು ವರ್ಷದಿಂದ ಬಿಟ್ಟೆ ಮಂಡಕ್ಕಿ ತಿಂದು ಬಳ್ಳಾರಿ ಗಲ್ಲಿ ಗಲ್ಲಿ ಎಲ್ಲ ನೋಡ್ ನೋಡಿಸಿ ಕಂಡು ಸಿನಿಮಾಗೆಲ್ಲ ಅದ್ಯಾಕೆ ನೋಡ್ಬಿಡ್ದಂಗ್ ಬಡ್ಕೊಂತಾ ಇದೀಯಾ ನೋಡಿ ಜನ ಇಲ್ಲ ಏನ್ ಅನ್ಕೊಂತಾರೆ ಏನ್ ಅನ್ಕೋತಾರೆ ಲವರ್ಸ್ ಎಷ್ಟು ಸಂತೋಷ ಆಗಿದ್ದಾರೆ ಅನ್ಕೋತಾರೆ ಯೌ ಒಂದೇ ಒಂದ್ ಕಡೆಯ ಏ ಗಿರಿಜ ಅಲ್ಲಿ ನೋಡು ಮುನ್ಸಿಪಾಲಿಟಿ ಅವ್ರು ನಿನ್ ಗಾಡಿ ಎತ್ಕೊಂಡು ಹೋಗಿ ಬರ್ತಾ ಇದ್ದಾರೆ ಶಿವು ಬಿಸಿ ಬಿಸಿ ಮಿರ್ಚಿ ತಿನ್ಕೊಂಡು ಹೋಗ್ಬೋದಿತ್ತ ಹೋಗು ಹೋಗು ಎಲ್ಲಿಗೆ ಹೋಗ್ತೀಯ ಮತ್ತೆ ಬಂದೇ ಬರ್ತೀಯ ಅಣ್ಣ ಮೈಯಾಗೂ ಸರಿಲ್ಲ ಅಣ್ಣ ಗಾಡಿ ಯಾಕೆ ಮೂರ್ ದಿನ ಆಯ್ತಣ್ಣ ಒಂದು ವಾರ ಬಿಟ್ಟು ಕೊಡ್ತೀನಿ ಅಣ್ಣ ಒಂದು ವಾರ ಬಿಟ್ಟು ಕೊಡ್ತೀಯ ನನ್ನ ಅಣ್ಣಿಗೂ ಕೊಡ್ತೀನಿ ಅಣ್ಣ ಹಾಯ್ ರಪ್ಪ
ದುಡ್ಕೊಂಡ್ ತಿನ್ನ ಬಡವ್ರ ಹತ್ರ ಕಿತ್ಕೊಂಡ್ ತಿನ್ನ ನಾಯಿ, ನೀನ್ ಯಾವ್ದಾದಾನಲ್ಲ ನೀನೇನ್ ದೊಡ್ಡ ರೌಡಿ ಅನ್ಕೊಂಡಿದ್ಯಾನಾ? ಸರ್ ಸರ್ ಸರ್, ನಮ್ ಶಿವಪ್ಪನಿಗೆ ಏನ್ ಮಾಡ್ಬೇಡಿ ಸರ್, ನಮ್ ಶಿವಪ್ಪ ದೇವ್ರಂತ ಮನುಷ್ಯ ಸರ್. ಈ ರೌಡಿಗಳು ವಾರಕ್ಕೊಂದ್ಸಲ ಬಂದು ರೊಕ್ಕ ಕೇಳ್ತಾರ ಸರ್, ಕೊಡ್ಲಿಲ್ಲ ಅಂದ್ರೆ ಹೆಣ ಬೆಳಂಗ್ ಹೊಡಿತಾರೆ ಸರ್, ಬಿಟ್ಬಿಡಿ ಸರ್. ಇವತ್ತು ಅದೇ ತರ ಬಂದ್ರು, ಈ ಮುದ್ಕ ದುಡ್ಡು ಕೊಡ್ಲಿಲ್ಲ ಅಂತ ಇವನಿಗೆ ಹೊಡೆದ್ರು. ಇವನನ್ ಕಾಪಾಡಕ್ಕೆ ಅಂತ ನಮ್ ಶಿವು ಬಂದ್ರೆ ನಮ್ ಶಿವಕ್ಕೂ ಹೊಡೆಯಕ್ ಬಂದ್ರು, ಅದಕ್ಕೆ ನಮ್ ಶಿವ ಇವನ್ನೆಲ್ಲ ಹೊಡೆದಿದ್ದು. ಇವತ್ತು ಜನ ಹೇಳಿದ್ರು ಅಂತ ನಿನ್ನ ಬಿಡ್ತಾ ಇದ್ದೀನಿ, ಇನ್ಯಾವತ್ತಾದ್ರೂ ರಸ್ತೆನಲ್ಲಿ ಗಲಾಟೆ ಮಾಡಿದ್ರೆ ಕೇಸಲ್ಲಿ ಫಿಟ್ಟಿಂಗ್ ಮಾಡ್ಬಿಡ್ತೀನಿ ನೋಡ್ತಾರೆ. ಸಾಹೇಬ್ರೆ, ಇವಂದೇ ಎಲ್ಲ ಕಿತಾಪತಿ. ಓಳಿ ಮಗನೇ, ನೀನೇನ್ ರೌಡೀಸ ಮಾಡ್ತೀಯ? ಆಟ ಆಡ್ತೀರೇನು ನೀವು ಸ್ಕೌಂಡ್ರಲ್? ನೀನೊಬ್ಬ ಥರ್ಡ್ ರೇಟೆಡ್ ರೌಡಿ ಅಂತ ನನಗೆ ಗೊತ್ತು, ಆದ್ರೆ ನಾನು ಯಾರು ಅಂತ ಗೊತ್ತಿಲ್ಲ. ಗಂಡು ಅಂದ್ರೆ ನೀನ್ ಕಣಯ್ಯ, ಬಹದ್ದರ್ ಗಂಡು. ಆ ರೌಡಿಗಳನ್ನ ಕಂಡ್ರೆ ಬಳ್ಳಾರಿ ಬಳ್ಳಾರಿನೇ ಗಡಗಡ ಅಂತ ನಡ್ಗುತ್ತೆ, ಆದ್ರೆ ನೀನು ಒಳ್ಳೆ ಟಲ್ ಬಾರಿಸ್ದಂಗ್ ಬಾರಿಸ್ಬಿಟ್ಟೆ. ಸರಿ, ಇಷ್ಟು ಶಕ್ತಿ ಇದೆಯಲ್ಲ, ಏನ ಟಾನಿಕ್ ಗಿನಿ ಕುಡಿತೀಯಾ? ಹೌದಾ? ಹೌದು. ಅದೇನಂತ ನಮ್ಗೆ ಸ್ವಲ್ಪ ಹೇಳಯ್ಯ. ಲವ್ ಟಾನಿಕ್? ಲವ್ ಟಾನಿಕ್? ಲವ್ ಟಾನಿಕ್? ನನ್ಗೆ ಬಳ್ಳಾರಿಯಲ್ಲಿ ಒಬ್ಳು ಲವರ್ ಇದ್ದಾಳೆ, ಅವಳು ದಿನಾಲು ಮಂಡಕ್ಕಿ ಮಿರ್ಚಿ ಜೊತೆಗೆ ಪ್ರೀತಿ ಬೆರೆಸಿ ಕೊಡ್ತಾಳೆ, ಅದೇ ಈ ಲವ್ ಟಾನಿಕ್. ಲವರ್ ನಾನೇ? ಖಂಡಿತ ಅಲ್ಲ. ಮಾ ಚಾಮುಂಡಿ, ನನಗ್ ನಿನ್ ಬಿಟ್ರೆ ಇನ್ ಯಾರೇ ಇದ್ದಾರೆ? ನೀನೇ ನನ್ ಲವರು, ನಾಳೆ ನನ್ ತಾಳಿ ಕಟ್ಟಿದ ಮೇಲೆ ನೀನೇ ನನ್ನ ಹೇಳ್ತಿ, ಆಯ್ತಾ? ರಾಜ, ಈ ಮಾತು ಹೇಳಕ್ಕೆ ಎಷ್ಟು ದಿನ ಸತಾಯಿಸ್ಬಿಟ್ಯಾ? ಎಲ್ಲ ನೋಡ್ತಾ ಇದ್ದಾರೆ, ಏನೇ ಅದು ರಸ್ತೆಯಲ್ಲಿ ಹುಡುಗಾಟ. ಒಂದ್ ಗಂಡು ಹೆಣ್ಣು ಒಟ್ಟಿಗಿದ್ರೆ ಸಾಕು, ವಾಸನೆ ಮುಸ್ಕೊಂಡ್ ಬಂದ್ಬಿಡ್ತಾರೆ. ನಾವೇನ್ ರೋಡಲ್ಲಿ ನಿಂತ್ಕೊಂಡು ಮಾಡ್ಬಾರ್ದೆ ಮಾಡ್ತಾ ಇಲ್ಲ, ಲವ್ ಮಾಡ್ತಾ ಇದೀವಿ, ಮದ್ವೆನೂ ಆಗ್ತೀವಿ. ನೋಡಿ, ಕರ್ದಾಗ ಬಂದೆಲ್ಲ ಅಕ್ಷತೆ ಕಾಳ ಹಾಕಿವ್ರಂತೆ, ಇವಾಗ ಹೋಗ್ ಬಿದ್ದೋಡ್ರೆ. ನೀನೀಗ ಹೊರಡು ರಾಜ, ಬೆಳಗ್ಗೆ ಬೇಗ ಬಂದ್ಬಿಡು, ಬಿಸಿ ಬಿಸಿ ಮಿರ್ಚಿ ಕೊಡ್ತೀನಿ. ಬನ್ನಿ, ಒಂದ್ ಹತ್ತು ನಿಮಿಷ ಆಗುತ್ತೆ, ಪೂಜೆ ಮುಗಿಸ್ಕೊಂಡ್ ಬಂದ್ಬಿಡೋಣ. ನಿಂಗ್ ಮೇಕಪ್ಗೆ ಅರ್ಧ ಗಂಟೆ ಬೇಕು, ಚಪ್ಲಿ ತಗೊಳಕ್ ಹೋದ್ರೆ ಒಂದ್ ಗಂಟೆ ಬೇಕು, ನಿನ್ ಸೀರೆ ತಗೊಳಕ್ ಹೋದ್ರಂತೂ ಒಂದ್ ಫುಲ್ ಡೇನೆ ಬೇಕು. ಅಂತದ್ರಲ್ಲಿ ಹತ್ತು ನಿಮಿಷದಲ್ಲಿ ಪೂಜೆ ಮುಗಿಸ್ಕೊಂಡ್ ಬಂದ್ಬಿಡ್ತೀಯಾ? ನಂಗೆ ಸ್ಟೇಷನ್ ಅಲ್ಲಿ ಕೆಲಸ ಇದೆ, ನಾನು ಹೋಗಿರ್ತೀನಿ, ನಿನ್ ಪೂಜೆ ಮುಗಿಸ್ಕೊಂಡು ಆಟೋ ಮಾಡ್ಕೊಂಡ್ ಬಂದ್ಬಿಡು. ಆಯ್ತು ರೀ. ಹೋಗ್ಬಿಡು. ತಡಿಯೇ, ನಿನ್ ಗಂಡ ನಮ್ಮನ್ನ ನಮ್ ಬಾಸ್ನ ಸ್ಟೇಷನ್ ಕೆಳ್ಕೊಂಡೋಗಿ ನಾಯಿ ಕೊಡ್ದಂಗ್ ಹೊಡೆದ್ನಲ್ಲ, ಅದಕ್ಕೆ ಸೀಟ್ ತೀರ್ಸ್ಕೊಳ್ಳೋದ್ ಬೇಡವಾ? ನಾವು ಯಾರು ಅಂತ ಅವನಿಗೆ ಗೊತ್ತಾಗೋದು ಬೇಡವಾ? ಅಮ್ಮರೇ, 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 ಹೇಳಿ ಹೇಳಿ.
ಸರಿ ಆಸ್ಪತ್ರೆ ಹೋಗೋಣ. ಅಮ್ಮವ್ರೆ ಮಂಜು ಏನಿದೆಲ್ಲ, ನೀವೇನು ಯೋಚನೆ ಮಾಡ್ಬೇಡಿ ಮೇಡಮ್. ನೀವು ಚೆನ್ನಾಗಿದ್ದೀರಾ, ಅಪಾಯದಿಂದ ಪಾರಾಗಿದ್ದೀರಾ. ದೇವ್ರು ದೊಡ್ಡವನು, ನನ್ನನ್ನು ಅಪಾಯದಿಂದ ಪಾರ್ ಮಾಡಿದ್ದು ಆ ದೇವ್ರಲ್ಲ ಡಾಕ್ಟರ್, ಈ ದೇವ್ರು. ಈ ಪುಣ್ಯಾತ್ಮ ಬಂದು ನನ್ನ ಮಾನ ಪ್ರಾಣ ಎಲ್ಲ ಕಾಪಾಡಿದ್ರು. ಶಿವು, ನಿನ್ ದೂಡ ಹ್ಯಾಕ್ ತರಿಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸರ್, ಮನುಷ್ಯ ಮನುಷ್ಯನಿಗೆ ಸಹಾಯ ಮಾಡೋದು ಋಣ ಅಲ್ಲ ಸರ್, ಮನುಷ್ಯತ್ವ. ನಾನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀರಾ? ಒಂದ್ ಹಕ್ಕಿ ಆಕಾಶದಲ್ಲಿ ಹಾರ್ತಾ ಇತ್ತಂತೆ, ಅದು ಹಾರ್ತಾ ಹಾರ್ತಾನೆ ಒಂದು ಮೊಟ್ಟೆ ಇಡ್ತಂತೆ, ಆ ಮೊಟ್ಟೆ ಕೆಳಗೆ ಬೀಳ್ಲಿಲ್ವಂತೆ, ಯಾಕೆ? ಇನ್ನೊಂದ್ ಹಕ್ಕಿ ಬಂದು ಕ್ಯಾಚ್ ಹಿಡಿದಿರ್ಬೇಕು. ಕ್ಯಾಚ್ ಹಿಡಿಯೋಕೆ ಅದಿನ್ ಕ್ರಿಕೆಟ್ ಬಾಲ. ಹಾಗಾದ್ರೆ ಆ ಮೊಟ್ಟೆ ನೀರಲ್ಲಿ ಬಿದ್ದಿರ್ಬೇಕು. ಆ ಮೊಟ್ಟೆ ಕೆಳಕ್ಕೆ ಬೀಳ್ಲಿಲ್ಲ. ಮತ್ತೇನಾಯ್ತು? ಯಾಕೆ ಅಂದ್ರೆ ಆ ಹಕ್ಕಿ ಅಂಡರ್ವೇರ್ ಹಾಕೊಂಡಿತ್ತು. ಏ ಬಾಬಾ ಬಾ, ಮರಿ ಬೇಗ ಬಾ, ಸ್ಕೂಲ್ ಲೇಟ್ ಆಯ್ತು. ಬಾಬಾ ಗಣೇಶ ಹಠ ಮಾಡ್ತಾ ಬಟ್ಟೆ ಕೊಡಿಸ್ಬೇಕು, ಕೇಕ್ ತಗೋಬೇಕು, ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು, ಹೀಗೆ ತುಂಬಾ ಕೆಲಸಗಳಿದೆ. ಹಾಗಾದ್ರೆ ಇವತ್ ಸಾಯಂಕಾಲ ನಮಗೆ ಕೇಕ್ ಗ್ಯಾರಂಟಿ ಏನೇ? ಕೇಕ್ ಏನು, ಹೋಳಿಗೆ ಊಟನೇ ಇದೆ. ಹೋಳಿಗೆ ಊಟನ? ಏ ಮಕ್ಕಳೇ, ಇವತ್ತು ಗಣೇಶನ ಹುಟ್ಟಿದಬ್ಬ, ಸಾಯಂಕಾಲ ನಮಗೆ ಕೇಕು ಹೋಳಿಗೆ ಎಲ್ಲ ಸಿಗುತ್ತೆ, ಆಗ್ಬೋದಾ? ಹ್ಯಾಪಿ ಬರ್ತ್ಡೇ ಟು ಗಣೇಶ. ಇದು ಫೋಟೋ, ಹಿಂದೆ ಅಡ್ರೆಸ್ ಇದೆ. ಈ ಪತ್ರದಲ್ಲಿ ಅವಳು ಸೈನ್ ಮಾಡಿಸ್ಕೋಬೇಕು, ಇಲ್ಲ ಡೀಲ್ ಮಾಡಬೇಕು. ಕಾರಣ? ನಮ್ದು ತುಂಬಾ ದೊಡ್ಡ ಮನೆತನ. ನನ್ನ ತಮ್ಮ ಬಳ್ಳಾರಿ ಕಾಲೇಜ್ನಲ್ಲಿ ಓದಬೇಕಾದ್ರೆ ಇವಳು ಅವನ್ನ ಮರಳು ಮಾಡಿ ಬುಟ್ಟಿಗೆ ಹಾಕೊಂಡ್ಲು, ನಮ್ಮನ್ನ ಒಂದ್ ಮಾತು ಕೇಳದೆ ಮದುವೆ ಮಾಡ್ಕೊಂಡ್ಲು. ನಾವ್ ಆವತ್ತೇ ಇವಳಿಗೊಂದು ಗತಿ ಕಾಣಿಸ್ಬೇಕು ಅಂತಿದ್ವಿ, ಆದ್ರೆ ತಮ್ಮನ ಮೇಲಿನ ಪ್ರೀತಿಗೋಸ್ಕರ ಸುಮ್ಮನಾದ್ವಿ. ಆದ್ರೂ ನಾವ್ ಇವಳನ್ನ ಮನೆಗೆ ಸೇರಿಸ್ಕೊಳ್ಳಿಲ್ಲ. ಆದ್ರೂ ನಮ್ ತಾಯಿ ಬಲವಂತಕ್ಕೋಸ್ಕರ ಬಳ್ಳಾರಿಲಿ ಇದ್ ಒಂದ್ ಮನೆನ ಬದುಕೊಳ್ಳಿ ಅಂತ ಬಿಟ್ಕೊಟ್ವಿ. ಇದಾದ ಕೆಲವೇ ದಿನಗಳ ನಂತರ ನನ್ ತಮ್ಮ ಆಕ್ಸಿಡೆಂಟ್ ಅಲ್ಲಿ ತೀರ್ಹೋದ ಅಂತ ನ್ಯೂಸ್ ಬಂತು. ಆಕ್ಸಿಡೆಂಟ್ ಅಲ್ಲಿ ಅವ್ನು ತೀರ್ಹೋದ್ನೋ ಇವಳೇ ಸಾಯಿಸಿದ್ಲೋ ನಂಗೆ ಒಂದು ಗೊತ್ತಿಲ್ಲ. ಈಗ ಮನೇನು ಖಾಲಿ ಮಾಡದೆ ಆಸ್ತಿಲ್ ಭಾಗ ಬೇಕು ಅಂತ ತಕರಾರು ಮಾಡ್ತಾ ಇದ್ದಾಳೆ. ಎಷ್ಟು ಕೊಡ್ತೀರಾ? ಎಷ್ಟು ಬೇಕು? 5 ಲಕ್ಷ. ಆಯ್ತು, ಇವತ್ತೇ ಕೆಲಸ ಮುಗಿಬೇಕು. ಯಾರು ನೀವು? ಏನ್ ಬೇಕು ನಿಮ್ಗೆ? ಹೊರಟೋಗಿ ಇಲ್ಲಿಂದ. ಯಾರು ನೀವು? ಹೆಚ್ಚಿಗೆ ಮಾತಾಡಿದ್ರೆ ಖಚಿತ ಸಿಗ್ತೀವಿ. ನಾವು ನಿಮ್ಗೇನು ಮಾಡಲ್ಲ, ಬಾಯಿ ಮುಚ್ಕೊಂಡು ಈ ಪತ್ರಕ್ಕೆ ಸೈನ್ ಮಾಡು, ಅಷ್ಟು ಸಾಕು. ಗಲಾಟೆ ಮಾಡಿದ್ರೆ ನೀನು ನಿನ್ ಮಗ ಜೀವ ಸಹಿತ ಇರೋಲ್ಲ, ಬಾಯಿ ಮುಚ್ಕೊಂಡು ಸೈನ್ ಹಾಕು. ನೀವ್ ಯಾರು ಏನೋ ನನ್ಗೆ ಗೊತ್ತಿಲ್ಲ, ನಾನು ಯಾವ ಪತ್ರಕ್ಕೂ ಸೈನ್ ಹಾಕಲ್ಲ. ಓಡ್ತೀಯಾ? ಏಯ್, ಸೈನ್ ಮಾಡು. ನಾನು ಹಾಕಲ್ಲ. ಏಯ್, ಮಾಡ್ತೀಯಾ ಇಲ್ವಾ? ನಾನು ಮಾಡಲ್ಲ. ಮಾಡಲ್ವಾ? ನಾನು ಮಾಡಲ್ಲ. ಏನಾಯ್ತೋ ಅಣ್ಣ, ಅವ್ರು ಸೈನ್ ಮಾಡಲ ಅಣ್ಣ, ಅದಕ್ಕೆ ಅವ್ಳನ್ನ ಎತ್ಬಿಟ್ವಿ. ಮಗುನ ಕೊಲ್ಲೋಷ್ಟಲ್ಲಿ ಆ ರುಕ್ಷಾಶಿವ ಬಂದ್ಬಿಟ್ಟು ನಮ್ ಪ್ಲಾನ್ ಅಲ್ಲಿ ಹಾಳು ಮಾಡ್ಬಿಟ್ಟಣ. ಟೂ, ನನ್ ಮಕ್ಕಳ ಒಂದು ಮಗು ಕೊಲ್ಲಕ್ ಆಗ್ಲಿಲ್ಲ, ನಿಮ್ಮ ನಂಬ್ಕೊಂಡ್ರೆ ನಾನು ಸುಡ್ಗಾರ್ಗ ಹೋಗ್ಬೇಕಷ್ಟೇ. ಅಣ್ಣ ಶಿವ, ಅವನ್ನ ಪೊಲೀಸ್ನ ನೋಡ್ಕೋತಾರೆ, ಬೇಗ ಕಾರತ್ರಿ. ಏನಾಯ್ತಮ್ಮ? ಅಯ್ಯೋ ದೇವ್ರೆ, ಹೇಳಿ ಅಮ್ಮ.
ಬೇಡ ಶಿವಣ್ಣ, ನನ್ನ ಕಥೆ ಮುಗಿತು. ಮಗನ ಮಗನ ಎಲ್ಲರೂ ಸೇರಿ ಕೊಂದ್ಬಿಡ್ತಾರೆ. ಶಿವಣ್ಣ, ನಿನ್ನ ಮಗನ ಹಕ್ಕು ಸಾಕ್ತೀನಿ ಅಂತ. ಅಮ್ಮರೇ ಹೇಳಿ, ನಿಮ್ಗೆ ಏನಾಗಲ್ಲ ಹೇಳಿ, ಆಸ್ಪತ್ರೆ ಹೋಗೋಣ. ಭಾಷೆ ಕೊಡು ಶಿವಣ್ಣ, ಭಾಷೆ ಕೊಡು. ಗಣೇಶ ಆಯ್ತಮ್ಮ, ಆಯ್ತಮ್ಮ. ಬುದ್ಧಿ ಇದೇನೆಯ ನಿನ್ಗೆ? ಯಾರ್ದು ಮಗುಗೋಸ್ಕರ ಹುಟ್ಟಿದ ಊರು ಮನೆ ಕೆಲ್ಸ ಎಲ್ಲ ಬಿಟ್ಟು ತಲೆ ಮರೆಸ್ಕೊಂಡು ಹೋಗ್ತೀನಿ ಅಂತಿದ್ಯಲ್ಲ, ಎಲ್ಲಿಗೆ ಅಂತ ಹೋಗ್ತೀಯಾ? ಗೊತ್ತಿಲ್ಲ ಗಿರ್ಜಾ, ಯಾವ ಜನ್ಮದ್ರು ನಾನು ಬಂದಾನೋ ಏನೋ. ಆ ತಾಯಿ ಸಾಯೋದಕ್ಕಿಂತ ಮುಂಚೆ ಈ ಮಗು ನನ್ನ ಕೈಯಲ್ಲಿ ಕೊಟ್ಟು ಸತ್ತೋದ್ಲು. ಈ ಮಗು ನಾನು ಕಾಪಾಡ್ಲೇಬೇಕು. ಹಾಗಾದ್ರೆ ಊರ್ ಬಿಟ್ಟು ಹೋಗೋದು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ಯಾ? ಹೌದು, ದಯವಿಟ್ಟು ನನ್ ಕ್ಷಮಿಸ್ಬಿಡು ಗಿರ್ಜಾ. ನಿನಗೆ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದೆ, ಆದ್ರೆ ಕೊಟ್ಟು ಮಾತು ಉಳಿಸ್ಕೊಂಡು ಪರಿಸ್ಥಿತಿ ಇಲ್ಲ. ನಿಲ್ಲ, ನಿನಗೆ ಮೋಸ ಮಾಡಿ ಈ ಊರ್ ಬಿಟ್ಟು ಹೋಗ್ತಾ ಇದ್ದೀನಿ, ದಯವಿಟ್ಟು ನನ್ ಕ್ಷಮಿಸ್ಬಿಡು. ಇಲ್ಲ ಶಿವು, ನಿನ್ನ ಬಿಟ್ಟು ಬದುಕೋ ಶಕ್ತಿ ನನ್ಗಿಲ್ಲ. ನಾನು ನಿನ್ ಜೊತೆ ಬರ್ತೀನಿ, ನೀನ್ ಎಲ್ಲಿರ್ತೀಯ ನಾನು ಅಲ್ಲೇ ಇರ್ತೀನಿ. ನನಗೋಸ್ಕರ ನಿನ್ ಜೀವನ ಯಾಕೆ ಹಾಳು ಮಾಡ್ಕೊಂತೀಯ? ನೀ ನನ್ ಜೊತೆ ಬಂದ್ರು ನನ್ ಮದುವೆ ಆಗಕ್ಕಾಗಲ್ಲ. ಯಾಕೆ ಶಿವು? ನಾವಿಬ್ರು ಮದುವೆ ಆಗಿ ನಮ್ಗೆ ಮಕ್ಕಳಾದ್ರೆ ಈ ಮಗು ಮೇಲಿರೋ ಪ್ರೀತಿ ಕಡಿಮೆ ಆಗುತ್ತೆ. ತಾಯಿ ಕಳ್ಕೊಂಡು ತಬ್ಲೆ ಆಗಿರೋ ಈ ಮಗುಗೆ ದ್ರೋಹ ಮಾಡಕ್ ನನಗಿಷ್ಟ ಇಲ್ಲ. ನಾನ್ ಒಂಟಿ ಆಗಿದ್ರು ಪರವಾಗಿಲ್ಲ, ಈ ಮಗುನ ಓದಿಸಿ ಬೆಳೆಸಿ ದೊಡ್ಡವನ್ ಮಾಡ್ಬೇಕು. ಇವನ್ ತಾಯಿ ಕೊಟ್ ಮಾತನ್ನ ನಾ ಉಳಿಸ್ಕೋಬೇಕು. ಈ ಮಗುಗೆ ಬರೀ ತಂದೆ ಇದ್ರೆ ಸಾಕ, ತಾಯಿ ಇರೋದ್ ಬೇಡ ಶಿವು. ಅಂದ್ರೆ ಯಾರ್ದೋ ಮಗುಗೆ ನೀನ್ ತಂದೆ ಆಗೋದಾದ್ರೆ ನಾನ್ ತಾಯಿ ಯಾಕಾಗ್ಬಾರ್ದು? ನೋಡು, ನಿನ್ನ ಬಿಟ್ಟು ಬದುಕೋಕ್ ನನಗಾಗಲ್ಲ. ನೀನ್ ನನ್ನ ಮದುವೆ ಆಗದಿದ್ರು ಪರವಾಗಿಲ್ಲ ಶಿವು, ನಿನ್ನ ಮನೆ ಹಾಳಾಗಿರ್ತೀನಯ್ಯ. ನಮಗ್ ಮದ್ವೆನು ಬೇಡ, ಸಂಸಾರನು ಬೇಡ, ಪ್ರೀತಿಗೋಸ್ಕರ ಬದುಕೋಣ. ಸಾಯೋವರೆಗೂ ನಾನು ನಿನ್ ಜೊತೆ ಇದ್ರೆ ನನಗಷ್ಟೇ ಸಾಕು ಶಿವು, ನನಗಷ್ಟೇ ಸಾಕು. ಮಗು ನನ್ ಕೊಡು. ಸುಳ್ಳು ಸುಳ್ಳು, ಇವನು ಹೇಳ್ತಿರೋ ಸುಳ್ಳು. ಅವನು ರೇಪ್ ಮಾಡಿ ಕೊಲೆ ಮಾಡಿರೋದ ನಾನು ಕಣ್ಣಾರೆ ನೋಡಿದೀನಿ. ಏನ, ಇವ್ರ ತಾಯಿನ ಅವ್ರು ಕೊಲೆ ಮಾಡಿದ್ದನ್ನ ಕಣ್ಣಾರೆ ನೋಡಿದಿರಾ? ಹೌದ್ರಿ, ನೋಡಿದೀನಿ. ಸರಿ, ಅಷ್ಟೊತ್ತಿನಲ್ಲಿ ನೀವು ಅಲ್ಲಿ ಯಾಕೆ ಹೋಗಿದ್ರಿ? ಯಾಕೆ ಅಂದ್ರೆ ಅದೆಲ್ಲ ನಿನ್ಗೆ ಯಾಕೆ? ಬಾಯಿ ಮುಚ್ಚೋ ನಿಂತ್ಕೊಳ್ಳಯ. ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೋಕೆ ನಿನ್ ತರ ಥರ್ಡ್ ಕ್ಲಾಸ್ ಅಲ್ವೋ ಸ್ಕೌಂಡ್ರಲ್? ಒಬ್ಬ MLA ಸ್ಕೌಂಡ್ರಲ್ ಅಂತೀಯ? ಏಯ್, ತಪ್ಪು ಮಾಡಿದ್ರೆ ನಿನ್ನು ಅಂತೀನಿ, ನಿಮ್ಮ ಅಪ್ಪನು ಅಂತೀನಿ. ಅವತ್ ನೀನು ದುಡ್ಡುಗೋಸ್ಕರ ಕೊಲೆ ಮಾಡಿ ಇವ್ರ ತಲೆ ಕಟ್ಟಿ ಅವತ್ತು ನೀನ್ ತಲೆ ತಪ್ಪಿಸ್ಕೊಂಡೆ. ಆದ್ರೆ ಇವ ಸತ್ಯ ನಿನ್ನ ಬಾಯಿಂದಾನೆ ಆಚೆ ಬರ್ತಾ ಇದೆ. ಹೌದು, ನಾನೇ ಕೊಲೆ ಮಾಡಿದೆ. ಏನ ಮಾಡ್ತೀಯ? ನಾನೇ ಏನೋ ಪ್ಲಾನ್ ಮಾಡಿದ್ರೆ ನನಗೆ ಬಗ್ನಿ ಊಟ ಬಿತ್ತಲ್ಲಪ್ಪ. ಏನ್ ಮಾಡ್ತೀನ? ಬರೀ ಅರೆಸ್ಟ್ ಮಾಡಲ್ವೋ ಹೇಳ್ಕೊಂಡು ಶಿವಪ್ಪ, ಮಗ ಈ ಪಾಪಿ ಮಗನಿಗೋಸ್ಕರ ಹುಟ್ಟಿದ ಊರು ಬಿಟ್ಟೆ, ಇದ್ದ ಮನೆ ಬಿಟ್ಟೆ, ಮಾಡ್ತಿರೋ ಕೆಲ್ಸ ಬಿಟ್ಟೆ. ನೀವಿಬ್ರು ಮದುವೆ ಮಾಡ್ಕೊಂಡ್ರೆ ಇಲ್ಲಿ ನಿಮಗೆ ಮಕ್ಕಳಾಗಿ ಇವನ್ ಮೇಲಿರೋ ಪ್ರೀತಿ ಕಡಿಮೆ ಆಗುತ್ತೋ ಅಂತ ಮದುವೆನೆ ಮಾಡ್ಕೊಳ್ಳದೆ ನೋಡೋರ ಕಣ್ಣಿಗೆ ಗಂಡ ಹೆಂಡತಿ ತರ ಇದ್ದು ಬಿಟ್ರಿ. ಶಿವಪ್ಪ ನಾಯಕರೇ, ಊರ್ ಜನ ಎಲ್ಲ ಈ ದೇವಸ್ಥಾನದ ಪಾರ್ಪತ್ಯಗಾರಿಕೆನ ನಿಮಗೆ ವಹಿಸಬೇಕು. 20 ವರ್ಷಗಳಿಂದ ಬೀಗ ಹಾಕಿರೋ ಈ ದೇವಸ್ಥಾನದ ಬಾಗ್ಲನ್ನ ಕಂಕಣ ಕಟ್ಟಿ ನಿಮ್ಮ ಕೈಯಾರ ತೆಗೆಸ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡವ್ರೆ. ಅಯ್ಯೋ ಬೇಡ್ರಪ್ಪ, ಬೇಡಿ. ಈ ಪಾರ್ಪತ್ಯನ ವಹಿಸ್ಕೊಳ್ಳೋಕ್ ಹೋಗಿ ನನ್ ಮಗ ಬಸಪ್ಪ ಸತ್ತ. ಈಗ ನನ್ ಮಗ ಮೊಮ್ಮಗ ಒಂದಾಗಿದ್ದಾರೆ. ನಂಗಷ್ಟೇ ಸಾಕು, ಈ ದೇವಸ್ಥಾನನು ಬೇಡ, ಈ ಪಾರ್ಪತ್ಯನು ಬೇಡ. ಅಲ್ಲ ಕಣ್ರವ, ಊರ್ಗೆ ಹಿರಿಯರು ನೀವು, ಒಂದ್ ಊರ್ನೇ ಕಟ್ಟ ಆಳ್ದವ್ರು ನೀವು. ನೀವೇ ಹಿಂಗ ಅನ್ಬಿಟ್ರೆ ಹೆಂಗ್ರವ? ಒಂದ್ ಊರು ಒಂದ್ ಮೇಕೆ, ಒಂದ್ ದೇವ್ರು, ಒಂದ್ ಪಂಚಾಯತಿ, ಒಬ್ಬ ಮ್ಯಾಟಿಂದ ಬ್ಯಾಡವ್ರ? ದೊರೆ ಇಲ್ಲದ ನಾಡು, ಗುಡಿ ಇಲ್ಲದ ಊರು ಏಳಿಗೆ ಆಗಲ್ಲಂತ ಕಣ್ರವ. ಕಾಲಕ್ ಸರಿಯಾಗಿ ಮಳೆ ಬಾರದ ಕಾರಣ ಊರ್ನಲ್ಲಿ ಒಂದಲ್ಲ ಒಂದು ಅನಾಹುತಕ್ಕೆ ಕಾರಣ ಆಗುತ್ತೆ. ದಯವಿಟ್ಟು ಒಪ್ಕೊಳ್ರವ. ಅಮ್ಮ ಆಯ್ತು ಮಗ. ಸರಿ, ನಾನೇನೋ ಒಪ್ಕೊತೀನಿ, ಆದ್ರೆ ಈ ಪಾರುಪತ್ಯ ಬಿಟ್ಕೊಡಕ್ಕೆ ಮಹಾಬಲ್ ನಾಯಕ ಒಪ್ಕೋಬೇಕಲ್ವಾ?
ನಾವು ಆಗ್ಲೇ ಅವನ್ನ ಒಪ್ಪಿಸಿದೀವಿ, ನೀವು ಒಪ್ಕೋಬೇಕಷ್ಟೇ. ಶಿವ ಶಿವ ಶಂಭೋ ಶಿವ ಢಮ ಢಮ ಢಮರು ಶಿವ ಢಮ ಢಮ ಢಮರು ಶಿವ 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 ಶಂಭೋ ಶಿವ ಹರ ಹರ ಮಹಾದೇವ ಹುರ ಹರ ಧಾಮ ಶಿವ ಸೋಮೇಶ ಸರ್ವೇಶ ಸಿದ್ಧೇಶ ಸಕಲೇಶ ಪರಮ ಶಿವ ಏನಾಯ್ತು ನಿನಗೆ?
ಪತ್ತೆದಾರಿಕೆ ಬೇಕೇನೋ ನಿನಗೆ? ಪಾರು ಪತ್ತೆದಾರಿಕೆ? ಈ ಪಾಳ್ಳೆಗಾರ ಮಹಾಬಲ ನಾಯಕ ತನ್ನ ವಂಶದವನೇ ಆದ ಬಸಪ್ಪ ನಾಯಕನಿಗೆ ಪಾರು ಪತ್ತೆದಾರಿಕೆ ಬಿಟ್ಕೊಡ್ಲಿಲ್ಲ, ಅಂಥದ್ರಲ್ಲಿ ನಿನಗೆ ಪಾರು ಪತ್ತೆದಾರಿಕೆ ಬಿಟ್ಕೊಡ್ತೀನಿ ಅನ್ನೋ ಕನಸು ಕಾಣ್ತಿದ್ಯಾ? ಏಯ್, ಸತ್ತ ಬಸಪ್ಪ ನಾಯಕನ ಮನೇನ ನಾಯಿ ತರ ಕಾಯ್ತಿರೋ ನೀನು, ನಿನಗೆ ಪಾರು ಪತ್ತೆದಾರಿಕೆ ಬೇಕಾ? ಯಾವುದೋ ನಿನ್ ನಕ್ಷತ್ರ, ಯಾವುದೋ ನಿನ್ ಗೋತ್ರ, ನಿನ್ನ ಧರ್ಮ ಯಾವುದು, ನಿನ್ನ ಕುಲ ಯಾವುದು, ನಿನ್ನ ಜಾತಿ ಯಾವುದು, ಇವನಿಗೆ ಪಾರು ಪತ್ತೆದಾರಿಕೆ ಬೇಕಂತೆ, ಪಾರು ಪತ್ತೆದಾರಿಕೆ. ಅವತ್ತು ನಾನು ನಿನ್ಗೆ ಹೇಳಿದ್ದು ಜ್ಞಾಪಕ ಇದೆಯಾ? ಇದೇ ಊರಿನಲ್ಲಿ ಇದೇ ಜನಗಳ ಮುಂದೆ ನಿನ್ನ ಗತಿನ ನಾಯಿ ಗತಿ ಕಾಣಿಸಿ ನಿನ್ನ ರಕ್ತದಲ್ಲೇ ನೀನ್ ಮುಟ್ಟಿದ ಈ ಮುಡಿನ ಕಟ್ತೀನಿ ಅಂತ ಹೇಳಿದ್ದೆ, ಜ್ಞಾಪಕ ಇದೆಯಲ್ಲ ನಿನಗೆ? ನನ್ನ ವಂಶ ಯಾವುದು ಅಂತ ಕೇಳ್ತೀಯಲ್ಲ, ನಂದು ಧರ್ಮದ ವಂಶ. ಹೇಯ್, ನನ್ನ ಕುಲ ಯಾವುದು ಅಂತ ಕೇಳಿದೆಯಲ್ಲ, ನಂದು ಮಾನವ ಕುಲಗಳಲ್ಲ. ನನ್ನ ಗೋತ್ರ ಯಾವುದು ಅಂತ ಕೇಳಿದೆಯಲ್ಲ, ನಂದು ಸತ್ಯ ಗೋತ್ರಗಳೇ. ನನ್ನ ನಕ್ಷತ್ರ ಯಾವುದು ಅಂತ ಕೇಳಿದೆಯಲ್ಲ, ನಂದು ನಂಬಿಕೆ ನಕ್ಷತ್ರವೇ. ರಾಶಿ ಯಾವುದು ಅಂತ ಕೇಳಿದೆಯಲ್ಲ, ನಂದು ಸ್ನೇಹದ ರಾಶಿ. ನನ್ನ ಜಾತಕ ಯಾವುದು ಅಂತ ಕೇಳಿದೆಯಲ್ಲ, ನಂದು ಪ್ರೀತಿ ಜಾತಕ. ಜಾತಿ ಯಾವುದು ಅಂತ ಕೇಳಿದೆಯಲ್ಲ, ನನ್ನ ಜಾತಿ ಮನುಷ್ಯ ಜಾತಿ. ಬಸಪ್ಪನ್ ಕಿತ್ಕೊಂಡೆ, ನನ್ನ ಕಣ್ಣುಗಳನ್ನ ಕಿತ್ಕೊಂಡೆ, ಈಗ ನನಗೆ ಉಳಿದಿರೋದು ಇವನೊಬ್ಬನೇ, ಇವನೊಬ್ಬನೇ, ಇವನೇ ನನ್ನ ಸರ್ವಸ್ವ, ಇವನೇ ನನ್ನ ಜೀವ. ಬೇಕಾದ್ರೆ ನನ್ನ ಪ್ರಾಣ ತಗೋ, ನನ್ನ ಶಿವಪ್ಪನ ಉಳಿಸ್ಕೊಡು ತಂದೆ, ಶಿವಪ್ಪನ ಉಳಿಸ್ಕೊಡು. ಬಸವೇಶ್ವರ ಆಶೀರ್ವಾದ ಇರೋವರೆಗೂ ಏನ್ ಶಿವಪ್ಪ ನಾಯಕ, ಏನ್ ಶಿವಪ್ಪ ನಾಯಕಕ್ಕೆ ಏನೂ ಆಗಲ್ಲ. ಶಿವಪ್ಪ ನಾಯಕ